ಎಲ್ಲಿ ಬೆಂಕಿ ಅನಾಹುತ ಆಗಿದೆ, ಯಾವ ರೀತಿ ಬೆಂಕಿ ಅನಾಹುತ ಆಗಿದೆ, ಪೂರ ವಿಳಾಸ, ಅಲ್ಲಿಗೆ ಯಾವ ರೀತಿ ಅವ್ರ ಅಪ್ರೋಚ್ ಆಗ್ಬೇಕು, ಇದೆಲ್ಲ ವಿವರಗಳನ್ನು ಕೊಟ್ರೆ ಅವರು ಜಲ್ದಿ ಬರ್ಲಿಕ್ಕೆ ಫೈರ್ ಅಟೆಂಡರ್ ಕಳಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ನಾನು IGP ಫೈರ್ ಸರ್ವಿಸ್ ಇದ್ದಾಗ ನಮ್ಮ ಸುದೃಢವಾಗಿದೆ ಫೈರ್ ಸರ್ವಿಸ್ ಡಿಪಾರ್ಟ್ಮೆಂಟ್. COVID-19 ಯಾವ ರೀತಿ ಸ್ಯಾನಿಟೈಸ್ ಮಾಡ್ತಾ ಇದ್ದಾರೆ ಫೈರ್ ಡಿಪಾರ್ಟ್ಮೆಂಟ್, ಟೆಂಡರ್ಸ್ ಯೂಸ್ ಮಾಡಿ ಈಗ ಸ್ಯಾನಿಟೈಸ್ ಮಾಡ್ತಾ ಇದ್ದಾರೆ. ಎಷ್ಟೊಂದ್ ಕಡೆ ಎಲ್ಲೆಲ್ಲಿ ಲಾಕ್ಡೌನ್ ಕಂಡೀಷನ್ಸ್ ಇದೆ, ಎಲ್ಲೆಲ್ಲಿ ಕೋವಿಡ್ ಸ್ಪ್ರೆಡ್ ಆಗಿದೆ, ಎಲ್ಲಿ ಲಾಕ್ಡೌನ್, ಅಲ್ಲಿ ಎಲ್ಲೆಲ್ಲಿ ಲಾಕ್ಡೌನ್ ಗಳಿದೆ, ಎಲ್ಲೆಲ್ಲಿ ಸ್ಯಾನಿಟೈಸ್ ಮಾಡಬೇಕು, ನಮ್ಮ ಫೈರ್ ಟೆಂಡರ್ಸ್ ಯೂಸ್ ಮಾಡಿ ಸ್ಯಾನಿಟೈಸ್ ಮಾಡ್ತಾ ಇದ್ದಾರೆ. ಆ ರೀತಿ ತುರ್ತು ನಿರ್ವಹಣಾ ಕಾರ್ಯಕ್ಕೆ ಸಹ ಫೈರ್ ಡಿಪಾರ್ಟ್ಮೆಂಟ್, ಫೈರ್ ಅಂಡ್ ಎಮರ್ಜೆನ್ಸಿ ಸರ್ವಿಸಸ್ ಅಂತ. ಅದು ಬರೀ ಫೈರ್ ಡಿಪಾರ್ಟ್ಮೆಂಟ್ ಅಲ್ಲ, ಒಂದ್ ಮರ ಬಿದ್ದೋಗಿದೆ, ಮಳೆ ಬಂದು, ಪ್ರವಾಹ ಬಂದು ಅಂತ ಅದರಲ್ಲಿ ನೀವು 101 ಕಾಲ್ ಮಾಡಿದ್ರೆ ತಕ್ಷಣ ರೆಸ್ಕ್ಯೂ ವೆಹಿಕಲ್ ಬಂದು ಆ ಮರವನ್ನು ಕಟ್ ಮಾಡಿ ತೆಗಿತಾರೆ, ಸೈಡ್ಗೆ ತೆಗಿತಾರೆ. ಕ್ರೇನ್ ಗಳಿರುತ್ತೆ, ಅವ್ರ ಹತ್ರ ಕಟ್ಟರ್ಸ್ ಇದೆ, ಹೆವಿ ಕ್ಯಾಲಿಪರ್ಸ್ ಇರುತ್ತೆ. ಈ ರೀತಿ ಫೈರ್ ಅಂಡ್ ಎಮರ್ಜೆನ್ಸಿ ಸರ್ವಿಸಸ್, ಓನ್ಲಿ ಫೈರ್ ಡಿಪಾರ್ಟ್ಮೆಂಟ್ ಅಲ್ಲ, ಅದು ಎಮರ್ಜೆನ್ಸಿ ಸರ್ವಿಸಸ್ ಹೆಲ್ಪ್ ಆಗುತ್ತೆ. ಆ ರೀತಿ 101 ತಾವು ಫೋನ್ ಮಾಡಿ ಯಾವುದೇ ರೀತಿ ಅನಾಹುತಗಳಾದಾಗ ಫೋನ್ ಮಾಡಿ ಅದರ ಸರ್ವಿಸಸ್ ಪಡ್ಕೊಳ್ಬಹುದು. ಇನ್ನೊಂದು 100 ಫೋನ್ ಮಾಡಿದ್ರೆ ಇನ್ನೇನು ನಾವು ಇನ್ನೇನು ಇನ್ಫಾರ್ಮೇಶನ್, ಇನ್ನೇನು ಸಹಾಯ ಪಡಿಬಹುದು ಅಂತ. 100 ಫೋನ್ ಮಾಡಿ ಅವ್ರು ಕೇಳಿದಾಗ ನಿಮ್ಗೆ ಕೇಳುತ್ತೆ ನಂಬರ್, ಪೊಲೀಸ್ ಸಹಾಯ ಬೇಕಾದ್ರೆ ನಂಬರ್ 1 ಒತ್ತಿ ಅಂತ ಕೇಳುತ್ತೆ. ಆಗ ಪೊಲೀಸಿಗೆ ವಿಚಾರಕ್ಕೆ ಸಂಬಂಧಪಟ್ಟಿದ್ರೆ ನಂಬರ್ 1 ಒತ್ತಬೇಕು, ಆಗ ಏನ್ ಸಹಾಯ ಬೇಕು ಅಂತ ಯಾಚಿಸ್ಬೇಕು. ಸಂಚಾರ ನಿಯಮಕ್ಕೆ, ಸಂಚಾರಕ್ಕೆ ಸಂಬಂಧಪಟ್ಟಿದ್ರೆ, ಯಾವ್ದರ ಆಕ್ಸಿಡೆಂಟ್ ಸಂಬಂಧಪಟ್ಟಿದ್ರೆ ನಂಬರ್ 2 ಒತ್ತಿ ಅಂತ ಹೇಳುತ್ತೆ. ಆಗ ನಂಬರ್ 2 ಒತ್ತಬೇಕು. ಆಗ ಸಂಚಾರ ವಿಚಾರಗಳ ಬಗ್ಗೆ, ಟ್ರಾಫಿಕ್ ಬಗ್ಗೆ, ಆಕ್ಸಿಡೆಂಟ್ ಬಗ್ಗೆ, ಇನ್ನೇನಾದ್ರು ಸಮಸ್ಯೆಗಳಿದ್ರೆ, ಯಾವ್ದಾದ್ರು ಒಂದು ಟ್ರಾಫಿಕ್ ಕಂಜೆಷನ್ ಆಗಿರ್ಬೋದು, ಸುಮಾರು ಹೊತ್ತು ಟ್ರಾಫಿಕ್ ಕಂಜೆಷನ್ ಆಗಿರ್ಬೋದು, ಟ್ರಾಫಿಕ್ ಬ್ಲಾಕ್ ಆಗಿರ್ಬೋದು, ಅದನ್ನು ಸಹ ನೀವು 100 ಫೋನ್ ಮಾಡಿ ನಂಬರ್ 2 ಫೋನ್ ಮಾಡಿದ್ರೆ ಅವರು ತಕ್ಷಣ ಕ್ರಮ ಕೈಗೊಳ್ತಾರೆ. ಮೂರನೇದಾಗಿ ನಂಬರ್ 3 ಅಂತ, ಇದು ಒತ್ತಿದ್ರೆ ತಮಗೆ ವನಿತಾ ಸಹಾಯವಾಣಿ ಅಂದ್ರೆ ವುಮೆನ್ಸ್ ಹೆಲ್ಪ್ ಲೈನ್, ಎರಡನೇದು ಚಿಲ್ಡ್ರನ್ಸ್ ಹೆಲ್ಪ್ ಲೈನ್ ಅಥವಾ ಸೀನಿಯರ್ ಸಿಟಿಸನ್ಸ್ ಹೆಲ್ಪ್ ಲೈನ್ ಅಂತ ಇದೆ. ವನಿತಾ ಸಹಾಯವಾಣಿ ಅಂದ್ರೆ ವುಮೆನ್ಸ್ ಹೆಲ್ಪ್ ಲೈನ್, ಯಾವುದೇ ರೀತಿ ಡೊಮೆಸ್ಟಿಕ್ ವೈಲೆನ್ಸ್ ಇರ್ಬೋದು, ಮಹಿಳೆಯರ ಮೇಲೆ ಆಗುವಂತಹ ದೌರ್ಜನ್ಯ ಪ್ರಕರಣಗಳಿರ್ಬೋದು, ಗಂಡ ಅಥವಾ ಮನೆಯವರು ತೀವ್ರ ಕಿರುಕುಳ ಕೊಡ್ತಾ ಇರಬಹುದು, ಅದರಿಂದ ಪೋಷಕರಾಗ್ಲಿ ಆ ಮಹಿಳೆಯಾಗ್ಲಿ ವನಿತಾ ಸಹಾಯವಾಣಿಗೆ ಫೋನ್ ಮಾಡಿ, 100 ಫೋನ್ ಮಾಡಿ ನಂಬರ್ 3 ಕಾಂಟ್ಯಾಕ್ಟ್ ಮಾಡಿದ್ರೆ ವನಿತಾ ಸಹಾಯವಾಣಿ ಇರುವಂತಹ ಸಿಬ್ಬಂದಿ ಅವರ ನೆರವಿಗೆ ಧಾವಿಸ್ತಾರೆ. ಅವ್ರ ಸಂಬಂಧಪಟ್ಟವ್ರನ್ನ ಕರೆಸಿ ಕೌನ್ಸಿಲಿಂಗ್ ಮಾಡಿ ಎರಡ್ ಕಡೆ ಇತ್ಯರ್ಥ ಮಾಡ್ತಾರೆ. ಸಾವಿರಾರು ಪ್ರಕರಣಗಳು ಈಗಾಗಲೇ ಇತ್ಯರ್ಥ ಮಾಡಿದ್ದಾರೆ ವನಿತಾ ಸಹಾಯವಾಣಿಯ ಕೌನ್ಸಿಲರ್ಸ್. ಅವರೆಲ್ಲ PhD ಎಲ್ಲ ಇದ್ದಾರೆ, ಕೆಲವರೆಲ್ಲ ಕೌನ್ಸಿಲರ್ಸ್ MA PhD ಸಹ ಇದ್ದಾರೆ, ಮತ್ತೆ ಸೈಕಾಲಜಿ ಎಲ್ಲ ಓದಿದ್ದಾರೆ ಅವರು. ಹಂಗಾಗಿ ಕೌನ್ಸಿಲಿಂಗ್ ಸುಲಭ ಆಗುತ್ತೆ ಅವರಿಗೆ. ಬಹಳ ಸುಮಾರು 15 ವರ್ಷದಿಂದ ವನಿತಾ ಸಹಾಯವಾಣಿ ಸುಮಾರು 100,000 ಈ ರೀತಿ ಕೇಸ್ಗಳಲ್ಲಿ ಸಾಲ್ವ್ ಮಾಡಿದ್ದಾರೆ ಅವರು. ಅದಕ್ಕೋಸ್ಕರ ಎಮರ್ಜೆನ್ಸಿಯಲ್ಲಿ 100 ಫೋನ್ ಮಾಡಿ ನಂಬರ್ 3 ಫೋನ್ ಮಾಡಿದ್ರೆ ವನಿತಾ ಸಹಾಯವಾಣಿ ಹೆಲ್ಪ್ ಪಡ್ಕೊಳ್ಬಹುದು. ಅದೇ ರೀತಿ ಚೈಲ್ಡ್ ಹೆಲ್ಪ್ ಲೈನ್, ಚಿಲ್ಡ್ರನ್ಸ್ ಹೆಲ್ಪ್ ಲೈನ್, ಮಕ್ಕಳಿಗೆ ಯಾವ್ದಾದ್ರು ತೊಂದರೆ ಆಗ್ತಿದ್ರೆ, ಚೈಲ್ಡ್ ಲೇಬರ್ ಇರ್ಬೋದು, ಮಕ್ಕಳಿಗೆ ಹರಾಸ್ಮೆಂಟ್ ಮಾಡ್ತಿರ್ಬೋದು, ಮಕ್ಕಳನ್ನು ಭಿಕ್ಷಾಟನೆಗೆ ಕಳಿಸ್ತಾ ಇರ್ಬೋದು, ಯಾವುದೇ ರೀತಿ ತಮ್ಮ ಗಮನಕ್ಕೆ ಬಂದ್ರೆ ಅದನ್ನು 100 ಫೋನ್ ಮಾಡಿ ನಂಬರ್ 3 ಫೋನ್ ಮಾಡಿ ಈ ರೀತಿ ಸ್ಥಳದಲ್ಲಿ ಈ ರೀತಿ ಪ್ರಾಬ್ಲಮ್ ಆಗಿದೆ, ದಯಮಾಡಿ ಹೆಲ್ಪ್ ಮಾಡಿದ್ರೆ ಮಕ್ಕಳ ಸಹಾಯವಾಣಿಗೆ ಸಂಬಂಧಪಟ್ಟ ಸಿಬ್ಬಂದಿ ಇದ್ರ ಬಗ್ಗೆ ಕ್ರಮ ತಗೊಳ್ತಾರೆ, ಸಂಬಂಧ ಪೊಲೀಸ್ ಠಾಣಾ ಸಿಬ್ಬಂದಿನೂ ಕ್ರಮ ತಗೊಳ್ತಾರೆ. ಮೂರನೇದು ಹಿರಿಯ ನಾಗರಿಕರ ಸಹಾಯವಾಣಿ ಅಂದ್ರೆ ಸೀನಿಯರ್ ಸಿಟಿಸನ್ಸ್ ಹೆಲ್ಪ್ ಲೈನ್ ಅಂತಿದೆ. ನಂಬರ್ 3 ಫೋನ್ ಮಾಡಿ ನಾವು ಹಿರಿಯ ನಾಗರಿಕರು ನಮ್ಮ ತಂದೆ ತಾಯಿಗೆ ಬಹಳ ಕಿರುಕುಳ ಕೊಡ್ತಾ ಇದಾರೆ, ಯಾರೋ ಬಹಳ ಕಿರುಕುಳ ಕೊಡ್ತಾ ಇದಾರೆ, ಅವ್ರಿಗೆ ಪ್ರಾಪರ್ಟಿ ಕೊಟ್ಟಿದ್ರು ಅದರ ಅವರಿಗೆ ತೃಪ್ತಿ ಆಗ್ತಾ ಇಲ್ಲ, ಬಹಳ ಬಹಳ ಕಿರುಕುಳ ಕೊಡ್ತಾ ಇದಾರೆ, ಅಸಾಲ್ಟ್ ಮಾಡ್ತಾ ಇದಾರೆ, ಈ ರೀತಿ ಅನೇಕ ಸಂದರ್ಭಗಳಿದೆ. ಎಷ್ಟೊಂದು ಸತಿ ಹಿರಿಯ ನಾಗರಿಕರು ತಮ್ಮ ಮಕ್ಕಳಿಗೆ ಪ್ರಾಪರ್ಟಿ ಕೊಟ್ಟು ಅವ್ರು ಸರಿಯಾಗಿ ನೋಡ್ಕೊಳ್ತಾ ಇರುವಂತಹ ಸಂದರ್ಭ ಇದೆ. ಎಷ್ಟೊಂದ್ ಜನ ತಂದೆ ತಾಯಿಂದ್ರು ಅವರ ಇದಕ್ಕೆ ಹಿರಿಯ ನಾಗರಿಕರ ಒಂದು ಮನೆಗಳಿಗೆ ಅಂದ್ರೆ ಓಲ್ಡ್ ಏಜ್ ಹೋಮ್ಗೆ ಕಳ್ಸಿಕೊಟ್ಬಿಟ್ಟಿದ್ದಾರೆ. ಈ ರೀತಿ ಅವರಿಗೆ ತೊಂದರೆ ಆದಾಗ, ಯಾವುದೇ ರೀತಿ ಸಮಸ್ಯೆ ಆದಾಗ ಅವರು ಹಿರಿಯ ನಾಗರಿಕರ ಸಹಾಯವಾಣಿಗೆ ಕಾಂಟ್ಯಾಕ್ಟ್ ಮಾಡಿ ಅದರ ಸಹಾಯವನ್ನು ಪಡ್ಕೊಳ್ಬಹುದು. ಆಮೇಲೆ ನಮ್ಮ 100 ಫೋನ್ ಮಾಡಿದ್ರೆ ಇನ್ನೊಂದು ಅಲ್ಲಿ ಅಪ್ಲಿಕೇಶನ್ ಇದೆ, ಈ ಲಾಸ್ಟ್ ಅಂಡ್ ಫೌಂಡ್ ಅಂತ. ಯಾವುದೇ ಒಂದು ಪರ್ಸನ್ ನಿಮ್ಗೆ ಸಿಕ್ತು, ಯಾವುದೇ ಒಂದು ಡಾಕ್ಯುಮೆಂಟ್ ಸಿಕ್ತು, 100 ಫೋನ್ ಮಾಡಿ ಈ ರೀತಿ ಡಾಕ್ಯುಮೆಂಟ್ ನಮಗೆ ಸಿಕ್ಕಿದೆ ಅಂತ ಹೇಳಿ ಅವ್ರು ರಿಜಿಸ್ಟರ್ ಮಾಡ್ಕೊಡ್ತಾರೆ. ಏನ್ ಡಾಕ್ಯುಮೆಂಟ್ ಅದು, ಅದ್ರದ್ದು ಇವರ ಐಡೆಂಟಿಫಿಕೇಶನ್ ಏನು, ಅದರಲ್ಲಿ ಫೌಂಡ್ ಅಂತ ಇದ್ ಮಾಡ್ತಾರೆ. ಅದೇ ರೀತಿ ನಿಮ್ಗೆ ಏನಾದ್ರು ಕಳೆದೋಗಿದ್ರೆ ಅದನ್ನು ಸಹ ನೀವು ಕಂಟ್ರೋಲ್ ರೂಮ್ 100 ಫೋನ್ ಮಾಡಿ ತಿಳಿಸಿದ್ರೆ ಅವರು ಅದನ್ನು ನೋಟ್ ಡೌನ್ ಮಾಡ್ಕೊಡ್ತಾರೆ. ಎಲ್ಲರೂ ಯಾರು ಅದನ್ನು ತಂದ್ಕೊಟ್ರೆ ಅದನ್ನ ನಿಮಗೆ ವಾಪಸ್ ಕಳಿಸ್ ನಿಮಗೆ ಸೇರಿಸ್ತಾರೆ, ಅಂದ್ರೆ ಐಡೆಂಟಿಫಿಕೇಶನ್ ಮಾಡಿ ನಿಮ್ನೆಲ್ಲ ಅದನ್ನು ವಾಪಸ್ ನಿಮಗೆ ಕಳಿಸ್ಕೊಡ್ತಾರೆ. ಇದೊಂದು ಫೆಸಿಲಿಟಿ ಸಹ
ಕಂಟ್ರೋಲ್ ರೂಮ್ ನಮ್ಮ 100 ಅಲ್ಲಿ ಇದೆ ಅಂದ್ರೆ ಈ ಲಾಸ್ಟ್ ಅಂಡ್ ಫೌಂಡ್ ಅಂತ ಒಂದು ಫೆಸಿಲಿಟಿ ಮತ್ತೆ ಇನ್ನಿತರ ಟೆಲಿಫೋನ್ ನಂಬರ್ ಗಳನ್ನು ತಾವು ಲಿಸ್ಟ್ ಔಟ್ ಮಾಡಿ ಮನೆ ಇಟ್ಕೊಳ್ಬೇಕು ಇದರಿಂದ ಲಾಸ್ಟ್ ಮಿನಿಟ್ ಪ್ಯಾನಿಕ್ ನಾವು ಅವಾಯ್ಡ್ ಮಾಡಕ್ಕಾಗುತ್ತೆ ರಾತ್ರಿ ಮಿಡ್ ನೈಟ್ ಅಲ್ಲಿ ಬರಬಹುದು ಯಾವುದೇ ಒಂದು ಸಮಸ್ಯೆ ಯಾವುದೇ ಒಂದು ಎಮರ್ಜೆನ್ಸಿ ಬರಬಹುದು ಆಗ ನಾವು ಫೋನ್ ನಂಬರ್ ಹುಡುಕೋದು ಆ ಟೈಮ್ ಅಲ್ಲಿ ಇದು ಮಾಡ್ಕೊಳಿದ್ರೆ ತುಂಬಾ ಪ್ಯಾನಿಕ್ ಆಗುತ್ತೆ ಅದರಿಂದ ಎಮರ್ಜೆನ್ಸಿ ಟೆಲಿಫೋನ್ ನಂಬರ್ ಗಳನ್ನು ಯಾವಾಗಲೂ ತಾವು ತಮ್ಮ ಗಮನದಲ್ಲಿರಬೇಕು ಒಂದು ನೋಟ್ ಡೌನ್ ಮಾಡಿ ಒಂದು ರೊಟ್ಟಿನಲ್ಲಿ ಅಂಟಿಸಿ ಅದನ್ನ ಬರೆದಿಟ್ಕೊಳ್ಬೇಕು ಎಕ್ಸಾಂಪಲ್ ಪೊಲೀಸ್ ಇರ್ಬೋದು ಫೈರ್ ಇರ್ಬೋದು ಆಂಬ್ಯುಲೆನ್ಸ್ 102 108 106 2 ಇದೆ ಅದೇ ರೀತಿ ನಿಮ್ಮ ನಿಯರ್ ಬೈ ಹಾಸ್ಪಿಟಲ್ ಯಾವ್ದಿದೆ ಹಾಸ್ಪಿಟಲ್ ನಂಬರ್ ಏನು ಹಾಸ್ಪಿಟಲ್ ಆಂಬ್ಯುಲೆನ್ಸ್ ನಂಬರ್ ಏನು ಇತ್ತೀಚೆಗೆ ಕೋವಿಡ್ 19 ಹೆಲ್ಪ್ ಲೈನ್ ನಂಬರ್ ಎಷ್ಟು 104 ಇರ್ಬೋದು 1075 ಇರ್ಬೋದು 4684 8600 ಇರ್ಬೋದು ಎಲ್ಲಿ ಕೋವಿಡ್ 19 ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಖಾಸಗಿ ಆಸ್ಪತ್ರೆಯಲ್ಲಿ ಇತ್ತೀಚೆಗೆ ಅಲ್ಲೂ ಸಹ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಕೋವಿಡ್ 19 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲೆಲ್ಲಿ ಕೊಡ್ತಾ ಇದೆಲ್ಲ ನಮಗೆ ಗಮನದಲ್ಲಿರ್ಬೇಕು ಅದೇ ರೀತಿ ಬೆಸ್ಕಾಂ BWSSB BBMP ಗ್ಯಾಸ್ ಲೀಕೇಜ್ ವಾಟರ್ ಲೀಕೇಜ್ ಇದ್ರ ಬಗ್ಗೆ ಎಲ್ಲ ಫೋನ್ ನಂಬರ್ಗಳು ಎಮರ್ಜೆನ್ಸಿ ಫೋನ್ ನಂಬರ್ಗಳು ನಮ್ಮಲ್ಲಿ ರೆಡಿ ರೆಕನರ್ ತರ ನಮ್ಮಲ್ಲಿ ಇರ್ಬೇಕು ಆಮೇಲೆ ನಮ್ಮ BCP.gov.in ಇನ್ನೊಂದಿದೆ ಸುರಕ್ಷಾ ಅಪ್ಲಿಕೇಶನ್ ಅಂತ ಈಗ ಯಾರೋ ಒಂದು ಮಹಿಳೆ ಒಂದು ಓಲಾದಲ್ಲೋ ಆಟೋದಲ್ಲೋ ರಾತ್ರಿನೋ ಯಾವಾಗ್ಲೂ ಹೋಗ್ತಿರ್ಬೇಕಾದ್ರೆ ಯಾವುದೇ ರೀತಿ ಒಂದು ಅಪಾಯ ಒಡ್ಡಿದ್ರೆ ತಕ್ಷಣ ಅವರು ಸುರಕ್ಷಾ ಅಪ್ಲಿಕೇಶನ್ ಹೋಗಿ ಅದನ್ನು ಪ್ಯಾನಿಕ್ ಬಟನ್ ಪ್ರೆಸ್ ಮಾಡಿದ್ರೆ ತಕ್ಷಣ ಪೊಲೀಸರು ಜುರಿಡಿಕ್ಷನಲ್ ಪೊಲೀಸ್ ಆಗ್ಲಿ ಹೊಯ್ಸಳ ಆಗ್ಲಿ ಸ್ಥಳಕ್ಕೆ ಧಾವಿಸಿ ಅವರಿಗೆ ರಕ್ಷಣೆಯನ್ನು ಕೊಡ್ತಾರೆ ಈ ಸುರಕ್ಷಾ ಅಪ್ಲಿಕೇಶನ್ ಅನ್ನು ಸಹ ತಾವು BCP.gov.in ನಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಸುರಕ್ಷಾ ಅಪ್ಲಿಕೇಶನ್ ಸಹ ಡೌನ್ಲೋಡ್ ಮಾಡ್ಕೊಂಡ್ರೆ ಒಂಟಿ ಮಹಿಳೆಯರು ಇರ್ಬಹುದು ಬೇರೆ ಕಡೆಯಿಂದ ಬೇರೆ ನಗರಗಳಿಂದ ಬೇರೆ ರಾಜ್ಯಗಳಿಂದ ಬಂದಂತಹ ಮಹಿಳೆಯರು ಇರ್ಬಹುದು ತಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಸಂಚರಿಸಬೇಕಾದ್ರೆ ರಾತ್ರಿ ಹೊತ್ತಿರ್ಬಹುದು ಯಾವುದೇ ಒಂದು ಹೊತ್ತಲ್ಲಿ ಒಬ್ಬಂಟಿಗರ ಆಗಿರ್ಬಹುದು ಅಂತ ಟೈಮಲ್ಲಿ ಸುರಕ್ಷಾ ಅಪ್ಲಿಕೇಶನ್ ಬಹಳ ಹೆಲ್ಪ್ ಆಗುತ್ತೆ ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಸ್ಟೇಷನ್ ಹೋಗ್ಲಿಕ್ಕೆ ಹೆದರಬಾರದು ಅದು ಒಂದು ಸಾರ್ವಜನಿಕ ಸರ್ಕಾರಿ ಕಚೇರಿ ಪೊಲೀಸ್ ಸ್ಟೇಷನ್ ಅಯ್ಯೋ ಪೊಲೀಸ್ ಸ್ಟೇಷನ್ ಅಪ್ಪ ಇನ್ಯಾರು ನನ್ಗೆ ಯಾರು ಪರಿಚಯ ಇಲ್ಲ ಎಂತ ಹೆದರಬಾರದು ಪೊಲೀಸ್ ಸ್ಟೇಷನ್ ಹೋಗ್ಲಿಕ್ಕೆ ಯಾವ್ದಾದ್ರು ಒಂದು ಪೊಲೀಸ್ ಸ್ಟೇಷನ್ಗೆ ತಾವು ಅಪರಾಧದ ಬಗ್ಗೆ ಒಂದು ಕ್ರೈಮ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟಾಗ FIR ಅಂತ ರಿಜಿಸ್ಟರ್ ಮಾಡ್ತಾರೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಥವಾ ಪ್ರಥಮ ವರ್ತಮಾನ ವರದಿ ಅಂತ FIR ರಿಜಿಸ್ಟರ್ ಮಾಡಿದ್ಮೇಲೆ ನಿಮ್ಗೆ ಅದರದೊಂದು ಪ್ರತಿಯನ್ನು ಅದರದ್ದು ಕಾಪಿಯನ್ನು ಕೊಡ್ತಾರೆ ನಂತರ ಒಂದು ಪ್ರತಿಯನ್ನು ಜುರಿಡಿಕ್ಷನಲ್ ಕೋರ್ಟ್ಗೆ ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ಕಳಿಸ್ಕೊಡ್ತಾರೆ ತದನಂತರ ಅವರು ತನಿಖೆ ಶುರು ಮಾಡಿ 1 ತಿಂಗಳಾಗ್ಬಹುದು 2 ತಿಂಗಳಾಗ್ಬಹುದು ತನಿಖೆಯನ್ನು ಮಾಡಿ ಆರೋಪಗಳು ಸಾಬೀತಾದ್ರೆ ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಸಬ್ಮಿಟ್ ಮಾಡ್ತಾರೆ ಚಾರ್ಜ್ ಶೀಟ್ ಆರೋಪ ಸಾಬೀತಾಗಿದೆ ಕೋರ್ಟ್ ನಲ್ಲಿ ಆರೋಪಿಗಳನ್ನು ದಸ್ತಗಿರಿ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಅವ್ರನ್ನು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾರೆ ಚಾರ್ಜ್ ಶೀಟ್ ಆದ್ಮೇಲೆ ಕೋರ್ಟ್ ನಲ್ಲಿ ವಿಚಾರಣೆ ಆಗುತ್ತೆ ಕೋರ್ಟ್ ನಲ್ಲಿ ವಿಚಾರಣೆ ಮಾಡುವಂತ ಅಧಿಕಾರ ಪೊಲೀಸ್ನವ್ರಿಗಿಲ್ಲ ಎನ್ಕ್ವೈರಿ ಮಾಡುವುದು ಇನ್ವೆಸ್ಟಿಗೇಷನ್ ಮಾಡುವಂತ ಅಧಿಕಾರ ಇದೆ ಸತ್ಯವನ್ನು ಅನ್ವೇಷಣೆ ಮಾಡುವಂತ ಅಧಿಕಾರ ಪೊಲೀಸ್ ಅವ್ರಿಗಿದೆ ಆದರೆ ಟ್ರಯಲ್ ಮಾಡೋದು CRPC ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ ನ್ಯಾಯಾಲಯಕ್ಕೆ ಮಾತ್ರ ಅಧಿಕಾರ ಇದೆ ಅಕಸ್ಮಾತ್ ಕೇಸು ತನಿಖೆಯಲ್ಲಿ ಎವಿಡೆನ್ಸ್ ಬರಲಿಲ್ಲ ಸರಿಯಾದ ಎವಿಡೆನ್ಸ್ ಇಲ್ಲ ಅಂದ್ರೆ ಬಿ ರಿಪೋರ್ಟ್ ಕೊಡ್ತಾರೆ ಇನ್ನೊಂದು ಎಷ್ಟೊಂದು ಕಳ್ಳತನ ಪ್ರಕರಣಗಳಲ್ಲಿ ಪತ್ತೆನೇ ಆಗಲ್ಲ ಕೇಸ್ ಏನ್ ಮಾಡಿದ್ರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೇಸ್ ಪತ್ತೆ ಆಗಲ್ಲ ಯಾರು ಕಳ್ಳರು ಅಂತ ಗೊತ್ತಾಗಲ್ಲ ಯಾರು ದರೋಡೆಕೋರು ಮಾಡಿದ್ರು ಅಂತ ಗೊತ್ತಾಗಲ್ಲ ಅಂತ ಪ್ರಕರಣಗಳಲ್ಲಿ ಸಿ ರಿಪೋರ್ಟ್ ಗಳನ್ನು ಕೊಡ್ತಾರೆ ಅದಕ್ಕೆ ನಿಮ್ಮ ಅಕ್ನಾಲೆಜ್ಮೆಂಟ್ ತಗೊಂಡು ಸಿ ರಿಪೋರ್ಟ್ ಗಳಂತ ಕೊಡ್ತಾರೆ ಎಷ್ಟೊಂದು ಸತಿ ಸಿ ರಿಪೋರ್ಟ್ ಕೊಟ್ಟಾದ್ಮೇಲೂ ಪ್ರಕರಣಗಳು ಮತ್ತೆ ಪತ್ತೆ ಆಗಿದೆ ಇದಲ್ಲದೆ ಸಣ್ಣ ಪುಟ್ಟ ಪ್ರಕರಣಗಳು ಇರ್ಬೋದು ನೈಬರ್ಸ್ ಇಂದ ಪ್ರಾಬ್ಲಮ್ ಇರ್ಬೋದು ಇನ್ಯಾವುದೇ ಸಣ್ಣ ಪುಟ್ಟ ತೊಂದರೆಗಳಿದ್ದರೆ ನಾವು ಪೊಲೀಸ್ ಠಾಣೆಗೆ ಅರ್ಜಿಗಳನ್ನು ಕೊಡ್ಬೋದು ಅದಕ್ಕೆ ಪೆಟಿಷನ್ಸ್ ಅಂತಾರೆ ಅಥವಾ ನಾನ್ ಕಾಗ್ನಿಜಬಲ್ ಕೇಸಸ್ ಅಂತಾರೆ ಆಗ ಅರ್ಜಿಗಳನ್ನು ಅವರು ರಿಜಿಸ್ಟರ್ ಮಾಡಿಕೊಂಡು ಸಣ್ಣ ಒಂದು ಚೀಟಿಯಲ್ಲಿ ಅಕ್ನಾಲೆಜ್ಮೆಂಟ್ ಕೊಡ್ತಾರೆ ಅದ್ರ ಬಗ್ಗೆ ವಿಚಾರಣೆ ಮಾಡ್ತಾರೆ FIR ಕೊಟ್ಟರೆ ತನಿಖೆ ಮಾಡ್ತಾರೆ ಪೆಟಿಷನ್ ಕೊಟ್ಟರೆ ವಿಚಾರಣೆ ಮಾಡಿ ತಮ್ಮ ಆಪೋಸಿಟ್ ಪಾರ್ಟಿ ಯಾರಿದ್ದಾರೆ ಕೌಂಟರ್ ಪೆಟಿಷನರ್ ಯಾರಿದ್ದಾರೆ ಅವ್ರನ್ನ ಕಳಿಸ್ಬಿಟ್ಟು ಅವ್ರನ್ನ ವಿಚಾರಣೆ ಮಾಡಿ ಏನ್ ತೊಂದರೆ ಇದೆ ಯಾತಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೆ ಎಚ್ಚರಿಕೆ ನೀಡಿ ಇಬ್ಬರಿಗೂ ಒಂದು ಇತ್ಯರ್ಥ ಮಾಡುವಂತ ಒಂದು ಕ್ರಮ ಜರುಗಿಸ್ತಾರೆ ಮತ್ತೆ FIR ಕಾಪಿನ ನಾವು ಯಾರು ಬೇಕಾದರೂ ಆನ್ಲೈನ್ ಅಲ್ಲಿ ಪಡ್ಕೊಳ್ಬಹುದು ಅದಕ್ಕೆ KSP.gov.in ಅಂತ ಈ ವೆಬ್ಸೈಟ್ ಹೋಗಿ ನಾವು ಕಾಪಿ ಆಫ್ ದಿ FIR ಅನ್ನು ಯಾವುದೇ ಪೊಲೀಸ್ ಠಾಣೆ ಯಾವುದೇ ಜಿಲ್ಲೆದು ನಾವು ಬೆಂಗಳೂರಿನಲ್ಲಾಗ್ಲಿ ಅಥವಾ ಇನ್ಯಾವ ರಾಜ್ಯದ ಯಾವುದೇ ಭಾಗದಲ್ಲಾಗ್ಲಿ KSP.gov.in ಅಲ್ಲಿ FIR ಕಾಪಿಯನ್ನು ಪಡ್ಕೊಳ್ಬಹುದು ಅದು ಸಾರ್ವತ್ರಿಕ ಅಂದ್ರೆ ಪಬ್ಲಿಕ್ ಡಾಕ್ಯುಮೆಂಟ್ ಆಗುತ್ತೆ FIR ಇಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್ ಇಟ್ ಇಸ್ ನಾಟ್ ಎ ಸೀಕ್ರೆಟ್ ಡಾಕ್ಯುಮೆಂಟ್ ಇಟ್ ಇಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್ ಯಾರು ಬೇಕಾದ್ರೂ ಅದನ್ನು ಪಡ್ಕೊಳ್ಬಹುದು ತಮಗೆ ಗೊತ್ತಿರುವಂತೆ ಬೆಂಗಳೂರು ನಗರ ಅಥವಾ ಇನ್ಯಾವುದೇ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ
ಠಾಣಾಧಿಕಾರಿ ಪೊಲೀಸ್ ಇನ್ಸ್ಪೆಕ್ಟರ್ ದರ್ಜೆ ಅಧಿಕಾರಿ ಇರ್ತಾರೆ. ಫಾರ್ ಎಕ್ಸಾಂಪಲ್ ಬೆಂಗಳೂರಿನಲ್ಲಿ ಎಲ್ಲಾ ಪೊಲೀಸ್ ಠಾಣೆಗಳಿಗೂ ದಿ ಸ್ಟೇಷನ್ ಹೌಸ್ ಆಫೀಸರ್ ಆರ್ ದಿ ಠಾಣಾಧಿಕಾರಿ ಪೊಲೀಸ್ ಇನ್ಸ್ಪೆಕ್ಟರ್ ದರ್ಜೆಯವರಾಗಿರ್ತಾರೆ. ಆದರೆ ಗ್ರಾಮಾಂತರ ಪ್ರದೇಶದಲ್ಲಿ ಸಬ್ ಇನ್ಸ್ಪೆಕ್ಟರ್ ದರ್ಜೆಯ ಅಧಿಕಾರಿ ಠಾಣಾಧಿಕಾರಿ ಆಗಿರ್ತಾರೆ. ದಿಸ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸಿಟಿ ಅಂಡ್ ರೂರಲ್ ಏರಿಯಾ. ಬೆಂಗಳೂರು ನಗರದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ನೀವು ಅಡ್ರೆಸ್ ಮಾಡಿದ್ರೆ ಟು ದಿ ಪೊಲೀಸ್ ಇನ್ಸ್ಪೆಕ್ಟರ್ ಕೋರ್ಮಂಗಲ ಪೊಲೀಸ್ ಸ್ಟೇಷನ್ ಅಂತ ಬರೀಬಹುದು, ಅಥವಾ ಸ್ಟೇಷನ್ ಹೌಸ್ ಆಫೀಸರ್ ಅಂತಾನು ಬರೀಬಹುದು. ಅಂದ್ರೆ ಬೆಂಗಳೂರು ನಗರದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ದರ್ಜೆಯ ಅಧಿಕಾರಿಗಳು ಇರ್ತಾರೆ, ಗ್ರಾಮಾಂತರ ಪ್ರದೇಶದಲ್ಲಿ ಸಬ್ ಇನ್ಸ್ಪೆಕ್ಟರ್ ದರ್ಜೆ ಅಧಿಕಾರಿಗಳು ಇರ್ತಾರೆ. ನಗರಗಳಲ್ಲಿ ದಿ ಪೊಲೀಸ್ ಈಸ್ ಹೆಡೆಡ್ ಬೈ ದ ಕಮಿಷನರ್ ಆಫ್ ಪೊಲೀಸ್. ಬೆಂಗಳೂರು ನಗರದಲ್ಲಿ ಭಾಸ್ಕರ್ ರಾವ್ ಇದ್ದಾರೆ, ಐತೆ ಅದೇ ರೀತಿ ಮೈಸೂರಿನಲ್ಲಿ ಇದೆ, ಹುಬ್ಳಿಯಲ್ಲಿ ಪೊಲೀಸ್ ಕಮಿಷನರೇಟ್ ಇದೆ, ಮಂಗಳೂರಿನಲ್ಲಿ ಇದೆ, ಬೆಳಗಾವಿನಲ್ಲಿ ಇದೆ, ಪೊಲೀಸ್ ಕಮಿಷನರ್ ವ್ಯವಸ್ಥೆ ಇದೆ. ಎಲ್ಲಿ ಜನಸಂಖ್ಯೆ ಜಾಸ್ತಿ ಇರುತ್ತೆ, ಎಲ್ಲಿ ಕ್ವಿಕ್ ರೆಸ್ಪಾನ್ಸ್ ಬೇಕಾಗುತ್ತೆ, ಅಲ್ಲಿ ಪೊಲೀಸ್ ಕಮಿಷನರ್ ವ್ಯವಸ್ಥೆಯನ್ನು ರೂಪಿಸಿದ್ದಾರೆ. ಜಿಲ್ಲೆಗಳಲ್ಲಿ ಜಿಲ್ಲಾ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರು ಪೊಲೀಸ್ ಹಿರಿಯ ಅಧಿಕಾರಿಯಾಗಿರ್ತಾರೆ. ಅವ್ರ ಕೆಳಗಡೆ ಅಡಿಷನಲ್ ಎಸ್ ಪಿ, ಡಿಎಸ್ಪಿ, ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ಗಳು ಮತ್ತೆ ಸಿಬ್ಬಂದಿ ಇರ್ತಾರೆ. ಮತ್ತೆ ಈಗ ನಾನು ಕೆಲವು ಪ್ರಿಕಾಷನರಿ ಅಂಡ್ ಪ್ರಿವೆಂಟಿವ್ ಮೆಜರ್ಸ್, ಅಂದ್ರೆ ಯಾವ ರೀತಿ ನಾವು ಅಪರಾಧಗಳನ್ನು ತಡೆಗಟ್ಟಲು ಯಾವ ರೀತಿ ಮುನ್ನೆಚ್ಚರಿಕೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬಹುದು, ಇದೆಲ್ಲ ತಮಗೆ ತಿಳಿದಿರೋ ವಿಚಾರನೇ ಇದೆ, ಆದ್ರೂ ಇನ್ನೊಮ್ಮೆ ಪುನರುಚ್ಚಾರಣೆ ಮಾಡ್ತೀನಿ ನಾನು. ಇದೆಲ್ಲ ಎಲ್ಲರಿಗೂ ಸಾರ್ವತ್ರಿಕವಾಗಿ ಗೊತ್ತಿರುವಂತ ವಿಚಾರ, ಆದ್ರೆ ಇದು ನೆಗ್ಲೆಕ್ಟ್ ಮಾಡದೇ ಇರುವಂತ ವಿಚಾರ. ಈಗಾಗಲೇ ಸುಮಾರು ಸತಿ ನಾವು ಫೈಂಡ್ ಔಟ್ ಮಾಡಿದೀವಿ, ಮನೆಯಲ್ಲಿ ಕಾಸ್ಟ್ಲಿ ಜುವೆಲ್ಸ್, ಹೆಚ್ಚಾಗಿ ಜುವೆಲ್ಸ್ ಇಡಬೇಡಿ, ದಯಮಾಡಿ ಅದನ್ನು ಬ್ಯಾಂಕ್ ಲಾಕರ್ಸ್ ಅಲ್ಲಿ ಇಡಿ, ಕ್ಯಾಶ್ ಇಡಬೇಡಿ, ಹೆಚ್ಚಾದ ಕ್ಯಾಶ್ ಮನೆಯಲ್ಲಿ ಇಡಬೇಡಿ, ಅದನ್ನು ಬ್ಯಾಂಕ್ ಅಲ್ಲಿ ಇಡಿ. ಯಾಕೆಂದ್ರೆ ನಾವು ಮೈಸೂರು ನಗರದಲ್ಲಿ ಪೊಲೀಸ್ ಕಮಿಷನರ್ ಇದ್ದಾಗ ನಾನು ಒಬ್ಬ ಕಳ್ಳನ್ನ ಡೈರೆಕ್ಟ್ ಆಗಿ ಕರೆಸಿ ಒಂದು ವಿಡಿಯೋ ಮಾಡಿದ್ವಿ, ಎಷ್ಟು ನಿಮಿಷದಲ್ಲಿ ನೀನು ಮನೆ ನುಗ್ಗುತ್ತೀಯ, ಎಷ್ಟು ನಿಮಿಷದಲ್ಲಿ ನೀನು ಅಲ್ಮಾರಿ ಉಡಿತೀಯ ಅಂತ. ಕೇವಲ 8 ನಿಮಿಷದಲ್ಲಿ ಮನೆ ಒಳಗಡೆ ನುಗ್ಗಿ ಅಲ್ಮಾರಿಯನ್ನು ಕೆಳಗಡೆ ಬಗ್ಸಿ ಅದಕ್ಕೆ ಒದ್ದೆ ಬಟ್ಟೆಯನ್ನು ಸುತ್ತಿ ಅದನ್ನು ಒಡೆದ್ಬಿಟ್ಟು ಕೇವಲ 6-8 ನಿಮಿಷದಲ್ಲಿ ಒಳಗಡೆ ಇರುವಂತ ಒಂದು ಅವನು ಕಳ್ಳತನದ ಅವನ ಚಾಲಾಕ್ತನವನ್ನು ತೋರಿಸ್ದ. ಕೇವಲ 8 ನಿಮಿಷದಲ್ಲಿ ಅದನ್ನು ಮಾಡಬಹುದು. ಆ ರೀತಿ ಹೆಚ್ಬಿಟಿಗಳನ್ನು ಕಳ್ಳರು ಮಾಡ್ತಾರೆ. ಅದರಿಂದ ಮನೆಯಲ್ಲಿ ನಾವು ಆದಷ್ಟು ಜಾಗೃತರಾಗಿರ್ಬೇಕು. ಮನೆಯಲ್ಲಿ ಕಾಸ್ಟ್ಲಿ ಜ್ಯುವೆಲ್ರಿ, ಕ್ಯಾಶು, ಇಂಥ ಕಾಸ್ಟ್ಲಿ ಏನಾದ್ರು ಇದ್ರೆ ಅದನ್ನ ಇಡಬಾರ್ದು, ಅದನ್ನು ಸೇಫ್ ಆಗಿ ಬ್ಯಾಂಕ್ ಲಾಕರ್ ಅಲ್ಲಿ ಇಟ್ಟಿರಬೇಕು. ಮತ್ತೆ ನಿಮ್ಮಲ್ಲಿರುವಂತ ಜ್ಯುವೆಲರಿ ಏನಿದೆ, ನಿಮ್ಮ ಹತ್ರ ಒಡವೆಗಳು ಏನಿದೆ, ಅದನ್ನು ದಯಮಾಡಿ ಅದ್ರದ್ದು ಫೋಟೋಗ್ರಾಫ್ ತಕ್ಕೊಳ್ಳಿ. ಪ್ರತಿಯೊಂದು ಜ್ಯುವೆಲ್ರಿದು ಫೋಟೋಗ್ರಾಫ್ ತಕ್ಕೊಳ್ಳಿ, ಎಮರ್ಜೆನ್ಸಿಯಲ್ಲಿ ಬಹಳ ಉಪಯೋಗ ಆಗುತ್ತೆ. ಮತ್ತೆ ಜ್ಯುವೆಲ್ರಿ ಮಾಡಿಸ್ಬೇಕಾದ್ರೆ, ಈಗಾಗಲೇ ಮಾಡಿಸಿದ್ರು ಓಕೆ, ಈಗ ಮಾಡಿಸುದಾಗಿ ಮಾಡಿಸ್ಬೇಕಾದ್ರೆ ದಯಮಾಡಿ ನಿಮ್ಮ ಇನಿಷಿಯಲ್ನ ಅಲ್ಲಿ ಎಲ್ಲರೂ ಒಂದ್ ಕಡೆ ಹಾಕಿಸಿ, ಅದರಿಂದ ಪತ್ತೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನೊಂದು ಮುಂಜಾಗ್ರತಾ ಕ್ರಮ ಅಂದ್ರೆ ಮನೆ ಮುಂದೆ ಫ್ರಂಟ್ ಡೋರ್ ಮುಂಭಾಗ ಒಂದು ಮೆಶ್ ಪಾರ್ಟಿಷನ್ ಹಾಕ್ಸ್ಬೇಕು, ಮೆಟಲ್ ಮೆಶ್ದು ಪಾರ್ಟಿಷನ್ ಹಾಕ್ಸ್ಬೇಕು. ಇದರಿಂದ ಏನಾಗುತ್ತೆ, ಫ್ರಂಟ್ ಡೋರ್ ಓಪನ್ ಮಾಡಿದ ತಕ್ಷಣ ಮುಂದೆ ಒಂದು ಪಾರ್ಟಿಷನ್ ಇದ್ರೆ, ಮುಂದೆ ಇನ್ನೊಂದು ಡೋರ್ ಇದ್ರೆ, ಆಗಂತಕರು ಯಾರು ಅಪರಾಧ ಮಾಡುವಂತ ಜನಗಳು ಬಂದ್ರೆ ತಕ್ಷಣ ಅದು ಒಳಗಡೆ ನುಗ್ಲಿಕ್ಕೆ ಆಗಲ್ಲ. ಇದು ನಾನು ಬಾಣಸ್ವಾಡಿ ಲಿಮಿಟ್ಸ್ ಅಲ್ಲಿ ಡಿ ಸಿ ಪಿ ಇಷ್ಟ ಇದ್ದಾಗ ಒಂದು 10,000 ಮನೆಗಳಲ್ಲಿ ಈ ರೀತಿ ಹಾಕ್ಸಿದ್ದೀವಿ ಫ್ರಂಟ್ ಡೋರ್ ಅಲ್ಲಿ. ಒಂದು ಈಗಾಗಲೇ ತುಂಬಾ ಕಡೆ ನನಗೆ ಅನ್ಸುತ್ತೆ 70% ಬೆಂಗಳೂರು ನಗರದಲ್ಲಿ ಇದನ್ನು ಅಳವಡಿಸಿದ್ದಾರೆ. ಫ್ರಂಟ್ ಡೋರ್ ಓಪನ್ ಮಾಡಿದ ತಕ್ಷಣ ನಾವು ಓಪನ್ ಆಗಿ ಇರಬಾರ್ದು, ಇನ್ನೊಂದು ಮೆಶ್ ಇರಬೇಕು, ಮೆಶ್ ಅಲ್ಲಿ ಒಂದು ಡೋರ್ ಇರಬೇಕು. ಫ್ರಂಟ್ ಡೋರ್ ಓಪನ್ ಮಾಡಿದ್ರು ನಾವು ಯಾರಿಗೂ ಅಟ್ಯಾಕ್ಗೆ ಸುಲಭವಾಗಿ ಸಿಕ್ಕಾಕೊಳ್ಬಾರ್ದು. ಸೊ ಫ್ರಂಟ್ ಡೋರ್ ಮುಂದೆ ಒಂದು ಮೆಶ್ ಅನ್ನು ಹಾಕಿಸಿದ್ರೆ ಒಳ್ಳೇದು. ಅದೇ ರೀತಿ ಬ್ಯಾಕ್ ಡೋರ್, ಬ್ಯಾಕ್ ಡೋರ್ ಸಹ ಮನೆ ಬ್ಯಾಕ್ ಡೋರ್ ಸಹ ಫ್ರಂಟ್ ಡೋರ್ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆಂಟ್. ಅದು ಸ್ಟ್ರಾಂಗ್ ಡೋರ್ ಇರಬೇಕು, ಮೆಟಲ್ ಡೋರ್ ಹಾಕ್ಸ್ಬೇಕು. ಯಾಕೆಂದ್ರೆ ಎಲ್ಲಿ ವೀಕ್ ಪಾಯಿಂಟ್ ಇದೆಯೋ ಅದನ್ನ ಕಳ್ಳರು ನುಗ್ಗಿ ಅದನ್ನ ನೋಡಿ ಸರ್ವೆ ಮಾಡಿ ಅಲ್ಲಿ ನುಗ್ತಾರೆ. ಹಿಂದೆ ಒಂದ್ಸತಿ ನಾವು ಕಳ್ಳರನ್ನ ಹಿಡಿದಾಗ ಅವ್ರು ಹೇಳಿದ್ರು, ರಾತ್ರಿ ಹೊತ್ತು ಅವರು ಸ್ಕೂಟರ್ ಅಲ್ಲಿ ಅಥವಾ ಆಟೋದಲ್ಲಿ ಅಥವಾ ನಡ್ಕೊಂಡು ಹೋಗ್ತಾ ಚಿಕ್ಕ ಕಲ್ಲುಗಳನ್ನು ಬಾಗಿಲಿಗೆ ಹೊಡಿತಾರೆ. ಯಾವುದೋ ಲಾಕ್ ಆಗಿರೋ ಮನೆಗಳಿಗೆ ಒಂದು ಚಿಕ್ಕ ಕಲ್ಲು ಹೊಡಿತಾರೆ, ಯಾರಿಂದನೂ ರೆಸ್ಪಾನ್ಸ್ ಇಲ್ಲ ಅಂದ್ರೆ. ಮತ್ತೆ 11 ಗಂಟೆಗೆ ಒಂದ್ಸತಿ, 12 ಗಂಟೆಗೆ ಒಂದ್ಸತಿ, 1 ಗಂಟೆಗೆ ಹೊಡೆದಾಗ ಏನೂ ರೆಸ್ಪಾನ್ಸ್ ಇಲ್ಲ ಅಂತ ಇಟ್ಕೊಳ್ಳಿ. ಆಗ ಮನೆ ಒಳಗಡೆ ನುಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆಗ ಗೊತ್ತಾಗತ್ತೆ ಅವ್ರಿಗೆ ಮನೆಯಲ್ಲಿ ಯಾರು ಇಲ್ಲ ಅಂತ, ಅವರು ಈ ರೀತಿ ಸರ್ವೆ ಮಾಡ್ತಾರೆ. ಸೊ ನಿಮ್ಮ ಮನೆಯ ಬ್ಯಾಕ್ ಡೋರ್ ಬಗ್ಗೆನೂ ಬಹಳ ಜಾಗೃತಿ ವಹಿಸಿ, ಮೆಟಲ್ ಡೋರ್ ಹಾಕ್ಬೇಕು. ಮನೆಯಲ್ಲಿ ಬರ್ಗ್ಲರ್ ಅಲಾರಾಮ್ ಹಾಕ್ಸಿದ್ರೆ ತುಂಬಾ ಒಳ್ಳೇದು. ಬರ್ಗ್ಲರ್ಸ್ ಅಲಾರಾಮ್ ಅಂತ ಸಿಗುತ್ತೆ, ಅದು ತುಂಬಾ ಕಾಸ್ಟ್ಲಿ ಏನಾಗಲ್ಲ. ಅದನ್ನು ಸಹ ನೀವು ಮನೇಲಿ ಇರಲಿಲ್ಲ ಅಂದ್ರೆ ಅದು ತಕ್ಷಣ ನಿಮ್ಮ ಮೊಬೈಲ್ ಫೋನ್ಗೆ, ನಿಮ್ಮ ನೈಬರ್ಸ್ಗೆ, ನಿಮ್ಮ ರಿಲೇಟಿವ್ಸ್ಗೆ ಅದು ಗೊತ್ತಾಗುತ್ತೆ, ಬರ್ಗ್ಲರ್ಸ್ ಅಲಾರಾಮ್. ಮತ್ತೆ ನಿಮ್ಮ ಮನೆ ಅಕ್ಕಪಕ್ಕ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ನಡೀತಾ ಇದ್ರೆ ಹೆಚ್ಚು ಜಾಗೃತರಾಗಿರ್ಬೇಕು. ಆ ಕನ್ಸ್ಟ್ರಕ್ಷನ್ ನಡೆಯುವಂತಹ ಸ್ಥಳಗಳಲ್ಲಿ ಯಾರು ಬರ್ತಾರೆ, ಲೇಬರರ್ಸ್ ಯಾರು ಬರ್ತಾರೆ ಅಂತ ಗೊತ್ತಿರಲ್ಲ. ಆಗ
ನಿಮ್ಮ ಲೆಫ್ಟ್ ಅಲ್ಲಿರ್ಬೋದು, ರೈಟ್ ಅಲ್ಲಿರ್ಬೋದು, ಫ್ರಂಟ್ ಇರ್ಬೋದು, ಬ್ಯಾಕ್ ಇರ್ಬೋದು, ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ನಡೀತಾ ಇದ್ರೆ ಬಹಳ ಜಾಗರೂಕರಾಗಿರ್ಬೇಕು, ಮನೆ ಬಗ್ಗೆ ತಾವು ಹೆಚ್ಚಿನ ಗಮನವನ್ನು ವಹಿಸಬೇಕಾಗುತ್ತೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಮನೆಯಲ್ಲಿ ಒಂಟಿ ಮಹಿಳೆ ಇರೋದು, ಒಬ್ಬರನ್ನೇ ಅಜ್ಜಿ ಬಿಟ್ಬಿಟ್ಟು ಅವರು ಫಾರಿನ್ ಅಲ್ಲಿ ಇರೋದು, ಇದು ಬಹಳ ವಲ್ನರಬಲ್ ಸಿಚುಯೇಷನ್ ಆಗಿದೆ. ಅವರು ಇನ್ನೂ ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗುತ್ತೆ. ಇದನ್ನು ನೋಡ್ದಿರೋರು, ಈ ಮನೆ ಬಗ್ಗೆ ಪರಿಚಯ ಇರೋರೇ, ಅವ್ರಿಗೆ ಅಪರಾಧ ಪ್ರವೃತ್ತಿ ಬಂದು ಮನೆಗೆ ಅಟ್ಯಾಕ್ ಮಾಡ್ಲಿಕ್ಕೆ ಗೊತ್ತಿಲ್ಲದೆ ಬಂದು ಹಿಂದ್ಗಡೆಯಿಂದ ಬಂದು ಕಾಫಿ ಅಮ್ಮ ಚೆನ್ನಾಗಿ ಮಾತಾಡಿಸಿ ಅವ್ರನ್ನ ಅಟ್ಯಾಕ್ ಮಾಡಿ ಜ್ಯುವೆಲ್ರಿ ಕಳ್ತನ ಮಾಡ್ಕೊಂಡು ಹೋಗೋದು, ಎಷ್ಟೊಂದು ಸತಿ ಅವ್ರನ್ನ ಮರ್ಡರ್ ಮಾಡಿರುವಂತಹ ಪ್ರಕರಣಗಳು ದಾಖಲಾಗಿದೆ. ಆದಷ್ಟು ಇದನ್ನು ಅವಾಯ್ಡ್ ಮಾಡ್ಬೇಕು, ಇದ್ರೇನು ಅದನ್ನು ಬಂದೋಬಸ್ತು ಚೆನ್ನಾಗಿ ಮಾಡಬೇಕಾಗುತ್ತೆ. ಒಂದು ಕಡೆ ನಾನು ನೋಡಿದ್ದೆ, ಅವ್ರ ಮೊಬೈಲ್ ಫೋನ್ ಅಲ್ಲೂ ಮೊಬೈಲ್ ಫೋನ್ ಡಿಸ್ಚಾರ್ಜ್ ಆಗ್ಬಿಟ್ಟಿರುತ್ತೆ, ಯಾವ್ದೋ ಒಂದು ಯಾರು ನುಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮೊಬೈಲ್ ಫೋನ್ ಬ್ಯಾಟ್ರಿ ಡಿಸ್ಚಾರ್ಜ್ ಆಗ್ಬಿಡುತ್ತೆ, ಅಜ್ಜಿ ಯಾರಿಗೂ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ, ಮೊಬೈಲ್ ಫೋನ್ ಡಿಸ್ಚಾರ್ಜ್ ಆಗ್ಬಿಟ್ಟಿರುತ್ತೆ, ಮೊಬೈಲ್ ಫೋನ್ ಚಾರ್ಜ್ ಆಗಿರೋದು. ಮನೆಗೆ ನುಗ್ಗಿ ಬೈ ಚಾನ್ಸ್ ಅವರು ಎಲ್ಲಿಂದನೋ ಒಂದು ಪೊಲೀಸ್ ಸೌಂಡ್ ಕೇಳಿ ಉಳ್ಕೊತಾರೆ, ಆದ್ರೆ ಹೆಚ್ಚಾದ ಪ್ರಾಪರ್ಟಿ ಎಲ್ಲ ರಾಬರಿ ಆಗ್ಬಿಡುತ್ತೆ. ಈ ರೀತಿ ನಾವು ಹುಷಾರಾಗಿರ್ಬೇಕಾಗುತ್ತೆ. ನಾವು ಯಾವುದೇ ಸಂದರ್ಭದಲ್ಲೂ ಅಪರಿಚಿತರಿಗೆ, ಆಗುಂತಕರಿಗೆ ಬಾಗಿಲು ತೆಗಿಬಾರದು. ನೀರು ಕೇಳುವ ನೆಪದಲ್ಲಿ, ಭಿಕ್ಷೆ ಬೇಡುವ ನೆಪದಲ್ಲಿ, ಪೂಜೆ ಮಾಡಿಸುವ ನೆಪದಲ್ಲಿ, ಪ್ರಸಾದ ಕೊಡುವ ನೆಪದಲ್ಲಿ, ಕೊರಿಯರ್ ಬಂದಿದೆ ನೀವು ತಗೊಳ್ಳಿ ಅಂತ ಹೇಳಿ ಅದರ ನೆಪದಲ್ಲಿ, ಒಡವೆಗಳಿಗೆ ಪಾಲಿಶ್ ಆಗ್ತೀವಿ ಅಂತ ಈ ನೆಪದಲ್ಲಿ, ಇನ್ಯಾವುದೇ ರೀತಿಯ ನೆಪದಲ್ಲಿ ಒಳಗಡೆ ಬಂದು ನುಗ್ಗಿ ಅಪರಾಧಗಳನ್ನು ಮಾಡುವಂತ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಕನ್ಫರ್ಮ್ ಮಾಡದೆ ನಾವು ಬಾಗಿಲುಗಳನ್ನು ಓಪನ್ ಮಾಡಬಾರದು. ಒಂಟಿ ಮಹಿಳೆಯರು, ಮಹಿಳೆಯರು ಒಬ್ಬರೇ ಇರುವಂತಹ ಸ್ಥಳಗಳಲ್ಲಿ ಈ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸಬೇಕಾಗುತ್ತೆ. ಮತ್ತೆ ಇತ್ತೀಚೆಗೆ ಫ್ರಂಟ್ ಡೋರ್ ಕ್ಯಾಮರಾನೂ ಬಂದಿದೆ, ಒಂದು ವಿಡಿಯೋ ಕ್ಯಾಮರಾ ಇರುತ್ತೆ, ಹೊರಗಡೆ ಯಾರೇ ಬಂದರು ನಿಮಗೆ ಆ ವಿಡಿಯೋ ಕ್ಯಾಮರಾದಲ್ಲಿ ಒಳಗಡೆಯಿಂದ ಕಾಣಿಸುತ್ತೆ ನಿಮಗೆ, ಅವ್ರ ಜೊತೆ ಮಾತಾಡ್ಬೋದು, ಅಮ್ಮ ನಾವು ಬಂದಿದೀವಮ್ಮ ಅಂತ ಆಗ ಐಡೆಂಟಿಫೈ ಮಾಡಿ ಒಳಗಡೆ ಬಾಗಿಲು ತೆಗಿಬಹುದು. ವಿಡಿಯೋ ಕ್ಯಾಮರಾಗಳು ಬಂದಿದೆ, ಫ್ರಂಟ್ ಡೋರ್ ವಿಡಿಯೋ ಕ್ಯಾಮರಾ 1,000 2,000 ರೂಪಾಯಿಗೆಲ್ಲ ಸಿಗುತ್ತದೆ. ಫ್ರಂಟ್ ಡೋರ್ ವಿಡಿಯೋ ಕ್ಯಾಮರಾ ಹೊರಗಡೆ ಭಾಗದಲ್ಲಿ ಇರುತ್ತದೆ, ಅದರಿಂದ ನೀವು ಒಳಗಡೆ ಅವ್ರ ಜೊತೆ ಮಾತಾಡಿ ಅವ್ರನ್ನ ಒಳಗಡೆ ಕಳ್ಕೋಬಹುದು. ಮತ್ತೆ ಎಲ್ಲದಕ್ಕಿಂತ ಮುಖ್ಯ ಅಂದ್ರೆ ಮನೆ ಮತ್ತು ಅಂಗಡಿಗಳಿಗೆ, ತಮ್ಮ ಪ್ರೈವೇಟ್ ಕಚೇರಿಗಳಿಗೆ CCTV ಹಾಕ್ಸೋದಂತೂ ಬಹಳ ಕಡ್ಡಾಯ. ಇದು ಇತ್ತೀಚೆಗೆ CCTV ಕಾಸ್ಟ್ ತುಂಬಾ ಕಡಿಮೆ ಆಗಿದೆ, 8,000. ನಮ್ಮನೆಗೆ ಕಾವಲ 8,000, ನಾವು 10,000 ನಮ್ಮನೆಗೆ 3 CCTV ಕ್ಯಾಮರಾ ಹಾಕ್ಸಿದೀವಿ. ನಾನು ಮೊಬೈಲ್ ಫೋನ್ ಅಲ್ಲಿ, ನಾನು ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಎಲ್ಲೇ ಇರಲಿ, ನನ್ನ ಮೊಬೈಲ್ ಫೋನ್ ನಲ್ಲಿ ಬಾಗಿಲುಗಳು ಕಾಣಿಸ್ತಾ ಇರುತ್ತೆ ನನಗೆ. ಆ ರೀತಿ CCTV ವ್ಯವಸ್ಥೆ ಇದೆ ಈಗ. ಮತ್ತೆ ಕರ್ನಾಟಕ ಪಬ್ಲಿಕ್ ಸೇಫ್ಟಿ ಎನ್ಫೋರ್ಸ್ಮೆಂಟ್ ಆಕ್ಟ್ ಪ್ರಕಾರ ಯಾವುದೇ ಕಮರ್ಷಿಯಲ್ ಪ್ಲೇಸ್ ಅಲ್ಲಿ CCTV ಹಾಕ್ಸೋದು ಕಡ್ಡಾಯ. ಈಗ 30 ಅದು ಸ್ಟೋರೇಜ್ ಕೆಪಾಸಿಟಿ ಇರಬೇಕಾಗಿತ್ತು, ಇದು ಕಂಪಲ್ಸರಿ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಜ್ಯುವೆಲ್ರಿ ಶಾಪ್ ಇರ್ಬೋದು, ಇನ್ಯಾವುದೇ ದೊಡ್ಡ ಶಾಪ್ಸ್ ಇರ್ಬೋದು, ಅದರಲ್ಲಿ 8 ಕೆಲಸ ಮಾಡ್ತಿರ್ಬೋದು, ಈ CCTV ಹಾಕ್ಸೋದು ಬಹಳ ಕಡ್ಡಾಯ ಆಗಿದೆ. ಮತ್ತೆ ನಿಮ್ಮ ಮನೆ ಮತ್ತೆ ಅಂಗಡಿಯಲ್ಲಿ ಮತ್ತೆ ಕಚೇರಿಗಳಲ್ಲಿ ಕೆಲಸ ಮಾಡುವವರ ಫೋಟೋ ಅದನ್ನ ಇಟ್ಕೊಳ್ಬೇಕು ನೀವು, ಅವರ ವಿಳಾಸ ಇಟ್ಕೋಬೇಕು, ಅವರ ಆಧಾರ್ ಕಾರ್ಡ್ ಕಾಪಿನೋ ಹೆಂಗಾರು ಮಾಡಿ ಅದನ್ನ ಇಟ್ಕೊಂಡು ಮುಂದೆ ಎಮರ್ಜೆನ್ಸಿಲಿ ಬಹಳ ಉಪಯೋಗ ಆಗುತ್ತೆ. ಪೀಪಲ್ ಅವರ್ ವರ್ಕಿಂಗ್ ವಿತ್ ಯು, ಲೈಕ್ ನಿಮ್ಮ ಹೌಸ್ ಮೇಟ್ಸ್ ಇರ್ಬೋದು, ಸರ್ವೆಂಟ್ ಮೇಟ್ಸ್ ಇರ್ಬೋದು, ಗಾರ್ಡನರ್ಸ್ ಇರ್ಬೋದು, ಕುಕ್ಸ್ ಇರ್ಬೋದು, ಅಥವಾ ವರ್ಕರ್ಸ್ ಇರ್ಬೋದು ಅಂಗಡಿಗಳಲ್ಲಿ, ಅವರ ಫೋಟೋ ಮತ್ತೆ ಅವ್ರ ವಿಳಾಸ ಮತ್ತೆ ಆಧಾರ್ ಕಾರ್ಡ್ ಪ್ರತಿಯನ್ನು ಖಂಡಿತವಾಗಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದು. ಮತ್ತೆ ಇನ್ನೊಂದು ಮಹಿಳೆಯರಲ್ಲಿ ಒಂದು ಕೋರಿಕೆ ಏನಂದ್ರೆ ಚೈನ್ ಸ್ನ್ಯಾಚಿಂಗ್. ಇತ್ತೀಚೆಗೆ ಚೈನ್ ಸ್ನ್ಯಾಚಿಂಗ್ ತುಂಬಾ ಆಗ್ತಾ ಇದೆ. ನಾವು ಮಹಿಳೆಯರು ಹೊರಗಡೆ ಹೋಗಬೇಕಾದ್ರೆ ನಮ್ಮ ಒಡವೆಗಳನ್ನು ಕಾಣಿಸುವ ರೀತಿಯಲ್ಲಿ ಹಾಕೊಳ್ತಿದ್ರೆ ತುಂಬಾ ಉತ್ತಮ. ಕೇವಲ 5-6 ಸೆಕೆಂಡ್ಗಳಲ್ಲಿ ಮೋಟರ್ ಸೈಕಲ್ ಅಲ್ಲಿ ಬಂದು ಚೈನ್ ಸ್ನ್ಯಾಚಿಂಗ್. ಎಷ್ಟೊಂದು ಸತಿ ನಾನು ಮೈಸೂರು ನಗರದಲ್ಲಿ ಇದ್ದಾಗ ಪೊಲೀಸ್ ಕಮಿಷನರ್ ಇದ್ದಾಗ ಚೈನ್ ಸ್ನ್ಯಾಚಿಂಗ್ ಆಗಿದ್ದೇ ಗೊತ್ತಾಗಿಲ್ಲ ಅವ್ರಿಗೆ, ಏನೋ ಒಂದು ಕಟ್ಗೆ ಟಚ್ ಆದಂಗೆ ಆಯ್ತು, ಅಷ್ಟೊಳಗೆ ಅವ್ರು ಚೈನ್ ಕಿತ್ಕೊಂಡು ಹೋಗಿರ್ತಾರೆ ಫ್ಯೂ ಸೆಕೆಂಡ್ಸ್ ಅಲ್ಲಿ. ಸೊ ಅದು ಒಂದು ಒಂದು ಸಣ್ಣ ಬೇರೆ ಸರಗಳಾದ್ರೂ ಓಕೆ, ಮಾಂಗಲ್ಯ ಸರ ಆದ್ರೆ ಎಮೋಷನಲಿ ಡಿಸ್ಟರ್ಬ್ ಆಗುತ್ತೆ. ಅಯ್ಯೋ ನನ್ನ ಮಾಂಗಲ್ಯ ಸರ ಹೊಟ್ಟಾಯ್ತಲ್ಲ ದೇವರೇ ಹಿಂಗೆ ಹೇಗೆ ಅಂತ ಅವರು ಬಹಳ ಡಿಸ್ಟರ್ಬ್ ಆಗ್ತಾರೆ. ಅದರಿಂದ ಈ ಬಗ್ಗೆ ಹೆಚ್ಚಿನ ಜಾಗರೂಕತೆ ವಹಿಸೋದು ಬಹಳ ಮುಖ್ಯ. ಅದರಲ್ಲಿ ನಾನೊಂದು ಸಜೆಷನ್ ಕೊಟ್ಟಿದ್ದೆ, ಮೈಸೂರು ನಗರದಲ್ಲಿ ಇದ್ದಾಗ ತಾವು ನಿಮ್ಮ ಮಾಂಗಲ್ಯ ಸರಿ ಆಗ್ಲಿ ಯಾವುದೇ ಸರ ಆಗ್ಲಿ ಅದರ ಒಂದು ಹುಕ್ಗೆ ಸೇಫ್ಟಿ ಪಿನ್ ಅನ್ನು ಅದಕ್ಕೆ ಮತ್ತೆ ತಮ್ಮ ಬಟ್ಟೆಗೆ ಎರಡಕ್ಕೂ ಸೇರಿಸ್ಕೊಂಡು ಹಾಕೊಂಡ್ರೆ ಚೈನ್ ಎಳೆದ್ರೂ ಅದು ಬರೋದಿಲ್ಲ. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಎನರ್ಜಿ ಫಾರ್ ದಿ ಚೈನ್ ಸ್ನ್ಯಾಚರ್ ಟು ಪುಲ್ ಇಟ್, ಅದನ್ನು ಪುಲ್ ಮಾಡಿದ್ರೆ ಬರೋದಿಲ್ಲ. ಸೊ ಅದೊಂದು ಹುಕ್ ಅಲ್ಲಿ ಒಂದು ಸೇಫ್ಟಿ ಪಿನ್ ಬೇಸಿಕ್ ಥಿಂಗ್ಸ್ ಇದು, 10 ಪೈಸದ್ರಲ್ಲಿ ನಾವು ಚೈನ್ ಉಳಿಸ್ಬೋದು. ಈ ರೀತಿ ಎಲ್ಲ ಮಾಡಿದ್ರೆ ಒಳ್ಳೇದಾಗುತ್ತೆ, ಆದಷ್ಟು ಕಾಣಿಸ್ದಿರೋಂಗಿದ್ರೆ ಒಳ್ಳೇದು. ಮತ್ತೆ ಜ್ಯುವೆಲರಿ ಶಾಪ್ ಓನರ್ಸ್, ಜ್ಯುವೆಲರಿ ಶಾಪ್ಸ್ ನಾನು ಮೈಸೂರಲ್ಲಿದ್ದಾಗ ಬೆಂಗಳೂರಲ್ಲಿದ್ದಾಗ ಅವ್ರದ್ದು ಮೀಟಿಂಗ್ ಕರೆದು ತುಂಬಾ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಳಿ, ಎಷ್ಟೊಂದು ಕಡೆ ನಾವು ರಾಬರಿ ಡಕಾಯಿತಿ ಆಗಿರೋದು ನೋಡಿದೀವಿ, ಕನ್ನ ಕೊಡದು ಜ್ಯುವೆಲರಿ ಶಾಪ್ಸ್ ಅಲ್ಲಿ ಇರುವಂತ ಎಲ್ಲಾ ಸಾಮಾನುಗಳನ್ನು ತಗೊಂಡೋಗಿರೋದು ನೋಡಿದೀವಿ. ಆದ್ರಿಂದ ಅವ್ರು ಕಡ್ಡಾಯವಾಗಿ CCTV ಹಾಕಿಸ್ಬೇಕು,
ವರ್ಕರ್ಸ್ ಪರ್ಟಿಕ್ಯುಲರ್ಸ್ ಎಲ್ಲ ತಗೊಂಡಿರ್ಬೇಕು, ಅಲಾರಾಮ್ ಹಾಕ್ಸ್ಬೇಕು, ಪ್ಯಾನಿಕ್ ಬಟನ್ ಹಾಕ್ಸ್ಬೇಕು, ಮತ್ತೆ ಅವ್ರು ವಾಪಸ್ ಹೋಗೋ ಮುಂದೆ ವಾಪಸ್ ಬರೋ ಮುಂದೆ ಕ್ಯಾಶ್ ತುಂಬಾ ಕ್ಯಾರಿ ಮಾಡಬಾರ್ದು, ಒಂದೇ ರಸ್ತೆಯಲ್ಲಿ ಬರಬಾರ್ದು, ಇವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಜ್ಯುವೆಲ್ರಿ ಶಾಪ್ಸ್ ನವರು ವಹಿಸ್ಬೇಕು. ಅಕಸ್ಮಾತ್ ನೀವು ಮನೆ ಬಿಟ್ಟು ಹೋಗುವಂತಹ ಸಂದರ್ಭ ಬಂದಾಗ ನಿಮ್ಮ ಮನೆ ಮುಂದೆ ಸುಳಿವುಗಳನ್ನು ಬಿಟ್ಟು ಹೋಗಬಾರ್ದು. ಲೈಕ್ ನ್ಯೂಸ್ ಪೇಪರ್, 4 ದಿನದ್ದು 3 ದಿನದ ನ್ಯೂಸ್ ಪೇಪರ್ ಬಿದ್ದಿತ್ತು, ಹಾಲಿನ ಪ್ಯಾಕೆಟ್ ಬಿದ್ದಿತ್ತು, ಇನ್ಯಾವುದೇ ಒಂದು ವಸ್ತುಗಳಲ್ಲಿ ಬಿದ್ದಿತ್ತು ಅಂದ್ರೆ ಕಳ್ಳರಿಗೆ ಸುಲಭವಾಗಿ ಒಂದು ಸುಳಿವು ಸಿಗುತ್ತೆ, ಓ ಇವ್ರ ಮನೆಯಲ್ಲಿ ಇಲ್ಲ, ಅಥವಾ ಒಂದು ದೊಡ್ಡ ಲಾಕ್ ಕಾಣಿಸುತ್ತವೆ. ಈ ರೀತಿ ಸುಳಿವುಗಳನ್ನು ಬಿಟ್ಟರೆ ಅದು ಕಳ್ಳರಿಗೆ ನಾವು ಆಹ್ವಾನ ಮಾಡದಂತೆ. ಸೊ ಈ ಬಗ್ಗೆ ನಾವು ಹುಷಾರಾಗಿರ್ಬೇಕಾಗುತ್ತೆ. ಅಕಸ್ಮಾತ್ ಕಳ್ಳತನ ಆಗೋಯ್ತು ಅಂತಕೊಳ್ಳಿ, ಗಾಬರಿ ಆಗ್ಬಾರ್ದು. ನಾವು ಸೀನ್ ಡಿಸ್ಟರ್ಬ್ ಮಾಡಬಾರ್ದು, ಮನೆಯೆಲ್ಲ ಓಡಾಡಿ ಅಯ್ಯೋ ಏನೋಗಿದೆ ಏನಾಯ್ತು ಏನೇನಾಯ್ತು ಅಂತ ಹೋಗಿ ಮನೆಯಲ್ಲಿ ಎಲ್ಲರೂ ಓಡಾಡಿ ಸೀನ್ ಮನೆಯಲ್ಲಿರುವಂತಹ ಕಳ್ಳತನದ ಸೀನ್ ಅನ್ನು ಡಿಸ್ಟರ್ಬ್ ಮಾಡಬಾರ್ದು. ಯಾಕೆ ಡಿಸ್ಟರ್ಬ್ ಮಾಡಬಾರ್ದು ಅಂದ್ರೆ, ಪೊಲೀಸ್ ಅವರು ಬಂದು ಚಾನ್ಸ್ ಫಿಂಗರ್ ಪ್ರಿಂಟ್ ಅನ್ನು ತಗೊಳ್ತಾರೆ. ನಮಗೆ ಗೊತ್ತಿರುವಂತೆ ಇಡೀ ಪ್ರಪಂಚದಲ್ಲಿ ಇಬ್ಬರ ಫಿಂಗರ್ ಪ್ರಿಂಟ್ಸ್ ಈಕ್ವಲ್ ಆಗಿ ಯಾರ್ದು ಇಲ್ಲ. ಯಾವುದೇ ಮನುಷ್ಯನ ಇಬ್ಬರು ಫಿಂಗರ್ ಪ್ರಿಂಟ್ಸ್ ಸೇಮ್ ಟು ಸೇಮ್ ಇರಲ್ಲ, ಸಿಮಿಲರ್ ಇರ್ಬೋದು, ಸೇಮ್ ಟು ಸೇಮ್ ಇಡೀ ಪ್ರಪಂಚದಲ್ಲಿ ಯಾರದೇ ಒಂದು ಫಿಂಗರ್ ಪ್ರಿಂಟ್ ಈಕ್ವಲ್ ಆಗಿರೋದಿಲ್ಲ, ಸೇಮ್ ಇರೋದಿಲ್ಲ. ಸೊ ಮೊದಲೆಲ್ಲ ಫಿಂಗರ್ ಪ್ರಿಂಟ್ ಇನ್ಸ್ಪೆಕ್ಟರ್ಗಳು ಅದನ್ನು ಪತ್ತೆ ಮಾಡ್ಲಿಕ್ಕೆ ಗಂಟೆ 2 hours 3 hours ತಗೊಳ್ಳಿ, ಈಗ ಕೇವಲ 2-3 ಸೆಕೆಂಡ್ಗಳಲ್ಲಿ 1,00,000 ಫಿಂಗರ್ ಪ್ರಿಂಟ್ಗಳನ್ನು ಪರಿಶೀಲಿಸಿ ಕಂಪ್ಯೂಟರ್ ಅದರ ಇನ್ಫಾರ್ಮೇಶನ್ ಕೊಡುತ್ತೆ. ಸೊ ಚಾನ್ಸ್ ಪ್ರಿಂಟ್ಗಳಿಂದ ಅಲ್ಲಿ ಕಳ್ಳರು ಬಿಟ್ಟೋಗಿರುವಂತಹ ಚಾನ್ಸ್ ಪ್ರಿಂಟ್ಗಳನ್ನು ತಗೊಂಡು ಅವರು ಅದಕ್ಕೆ ಕಂಪ್ಯೂಟರ್ಗೆ ಅನಲೈಸ್ ಮಾಡಿದಾಗ ಯಾರು ಮಾಡಿರ್ಬೋದು ಅಂತ ಪತ್ತೆ ಆಗುತ್ತೆ, ಸುಳಿವು ಸಿಗುತ್ತೆ. ಅದೇ ರೀತಿ ಡಾಗ್ ಸ್ಕ್ವಾಡ್, ಶ್ವಾನದಳ ಅಂತ ಹೇಳ್ತಾರೆ ಪೊಲೀಸ್ನಲ್ಲಿ, ಡಾಗ್ ಸ್ಕ್ವಾಡ್ ಅಂತ ಒಂದು ವ್ಯವಸ್ಥೆ ಇದೆ. ಅವರು ಸ್ಪೆಷಲಿ ಟ್ರೈನ್ಡ್ ಡಾಗ್ ಇರುತ್ತೆ, ಕ್ರೈಮ್ ಡಾಗ್ ಅಂತ ಹೇಳ್ತಾರೆ ಅದಕ್ಕೆ. ನಿಮಗೆ ಗೊತ್ತಿರ್ಬೋದು ಯಾವುದೇ ಒಂದು ಟ್ರೈನ್ಡ್ ಡಾಗ್ ಎಟ್ ಎ ಟೈಮ್ 250 ಸ್ಮೆಲ್ಗಳನ್ನು, ಡಿಫ್ರೆಂಟ್ ಸ್ಮೆಲ್ಗಳನ್ನು ಐಡೆಂಟಿಫೈ ಮಾಡುವಂತ ಒಂದೇ ಒಂದು ಒಂದು ಅನಿಮಲ್ ಅಂದ್ರೆ ಇಡೀ ನಮ್ಮ ಪ್ಲಾನೆಟ್ ಅಲ್ಲಿ ಓನ್ಲಿ ಡಾಗ್. ಡಾಗ್ ಕ್ಯಾನ್ ಐಡೆಂಟಿಫೈ 250 ಟೈಪ್ಸ್ ಆಫ್ ಸ್ಮೆಲ್ಸ್ ಎಟ್ ಎ ಟೈಮ್, ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಮೆಲ್. ಮತ್ತೆ 1/2 kilometer ತನಕ ಅದನ್ನ ಆ ಸ್ಮೆಲ್ ಅನ್ನು ಟ್ರೇಸ್ ಮಾಡುವಂತ ಶಕ್ತಿ ಇರೋದು ಒಂದು ಡಾಗ್. ಅದಕ್ಕೋಸ್ಕರ ಆರ್ಮಿ ಯೂಸ್ ಮಾಡ್ತಾರೆ, ಪೊಲೀಸ್ ಅಲ್ಲಿ ಯೂಸ್ ಮಾಡ್ತಾರೆ, ಬೇರೆ ಬೇರೆ ಕಡೆ. ಇವನ್ COVID-19 ಪೇಷಂಟ್ಸ್ ಗೆ ಕೋವಿಡ್ ಇದೆಯಲ್ಲ ಅಂತ ಚೆಕ್ ಮಾಡ್ಲಿಕ್ಕೆ ಜರ್ಮನಿಯಲ್ಲಿ ರಿಸರ್ಚ್ ಮಾಡ್ತಾ ಇದ್ದಾರೆ. ಅಷ್ಟು ಮುಂದುವರೆದಿದೆ ಅದರ ಒಂದು ಸ್ಮೆಲ್ ಕೆಪಾಸಿಟಿ, ಅದು ಅಷ್ಟಿದೆ. ಅದನ್ನ ಯೂಸ್ ಮಾಡಿಕೊಂಡು ಕ್ಲೂಗಳನ್ನು ಪಡ್ಕೊಳ್ತಾರೆ ಪೊಲೀಸ್ನವರು. ಅದರಿಂದ ಎಷ್ಟೊಂದು ಪ್ರಕರಣಗಳು ಪತ್ತೆಯಾಗಿದೆ, ಕೊಲೆ ಪ್ರಕರಣ ಇರ್ಬೋದು, ಡಕಾಯಿತಿ ಪ್ರಕರಣ, ರಾಬರಿ ಕರ್ಕೊಂಡು ಇರ್ಬೋದು, ಕಳ್ಳತನದ ಪ್ರಕರಣಗಳು ಪತ್ತೆಯಾಗಿದೆ. ಈಗಾಗಲೇ ಹೇಳದಂತೆ ಪೊಲೀಸ್ ಠಾಣೆಗೆ ಹೋಗ್ಲಿಕ್ಕೆ ನಾವು ಹೆದರಬಾರ್ದು. ಅದೊಂದು ಸರ್ಕಾರಿ ಸಾರ್ವಜನಿಕ ಸೇವೆ ಇರುವಂತಹ ಸ್ಥಳ. ಆದಷ್ಟು ಇಬ್ರು ಹೋದ್ರೆ ಒಳ್ಳೇದು, ಯಾಕೆಂದ್ರೆ ಟೆನ್ಷನ್ ಇರುತ್ತೆ ಆ ಟೈಮಲ್ಲಿ. ಇಬ್ರು ಹೋದ್ರೆ ಸುಲಭ ಆಗುತ್ತೆ, ನಿಮ್ಗೆ ಒಬ್ಬರಿಂದ ಒಬ್ರಿಗೆ ಹಂಚ್ಕೋಬಹುದು. ಒಬ್ರೇ ಹೋದ್ರೆ ಒಂದು ಗಾಬರಿ ಇರುತ್ತೆ, ಏನೋ ಒಂದು ಫಸ್ಟ್ ಕ್ವಶನ್ ಕೇಳ್ಬಿಟ್ರು ಪೊಲೀಸ್ನವ್ರು ಹೆದರ್ಕೋಬಾರ್ದು. ಎಲ್ಲ ವಿವರವಾದ ಸತ್ಯ ಸಂಗತಿಯನ್ನು ಪೊಲೀಸ್ನವರಿಗೆ ವಿವರಿಸಬೇಕಾಗುತ್ತೆ. ಮತ್ತೆ ಯಾರಾದ್ರೂ ಪೊಲೀಸ್ರು ಮನೆಗೆ ಬಂದು ನೀವೇನ್ರಿ, ನಿಮ್ ಹೆಸರೇನ್ರಿ, ವೆಂಕಟೇಶ ಅಂತ ಹೇಳಿದ್ರೆ ಹೆದರ್ಕೋಬೇಕು. ಅದ್ರ ಬಗ್ಗೆ ಡೀಟೇಲ್ ಆಗಿ ಯಾರು ನೀವು ಬಂದಿರೋದು, ಯಾಕೆ ಬಂದಿರೋದು, ಏನ್ ವಿಚಾರಣೆಗೋಸ್ಕರ ಬಂದಿದ್ರಿ, ನಾವು ಏನ್ ತಪ್ಪು ಮಾಡಿದೀವಿ, ಎಲ್ಲ ಡೀಟೇಲ್ಸ್ ಕೇಳ್ಕೊಂಡು ಅವ್ರ ಮೊಬೈಲ್ ಕಲೆಕ್ಟ್ ಮಾಡಿ, ಮೊಬೈಲ್ ನಂಬರು ನಿಮ್ಮ ಲಾಯರ್ನ ಕನ್ಸಲ್ಟ್ ಮಾಡಿ ಅದ್ರ ಬಗ್ಗೆ ಸೂಕ್ತ ಕ್ರಮಗಳನ್ನು ನಾವು ತಗೊಳ್ಬೇಕಾಗುತ್ತೆ. ಯಾವುದೇ ರೀತಿ ಪೊಲೀಸ್ನವ್ರು ಬಂದ ತಕ್ಷಣ ಹೆದರೋದಾಗ್ಲಿ ಅದೆಲ್ಲ ಮಾಡ್ಕೋಬಾರ್ದು. ಮತ್ತೆ ಒಂದು ವಿಚಾರ ಎಲ್ಲರಿಗೂ ಗೊತ್ತಿರಬೇಕು, ಸಿವಿಲ್ ವ್ಯಾಜ್ಯದಲ್ಲಿ ಲ್ಯಾಂಡ್ ಡಿಸ್ಪ್ಯೂಟ್ಸ್ ಇರ್ಬೋದು, ಸಿವಿಲ್ ವ್ಯಾಜ್ಯದಲ್ಲಿ ಪೊಲೀಸರ ಹಸ್ತಕ್ಷೇಪ ಮಾಡೋಂಗಿಲ್ಲ. ಎಮರ್ಜೆನ್ಸಿ ಆದ್ರೆ, ತೀರಾ ಬೆದರಿಕೆ ಆದ್ರೆ, ಮತ್ತೆ ಹೊಡೆದಾಟ ಆದ್ರೆ, ಅತಿಕ್ರಮ ಪ್ರವೇಶ ಆದ್ರೆ, ಕ್ರಿಮಿನಲ್ ಇಂಟೆನ್ಷನ್ ಇದ್ರೆ, ಕ್ರೈಮ್ ಆದ್ರೆ ಪೊಲೀಸ್ನವ್ರು ಇಂಟರ್ಫಿಯರ್ ಆಗ್ಬೋದು. ರೂಟೀನ್ ಆಗಿ ಸಿವಿಲ್ ಡಿಸ್ಪ್ಯೂಟ್ ಅಲ್ಲಿ ಪೊಲೀಸರು ಇಂಟರ್ಫಿಯರ್ ಆಗ್ಲಿಕ್ಕೆ ಆಗಲ್ಲ. ಆದ್ರೆ ಒಂದ್ಸತಿ ನಾವು ಪೆಟಿಷನ್ ಕೊಟ್ರೆ ಅವ್ರನ್ನ ಕರೆಸಿ ಕೇಳ್ತಾರೆ, ಮಾಡ್ಬೇಡ್ರಪ್ಪ ಅವ್ರ ಜಾಗ ಅವ್ರು ಬಿಟ್ಕೊಡಿ ಅಂತ ಹೇಳ್ತಾರೆ. ಬಟ್ ಅದನ್ನು ಫೋರ್ಸ್ ಮಾಡೋದಕ್ಕೆ ಪೊಲೀಸ್ ಅವರಿಗೆ ಅಧಿಕಾರ ಇರೋದಿಲ್ಲ. ಇಂತಹ ವಿಚಾರಗಳು ಬಂದಾಗ ದಯಮಾಡಿ ನಿಮ್ಮ ಸಿವಿಲ್ ಅಡ್ವೊಕೇಟ್ ಅಥವಾ ಲಾಯರ್ನ್ನು ಭೇಟಿ ಮಾಡಿ ಇದಕ್ಕೆ ಪರಿಹಾರವನ್ನು ತಾವು ಪಡ್ಕೊಳ್ಬೇಕಾಗುತ್ತೆ. ಇತ್ತೀಚೆಗೆ ಪ್ರಸ್ತುತ ಇರೋದು ಸೈಬರ್ ಕ್ರೈಮ್. ನಮಗೆಲ್ಲ ಗೊತ್ತಿರುವಂತೆ COVID-19 ಸ್ಟಾರ್ಟ್ ಆದ್ಮೇಲೆ ಇವನ್ ಮೊದಲು ಸಹ ಇತ್ತೀಚೆಗೆ ಸೈಬರ್ ಕ್ರೈಮ್ ಬಹಳ 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 ಜಾಸ್ತಿ ಆಗಿದೆ. ಕಳೆದ ವರ್ಷ 2019 ಬೆಂಗಳೂರು ನಗರದಲ್ಲಿ 1,12,000 ಸೈಬರ್ ಪ್ರಕರಣಗಳು ದಾಖಲಾಗಿವೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ಸುಮಾರು 400-500 ಪ್ರಕರಣಗಳು ಈಗ ಪ್ರತಿ ವರ್ಷ ದಾಖಲಾಗ್ತಾ ಇದೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಸೈಬರ್ ಪೊಲೀಸ್ ಸ್ಟೇಷನ್ ಇದೆ. ಅದಲ್ಲದೆ ನಮ್ಮ CIDಯಲ್ಲಿ ಸೈಬರ್ ಪೊಲೀಸ್ ಹೆಡ್ ಕ್ವಾರ್ಟರ್ ಸಹ ಇದೆ. CID ಅಂತ ಒಂದು ಸ್ಟೇಟ್ ವಿಂಗ್ ಇದೆ, ಅಲ್ಲಿ ದೊಡ್ಡ ದೊಡ್ಡ ಪ್ರಕರಣಗಳನ್ನು ಅಲ್ಲಿ ಪತ್ತೆ ಮಾಡ್ತಾರೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಕಚೇರಿ, ಇನ್ಫೆಂಟ್ರಿ ರೋಡ್ ಅಲ್ಲಿರುವಂತಹ ಬೆಂಗಳೂರು ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ
ಸೈಬರ್ ಪೊಲೀಸ್ ಸ್ಟೇಷನ್ ಇದೆ, ಯಾವುದೇ ಒಂದು ಸೈಬರ್ ಪ್ರಕರಣ ಆದ್ರೆ ಅಲ್ಲಿ ಹೋಗಿ ಅವ್ರು ಕಂಪ್ಲೇಂಟ್ ಕೊಡ್ಬೋದು, ಆನ್ಲೈನ್ ಸಹ ಕಂಪ್ಲೇಂಟ್ ಕೊಡ್ಬೋದು. ಈಗ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಫ್ರಾಡ್ಗಳಿರ್ಬೋದು, ಜಾಬ್ ಫ್ರಾಡ್ ಇರ್ಬೋದು, ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಫ್ರಾಡ್ ಇರ್ಬೋದು, ಲಾಟ್ರಿ ಫ್ರಾಡ್ ಇರ್ಬೋದು, ಅಡ್ವಾನ್ಸ್ ಫೀ ಅಂತ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿ ಅದನ್ನು ಫ್ರಾಡ್ ಮಾಡ್ಬೋದು, ಸಿಮ್ ಅನ್ನು ಕ್ಲೋನ್ ಮಾಡಿ ಅದನ್ನು ಫ್ರಾಡ್ ಮಾಡ್ಬೋದು, ಫಿಶಿಂಗ್ ಅಂತ ಹೇಳ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಅಪರಾಧಗಳನ್ನು ಮಾಡ್ಬೋದು, ಡೇಟಾ ಥೆಫ್ಟ್ ಮಾಡ್ಬೋದು. ಇದೆಲ್ಲ ಅನೇಕ ರೀತಿಯ ಈ ಅಪರಾಧಗಳನ್ನು ಸೈಬರ್ ಇದನ್ನು ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಪ್ರಕಾರ ತನಿಖೆ ಮಾಡಿ ಫೈಂಡ್ ಔಟ್ ಮಾಡಿ ಇದು ಮಾಡ್ತಾರೆ. ಆದರೆ ಏನಾಗುತ್ತೆ ಅಂದ್ರೆ ಉತ್ತರಾಖಂಡ್ ಮತ್ತು ಇದರಲ್ಲಿ ಕೆಲವು ಟೌನ್ಗಳಿದೆ, ಆ ಟೌನ್ನಲ್ಲಿ ಸುಮಾರು 10,000 ಜನ ಈ ಸೈಬರ್ ಕ್ರಿಮಿನಲ್ಸ್ ಇದ್ದಾರೆ, 5,000 ಸೈಬರ್ ಕ್ರಿಮಿನಲ್ಸ್ ಇದ್ದಾರೆ. ನಾವು ಬೈ ಚಾನ್ಸ್ ಗೊತ್ತಿಲ್ಲದೆ ಅವ್ರು ಹಣ ಕಳಿಸಿದ್ದು 5 ನಿಮಿಷದಲ್ಲಿ ಅದನ್ನು ವಿಡ್ರಾ ಮಾಡ್ಕೊಂಡ್ಬಿಡ್ತಾರೆ ಹಣ. ಅಲ್ಲೇನ್ ಮಾಡಿದ್ದಾರೆ, ಕೂಲಿಯವ್ರ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿರ್ತಾರೆ. ಅಲ್ಲಿ ಕೂಲಿಯವರು ಒಂದು 5,000 ಜನ ಕೂಲಿಯವರು ಇದ್ದಾರೆ, ಅವ್ರ ಅಕೌಂಟ್ ಹೆಸರಲ್ಲಿ ಓಪನ್ ಮಾಡಿರ್ತಾರೆ. ಆ ಕೂಲಿಯವರಿಗೆ ತಿಂಗಳಿಗೆ 5,000 ಕೊಡ್ತಾರೆ, ಮತ್ತೆ ಕೆಲವರಿಗೆಲ್ಲ ಲಂಚ ಕೊಟ್ಟು ಅವ್ರು ತಪ್ಪಿಸ್ಕೊಡ್ತಾರೆ. ಈ ರೀತಿ ಆಗೋದ್ರಿಂದ ನಾವು ಇದ್ರ ಬಗ್ಗೆ ಮುಂಜಾಗ್ರತೆ ಕ್ರಮ ವಹಿಸೋದು ಬಹಳ ಮುಖ್ಯ. ಒಂದ್ಸತಿ ಆಗ್ಬಿಟ್ರೆ ಅದನ್ನು ಪತ್ತೆ ಮಾಡೋದು ಬಹಳ ಕಷ್ಟ. ಅದಕ್ಕೋಸ್ಕರ ಈ COVID-19 ಈ ಮಹಾಮಾರಿ ಬಂದ್ಮೇಲೆ ಸೈಬರ್ ಕ್ರೈಮ್ಸ್ ಇನ್ನೂ ಜಾಸ್ತಿ ಆಗ್ತಾ ಇದೆ. ಮನೆಯಲ್ಲಿ ಇರೋದ್ರಿಂದ, ನಾವು ಮೊಬೈಲ್ ಫೋನ್ ಇಟ್ಕೊಳ್ಳೋದ್ರಿಂದ, ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮಾಡೋ ಟೈಮಲ್ಲಿ ನಾವು ಇದಕ್ಕೆ ಅನೇಕ ಸರಿ ಸೈಬರ್ ಕ್ರೈಮ್ ಆಗುವಂತ ಸಾಧ್ಯತೆ ಇದೆ. ಇತ್ತೀಚೆಗೆ ಚೈನಾದಲ್ಲಿ ಬಾರ್ಡರ್ ಕ್ಲಾಶಸ್ ಆದ್ಮೇಲೆ ಅಲ್ಲಿಂದ ಸಹ ನಾವು ಸೈಬರ್ ಕ್ರೈಮ್ ಆಗುವಂತ ಸಾಧ್ಯತೆ ಇದೆ. ಸರ್ಟಿನ್ ಅಂತ ಇದೆ, ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಇಂಡಿಯಾ ಅಂತ, ಅವರು ಒಂದು ಎಚ್ಚರಿಕೆಯ ಸಂದೇಶವನ್ನು ನೀಡಿದ್ದಾರೆ. ನೀವು ಬೇಡದಿರುವ ಇಮೇಲ್ಗಳನ್ನು ಓಪನ್ ಮಾಡಬೇಡಿ, ಅದರ ಅಟ್ಯಾಚ್ಮೆಂಟ್ಸ್ ಓಪನ್ ಮಾಡಬೇಡಿ, ನಿಮ್ಮ ವೈಯಕ್ತಿಕ ಹಣಕಾಸು ವಿಚಾರಗಳನ್ನು ತಿಳಿಸಬೇಡಿ, ಮತ್ತೆ OTP ಜನರಲ್ ಆಗಿ OTP ಯಾರಿಗೂ ನಾವು ಶೇರ್ ಮಾಡಬಾರ್ದು. ಬ್ಯಾಂಕ್ ಖಾತೆ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ವಿಚಾರಗಳನ್ನು ಶೇರ್ ಮಾಡಬಾರ್ದು. ತುಂಬಾ ಎಚ್ಚರವಾಗಿರ್ಬೇಕಾಗುತ್ತೆ. ಅನೇಕ ಜನ ತಮ್ಮ ಹಣವನ್ನು ಈ ಸೈಬರ್ ಕ್ರೈಮ್ ಅಲ್ಲಿ ಕಳ್ಕೊಂಡಿದ್ದಾರೆ. ಬಹಳ ಕಷ್ಟ ಅದನ್ನು ಮತ್ತೆ ಪತ್ತೆ ಮಾಡಿ ಹಣವನ್ನು ರಿಕವರಿ ಮಾಡೋದು ಬಹಳ ಬಹಳ ಕಷ್ಟ. ಕಳ್ಳತನಕ್ಕಿಂತ ಬಹಳ ಕಷ್ಟದ ಕೆಲಸ ಅದು. ಅದಕ್ಕೋಸ್ಕರ ಈ ಬಗ್ಗೆ ಬಹಳ ಬಹಳ ಮುಂಜಾಗ್ರತೆಯನ್ನು ನಾವು ವಹಿಸಬೇಕಾಗುತ್ತೆ. ಇನ್ನು ಮುಂದೆ ನಾನು ಪೊಲೀಸರು ಇದಕ್ಕೆ ಯಾವ ರೀತಿ ಸಾರ್ವಜನಿಕರು ಸಹಕರಿಸಬಹುದು, ಯಾವ ರೀತಿ ಪೊಲೀಸರು ಕೈಗೂಡಿಸಬಹುದು, ಯಾವ್ದಾದ್ರು ಒಂದು ಅಕ್ರಮ ಚಟುವಟಿಕೆ ನಡೀತಾ ಇದ್ರೆ, ತಮ್ಮ ಏರಿಯಾದಲ್ಲಿ ಅಪರಾಧ ಆಗುವಂತ ಸಾಧ್ಯತೆ ಇದ್ರೆ, ತಾವು ಪತ್ರ ಮುಖ್ಯನೂ ಆಗ್ಲಿ, ಪೆಟಿಷನ್ ಮೂಲಕ ಆಗ್ಲಿ, ಫೋನ್ ಮೂಲಕವಾಗಿ ತಿಳಿಸಬಹುದು. ತಮ್ಮ ಅರ್ಜಿಯಲ್ಲಿ ತಮ್ಮ ಹೆಸರು ವಿಳಾಸ ಕೊಡುವಂತ ಅಗತ್ಯ ಇಲ್ಲ, ಅನಾನಿಮಸ್ ಆಗೂ ಸಹ ತಿಳಿಸಬಹುದು. ಮತ್ತೆ ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲೂ ನಾಗರಿಕ ಸಮಿತಿ ಅಂತ ಒಂದಿರುತ್ತೆ. ನಾಗರಿಕ ಸಮಿತಿ ಸದಸ್ಯರಾಗ್ಬೋದು ನಾವು, ಅಥವಾ ಸಿಟಿಸನ್ಸ್ ಕಮಿಟಿ ಮೆಂಬರ್ ಆಗ್ಬೋದು. ಯಾರು ಸಾರ್ವಜನಿಕ ಲೈಫ್ ನಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ತಗೊಳ್ತಾರೋ, ಯಾರದ ಆಂಟಿಸಿಡೆಂಟ್ಸ್ ಕರೆಕ್ಟ್ ಆಗಿರುತ್ತೋ, ವೆರಿಫಿಕೇಶನ್ ಮಾಡಿ ಆಂಟಿಸಿಡೆಂಟ್ ಸರಿಯಾಗಿದ್ರೆ ಅವ್ರನ್ನ ನಾಗರಿಕ ಸಮಿತಿ ಸದಸ್ಯರು ಮಾಡ್ತಾರೆ. 2 ತಿಂಗಳು 1.5 ತಿಂಗಳು ಒಂದ್ಸತಿ ಒಂದು ಸಭೆ ನಡೆಯುತ್ತೆ. ಅದರಲ್ಲಿ ತಮ್ಮಿಂದ ಅನೇಕ ವಿಚಾರಗಳನ್ನು ತಿಳ್ಕೊಂಡು, ಏನು ತಮ್ಮ ಏರಿಯಾದಲ್ಲಿ ಏನ್ ಪ್ರಾಬ್ಲಮ್ಸ್ ಇದೆ ಅದೆಲ್ಲ ತಿಳ್ಕೊಂಡು, ತಮ್ಮ ಸಹಾಯವನ್ನು ಪಡೆದುಕೊಂಡು ಪೊಲೀಸ್ನವರು ಕ್ರಮ ತಗೊಳ್ತಾರೆ. ಸೊ ಸಿಟಿಸನ್ಸ್ ಕಮಿಟಿ ಮೆಂಬರ್ ಆಗ್ಬೋದು, ಮೊಹಲ್ಲಾ ಕಮಿಟಿ ಮೆಂಬರ್ಸ್ ಆಗ್ಬೋದು. ಈ ಹಿಂದೂ ಮುಸ್ಲಿಂ ಗಲಾಟೆ ಆದಾಗ, ಕಮ್ಯುನಲ್ ಫ್ಲೇರ್ ಅಪ್ಸ್ ಆದಾಗ ಇದೆಲ್ಲ ಬಹಳ ಅನುಕೂಲ ಆಗುತ್ತೆ. ಮತ್ತೆ ಇನ್ನೊಂದು ಸಂಸ್ಥೆ ಟ್ರಾಫಿಕ್ ವಾರ್ಡನ್ಸ್ ಅಂತ ಇದೆ. ಅನೇಕರು 1 ಲಕ್ಷ 2 ಲಕ್ಷ ಪೇ ಬರೋರು ಸಹ ಟ್ರಾಫಿಕ್ ವಾರ್ಡನ್ಸ್ ಆಗಿದ್ದಾರೆ ಬೆಂಗಳೂರು ನಗರದಲ್ಲಿ. ಪೊಲೀಸ್ ಟ್ರಾಫಿಕ್ ಸಂಚಾರ ಪೊಲೀಸ್ನವರು ತುಂಬಾ ಕಡಿಮೆ ಇದ್ದಾರೆ. ಸೊ ಟ್ರಾಫಿಕ್ ವಾರ್ಡನ್ಸ್ ಅವರು ಎಷ್ಟೊಂದು ಸತಿ ತಾವು ನೋಡಿರ್ಬೋದು, ಬ್ಲೂ ಡ್ರೆಸ್ ಹಾಕೊಂಡು ಸಿವಿಲಿಯನ್ಸ್ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಿರ್ಬೋದು. ಅವರೆಲ್ಲ ಟ್ರಾಫಿಕ್ ವಾರ್ಡನ್ಸ್ ಇದಾರೆ, ಅವರಿಗೆ ಸ್ಪೆಷಲ್ ಟ್ರೈನಿಂಗ್ ಕೊಡ್ತಾರೆ. ಆದ್ರೆ ಯಾವುದೇ ರೀತಿ ಹಣ ಏನೂ ಕೊಡಲ್ಲ ಅವ್ರಿಗೆ, ಯಾವುದೇ ರೀತಿ ಸಂಭಾವನೆ ಏನು ಬರಲ್ಲ. ಅದೆಲ್ಲ ಸರ್ವಿಸ್, ಒಂದು ಸರ್ವಿಸ್ ಓರಿಯೆಂಟೆಡ್. ಅದು ಟ್ರಾಫಿಕ್ ವಾರ್ಡನ್ ಅಂತ ಅವ್ರಿಗೆ ಒಂದು ಬ್ಯಾಡ್ಜ್ ಕೊಡ್ತಾರೆ, ಯೂನಿಫಾರ್ಮ್ ಇರುತ್ತೆ. ಅವರು ಟ್ರಾಫಿಕ್ ವಾರ್ಡನ್ ಒಂದು ಕೆಲಸವನ್ನು ಸಹ ಮಾಡ್ಬೋದು. ಮತ್ತೆ ಸಿವಿಲ್ ಡಿಫೆನ್ಸ್ ಅಂತಿದೆ, ಹೋಮ್ ಗಾರ್ಡ್ ಒಂದು ಸಂಸ್ಥೆ ಇದೆ, ಅಲ್ಲಿ ಸಿವಿಲ್ ಡಿಫೆನ್ಸ್ ಸಹ ನಾವು ಸೇರಿಕೊಂಡು ಅವ್ರಿಗೆ ಸ್ಪೆಷಲ್ ಟ್ರೈನಿಂಗ್ ಕೊಡ್ತಾರೆ. ಯಾವ ರೀತಿ ನಾವು ರೆಸ್ಕ್ಯೂ ಮಾಡ್ಬೇಕು, ಫಸ್ಟ್ ಏಡ್ ಆಗ್ಲಿ, ನಾವು ಡ್ರೌನಿಂಗ್ ಆಗ್ಲಿ, ಯಾವ ರೀತಿ ರೆಸ್ಕ್ಯೂ ಮಾಡ್ಬೇಕು ಅದ್ರ ಬಗ್ಗೆನೂ ಅವ್ರು ಟ್ರೈನಿಂಗ್ ಕೊಡ್ತಾರೆ. ಅದನ್ನು ಸಿವಿಲ್ ಡಿಫೆನ್ಸ್ ಸಹ ನಾವು ಸೇರ್ಬೋದು. ಮತ್ತೆ ನೈಬರ್ಹುಡ್ ವಾಚ್ ಕಮಿಟಿ ಅಂತ ಇದೆ. ಈಗ ಬೆಂಗಳೂರು ನಗರದಲ್ಲಿ ಏನಾಗ್ಬಿಟ್ಟಿದೆ, ನಗರ ಬೆಳೆದಂಗೆಲ್ಲ ನಾವು ಎಡಗಡೆ ಬಲಗಡೆ ಯಾರಿದ್ದಾರೆ ಅಂತ ಸಹ ಗೊತ್ತಿರಲ್ಲ. ವಿ ಡೋಂಟ್ ಕಮ್ಯುನಿಕೇಟ್ ವಿತ್ ಅವರ್ ನೈಬರ್ಸ್. ಇದರಿಂದ ಕಳ್ಳರಿಗೆ ತುಂಬಾ ಅನುಕೂಲ ಆಗುತ್ತೆ, ಅಪರಾಧ ಮಾಡೋರಿಗೆ ತುಂಬಾ ಅನುಕೂಲ ಆಗುತ್ತೆ. ಯಾವಾಗ ನೀವು ಹಳ್ಳಿಯಲ್ಲಿ ನೋಡಿ, ಒಂದು ಅಪರಾಧ ಆಗೋದು ತುಂಬಾ ಕಷ್ಟ, ಇಮಿಡಿಯೇಟ್ ಆಗಿ ಎಲ್ಲರೂ ರೆಸ್ಕ್ಯೂ ಬರ್ತಾರೆ. ಏನೇ ತೊಂದರೆ ಆದರೂ ಹಳ್ಳಿಯಲ್ಲಾಗ್ಲಿ, ತಾಲೂಕಾ ಪ್ಲೇಸ್ ಆಗಲಿ, ನಗರದಲ್ಲಿ ದೊಡ್ಡ ನಗರ ಬೆಳೆದಂತೆ ನಾವು ಇನ್ಯಾನಿಮೇಟ್ ಅಂದ್ರೆ ನಾವು ನಮ್ಮ ಸಂಬಂಧಗಳನ್ನು ಕಡಿಮೆ ಮಾಡ್ಕೊಳ್ತೀವಿ. ಎಷ್ಟೊಂದು ಸತಿ ಪಕ್ಕದಲ್ಲಿ ಸತ್ತೋಗಿದ್ರು, ಯಾರು ಸತ್ತೋಗಿದ್ರು ನಮ್ಗೆ ಗೊತ್ತಿರಲ್ಲ. ಈ ರೀತಿ ಮಾಡೋದು ಬಹಳ ತಪ್ಪಾಗುತ್ತೆ. ನೈಬರ್ಹುಡ್ ರಿಲೇಷನ್ಸ್ ಚೆನ್ನಾಗಿ ಇಟ್ಕೋಬೇಕು. ಅವ್ರು ಇಲ್ಲಿದ್ದಾಗ ನಾವು ನೋಡ್ಕೋಬೇಕು, ನಾವಿಲ್ಲದಾಗ ಅವ್ರು ನೋಡ್ಕೋಬೇಕು.
ನೈಬರ್ಹುಡ್ ವಾಚ್ ಕಮಿಟಿ ಅಂತ ಇದೆ, ಅದ್ರ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಇಲ್ಲಿವರೆಗೂ ನಾನು ಅನೇಕ ವಿಚಾರಗಳಂತ ತಿಳಿಸಿದ್ದೀನಿ, ಇದರಲ್ಲಿ 95% ನಮ್ಗೆ ಗೊತ್ತಿರೋ ವಿಚಾರಗಳೇ. ಆದ್ರೆ ಇದು ಏಜ್ ಓಲ್ಡ್ ಸಮಸ್ಯೆ ಇದ್ರೂ ಅದು ಏಜ್ ಓಲ್ಡ್ ಪರಿಹಾರಗಳೇ ಇದೆ. ಅದಕ್ಕೆ ನಾವು ಯಾವಾಗಲೂ ಉತ್ತಮವಾಗಿರುವಂತಹ ಸಂಬಂಧ ಹೊಂದಿರಬೇಕು. ಸಾರ್ವಜನಿಕರು ಪೊಲೀಸರು ಉತ್ತಮ ಬಾಂಧವ್ಯ ಹೊಂದಿರಬೇಕು. ಯಾವುದೇ ಒಂದು ಪೊಲೀಸ್ ವ್ಯವಸ್ಥೆ ಸಾರ್ವಜನಿಕರ ಸಂಪರ್ಕ ಇಲ್ಲದೆ, ಸಾರ್ವಜನಿಕರ ಸಹಕಾರ ಇಲ್ಲದೆ, ಕೋಆರ್ಡಿನೇಷನ್ ಇಲ್ಲದೆ, ಕೋಆಪರೇಷನ್ ಇಲ್ಲದೆ ಏ ಕಾರ್ಯವನ್ನು ಮಾಡ್ಲಿಕ್ಕೆ ಆಗಲ್ಲ. 24/7 ಸಾರ್ವಜನಿಕರ ಸಹಕಾರ ಬೇಕೇ ಆಗುತ್ತೆ. ಈ ರೀತಿ ನಾವೆಲ್ಲರೂ ಸೇರಿ ಸಾರ್ವಜನಿಕರು ಪೊಲೀಸ್ ಇಲಾಖೆಯೊಂದಿಗೆ ಕೈ ಜೋಡಿಸಿ ಉತ್ತಮ ಸಮಾಜವನ್ನು, ಉತ್ತಮ ಶಾಸ್ತ್ರ ಸಮಾಜ ನಿರ್ವಹಿಸೋಣ. ಸಾರ್ವಜನಿಕ ಶಾಂತಿ ನೆಮ್ಮದಿಯನ್ನು ಕಾಪಾಡಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡೋಣ. ಈ COVID-19 ಮಹಾಮಾರಿ ಬಂದಿರುವಂತಹ ಸಂದರ್ಭದಲ್ಲಿ ನಮ್ಮ ಪೊಲೀಸ್ನವರು ಸಹ, ಸುಮಾರು 69 ಜನ ಪೊಲೀಸ್ನವರು ಸಹ ಈಗ COVID-19 ಇಂದ ಸಫರ್ ಆಗ್ತಾ ಇದ್ದಾರೆ. ಅವ್ರದ್ದು ಪಾಸಿಟಿವ್ ಬಂದಿದೆ. ಫಸ್ಟ್ ಲೈನ್ ಡಿಫೆನ್ಸ್ ಆಕ್ಟ್ ಆಗ್ಬಿಟ್ರೆ ಡಾಕ್ಟರ್ಗಳಿಗೆ ಪೊಲೀಸ್ನವ್ರಿಗೆ ಬಂದ್ರೆ ತುಂಬಾ ಕಷ್ಟ ಆಗುತ್ತೆ. ಈ ನಿಟ್ಟಿನಲ್ಲೂ ಈಗ ಹಿರಿಯ ಅಧಿಕಾರಿಗಳು ಕ್ರಮಗಳನ್ನು ತಗೋತಾ ಇದ್ದಾರೆ. ನಾವು ನಮ್ಮ ಡ್ಯೂಟಿಯನ್ನು ನಾವು ಪಾಲಿಸೋಣ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಣ, ಮಾಸ್ಕ್ಗಳನ್ನು ಹಾಕೋಣ. ಈ ರೀತಿ ಏನು ಸರ್ಕಾರದಿಂದ ಮತ್ತೆ ಎಕ್ಸ್ಪರ್ಟ್ಸ್ ಏನೇನು ನಮಗೆ ಮುಂಜಾಗ್ರತಾ ಕ್ರಮಗಳನ್ನು ಕೊಟ್ಟಿದ್ದಾರೋ ಅದನ್ನೆಲ್ಲ ಕೈಗೊಂಡು ನಮ್ಮ ಕುಟುಂಬಸ್ಥರ, ನಮ್ಮ ಒಂದು ಸ್ವಾಸ್ಥ್ಯವನ್ನು, ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ಇಷ್ಟೊತ್ತು ನನ್ನ ಈ ಒಂದು ಕೆಲವು ಮಾತುಗಳನ್ನು ತಾವು ಸಮಯದಿಂದ ಕೇಳಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತೆ ಈ ಕಾರ್ಯಕ್ರಮವನ್ನು ಇಷ್ಟು ಸುಲಭವಾಗಿ ಅನೇಕ ಸ್ಪೀಕರ್ಸಿಗಾಗಲೇ ಅನೇಕ ಮಾಹಿತಿಗಳನ್ನು ಪ್ರತಿ ವಾರನೂ ಕೊಟ್ಟಿದ್ದಾರೆ. ಈ ರೀತಿ ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ಹೆಮ್ಮಿಕೊಂಡಿದ್ದಕ್ಕೆ ಡಾಕ್ಟರ್ ನಾಗಭೂಷಣರವರಿಗೂ, ಅವರ ಕಾಂಪ್ಲೀಟ್ ಸಿಬ್ಬಂದಿಗೂ, ಡಿವಿಜಿ ಗುಪ್ತಾರವರಿಗೂ, ತೆರೆ ಮರೆಯಲ್ಲಿ ಕೆಲಸ ನಿರ್ವಹಿಸುವಂತ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈಗ ಏನಾದ್ರು ಕ್ವಶನ್ ಆನ್ಸರ್ ಸೆಷನ್ ಇದ್ರೆ ಡಾಕ್ಟರ್ ನಾಗಭೂಷಣ ಅವರ ಅನುಮತಿ ಪಡೆದು ಮುಂದುವರಿಸಬಹುದು. ಧನ್ಯವಾದಗಳ ಸರ್, ಅತ್ಯಂತ ಅದ್ಭುತವಾಗಿ ತುಂಬಾ ಚೆನ್ನಾಗಿ ವಿವರಣೆ ಕೊಟ್ರಿ. ಇರ್ತಕ್ಕಂತಹ ಒಂದು ಅಲ್ಪ ಸಮಯದಲ್ಲಿ ಎಷ್ಟೆಲ್ಲ ವಿಷಯಗಳನ್ನು ತಿಳಿಸ್ಬಿಟ್ರಿ ಸರ್ ತಾವು. ನಾವು ಹೇಗೆ ಕೋಆಪರೇಟ್ ಮಾಡ್ಕೊಬಹುದು, ಆ ಕಳ್ಳರು ಯಾವ್ಯಾವ್ದೆಲ್ಲ ನೋಡ್ತಾರೆ, ಇನ್ನೊಂದು ಈ ಡಾಗ್ಸ್ 250 ಸ್ಮೆಲ್ಸ್ ಅದು ನೋಡುತ್ತೆ ಅಟ್ ಟೈಮ್ ಅಂತಂದ್ರೆ ಅದರ ಕೇಪಬಿಲಿಟಿ ಬಗ್ಗೆ, ಮತ್ತೆ FIR ಬಗ್ಗೆ, ಠಾಣಾಧಿಕಾರಿಗಳಿಗೆ ಎಲ್ಲಿ ದೂರು ಕೊಡ್ಬೇಕು ಅಂತೇಳಿ, ಸಿವಿಲ್ ಮ್ಯಾಟರ್ಸ್ ಇರ್ಬೋದು, ಸೈಬರ್ ಕ್ರೈಮ್ ಇರ್ಬೋದು, ಎಷ್ಟೊಂದು ಅಗಾಧವಾಗಿ ಆಲ್ಮೋಸ್ಟ್ ಆಲ್ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂತಹ ಎಲ್ಲ ಆ ಒಂದು ಹೊರನೋಟವನ್ನು ನೀವು ಸಂಕ್ಷಿಪ್ತವಾಗಿ ನಮ್ಮ ಮುಂದೆ ಇಟ್ಟಿದ್ದೀರಾ. ನಮ್ಮೆಲ್ಲರ ಪರವಾಗಿ ನಿಮಗೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳು ಸರ್. ಇಷ್ಟು ತಿಳ್ಕೊಬೇಕು ಅಂತಂದ್ರೆ ನಾವು ಸುಮಾರು ಪುಸ್ತಕಗಳು ಓದ್ಬೇಕಾಗುತ್ತೆ, ಎಷ್ಟೊಂದು ವಿಷಯ ಗ್ರಹಣ ಮಾಡಬೇಕಾಗತ್ತೆ. ನೀವು ಹೇಳಿದಾಗ ಇಷ್ಟೊಂದು ವಿಷಯಗಳು ನಮಗೆ ಖಂಡಿತ ತಿಳಿದಿಲ್ಲಿಕ್ಕಿಲ್ಲ. ಇದರಲ್ಲಿ ಒಂದು 5% 10% ಅದು ಏನು ಒಂದು ರೀತಿಯಾದಂತಹ ಯಾರೋ ಏನೋ ಹೇಳ್ದಂಗೆ ಯಾರೋ ಆ ರೀತಿಯಾಗಿರುತ್ತೆ ಹೊರತಾಗಿ ಒಂದು ಅಥೆಂಟಿಕ್ ಆಗಿ ತಿಳಿದಿರ್ತಕ್ಕಂಥದ್ದು ಬಹಳ ಕಡಿಮೆ. ಸೊ ಯು ಆರ್ ಗಿವನ್ ದ ವೆರಿ ವೆರಿ ಅಥೆಂಟಿಕ್ ಇನ್ಫಾರ್ಮೇಶನ್ ಸರ್. ವಿ ಆರ್ ವೆರಿ ಮಚ್ ಪ್ರೌಡ್ ಅಬೌಟ್ ಯು ಅಂಡ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಯು ಸರ್. ಸೊ ದಟ್ ಈಸ್ ಅ ಮೈನ್. ಆಮೇಲೆ ಈ ನಿಮ್ಮನ್ನ ಪರಿಚಯ ನಮಗೆ ಮಾಡಿಕೊಟ್ಟಂತಹ DVS ಅವರಿಗೆ ಪ್ರಪ್ರಥಮವಾಗಿ ನಾನು ಐ ವಿಲ್ ಕಂಗ್ರಾಟ್ಸ್ ಮಾಡ್ತೇನೆ ಮತ್ತು ಅಭಿನಂದಿಸ್ತೇನೆ ಸರ್. ಇಂತಹ ನಮಗೆ ಅಮೂಲ್ಯವಾದಂತಹ ಒಂದು ವ್ಯಕ್ತಿಗಳ ಪರಿಚಯ ನಮಗೆ ಬೇಕಾಗಿರ್ತಕ್ಕಂಥದ್ದು. ಇಲ್ಲಿವರೆಗೂ ಸುಮಾರು 41 ದಿನದಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆ 41 ದಿನದಲ್ಲಿ ತಾವು 36ನೇ ಒಂದು ಸ್ಪೀಕರ್ಸ್, ಒಬ್ಬೊಬ್ರು 2 times ಮಾಡಿದ್ದಾರೆ, 30 ಮತ್ತೆ ನಿಮ್ಮನ್ನು ಸಹ ಮತ್ತೊಮ್ಮೆ ತಾವು ದಯವಿಟ್ಟು ಇನ್ನೊಂಚೂರು ಫ್ರೀ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು 1 hour ಸೆಷನ್ ನಮಗೆ ಇನ್ನಷ್ಟು ಈ ಒಂದು ಪೊಲೀಸ್ ಇಲಾಖೆಯ ಬಗ್ಗೆ ಮಾಹಿತಿಗಳನ್ನು ನೀಡಬೇಕಾಗಿ ಒಂದು ವಿನಂತಿಸ್ಕೊಳ್ತಾ ಇದ್ದೇನೆ. ಮತ್ತೆ ಈ ಒಂದು ದಂಡುಪಾಳ್ಯ ಚಲನಚಿತ್ರ ಬಂದಿದೆ, ನಮಗೆ ಗೊತ್ತಿರ್ಬೋದು. ಆ ಚಲನಚಿತ್ರದಲ್ಲಿ ಬಂದಿರತಕ್ಕಂಥವು ಎಲ್ಲವೂ ಕೂಡ ಸತ್ಯಾಂಶನೇನಾ ಅಥವಾ ಏನಾದರೂ ಅಲ್ಲಿ ಕಮರ್ಷಿಯಲೈಸೇಷನ್ ಸ್ವಲ್ಪ ಮಾಡಿದ್ದಾರೆ ಸರ್? ಇಲ್ಲ ಇಲ್ಲ, ದಂಡುಪಾಳ್ಯ ಗ್ಯಾಂಗ್ ಬಹಳ ಟ್ರೆಚರಸ್ ಗ್ಯಾಂಗ್, ಬಹಳ ಡೇಂಜರಸ್ ಗ್ಯಾಂಗ್ ದಂಡುಪಾಳ್ಯ ಗ್ಯಾಂಗು. ದಂಡುಪಾಳ್ಯ ಅಂತ ಒಂದು ಊರದು, ಹೊಸಕೋಟೆ ಹತ್ರ ಒಂದು ಊರಿದೆ. ಆ ಊರಿನಲ್ಲಿ ಇರುವಂತವರು ಅಪರಾಧ ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಒಂಟಿ ಮನೆಗಳಿರುವಂತವ್ರ ಮೇಲೆ ಮರ್ಡರ್ಸ್ ಆಗ್ಲಿ, ಡಕಾಯಿಟಿ ಆಗ್ಲಿ, ರಾಬ್ರಿ ಮಾಡಿ, ಇನ್ಕ್ಲೂಡಿಂಗ್ ಪೊಲೀಸ್ನವರು ಸಹ ಮರ್ಡರ್ ಮಾಡಿದ್ದಾರೆ. ನಾವು ಆ ದಂಡುಪಾಳ್ಯ ಗ್ಯಾಂಗ್ ಹಿಡಿದು ಸುಮಾರು ಒಂದು 30 ಕೊಲೆ ಪ್ರಕರಣಗಳು, ಒಂದು 50 ಡಕಾಯಿತಿ ಪ್ರಕರಣಗಳು, ಒಂದು 60 ರಾಬ್ರಿ ಪ್ರಕರಣಗಳನ್ನು ಪತ್ತೆ ಮಾಡಿದ್ವಿ. ಸುಮಾರು ಒಂದು ತಿಂಗಳ ಕಾಲ ಅದನ್ನು ನಾವು ತನಿಖೆ ಮಾಡಿ ಅದೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಅವ್ರದ್ದೆಲ್ಲ ಇದು ಮಾಡಿದ್ವಿ. ಅವ್ರದ್ದು ಎಷ್ಟು ಕಠಿಣ ಅಂದ್ರೆ, ಅವ್ರು ಎಷ್ಟೇ ನಾವು ಇಂಟ್ರೋಗೇಷನ್ ಮಾಡಿದ್ರು ಇನ್ಫಾರ್ಮೇಶನ್ ಕೊಡೋದು ತುಂಬಾ ಕಷ್ಟ ಇತ್ತು. ಆದ್ರೂ ಸಹ ನಾವು ಡೇ ಅಂಡ್ ನೈಟ್ 15 days 20 days ಫುಲ್ ನೈಟ್ ನಾವು ಅವ್ರನ್ನ ತನಿಖೆ ಮಾಡಿ ಚೆಕ್ ಮಾಡಿದ್ವಿ.
ಕೊನೆಗೆಲ್ಲ ಎಷ್ಟೊಂದು ಪ್ರಕರಣಗಳು ಪತ್ತೆ ಆಯ್ತು. ಅದಲ್ಲದೆ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಸಹ ಇನ್ಸ್ಪೆಕ್ಟರ್ ಇವರು ಚಲಪತಿ ಅಂತ ಅವರು ಸಹ ಪತ್ತೆ ಮಾಡಿದ್ರು. ಮೋಸ್ಟ್ ಟ್ರೆಚರಸ್ ಗ್ಯಾಂಗ್ ಅದು. ದಾರಿಲಿ ಫಾರ್ ಇನ್ಸ್ಟೆನ್ಸ್ ಬೆಂಗಳೂರು ಔಟ್ಸ್ಕರ್ಟ್ಸ್ ಅಲ್ಲಿ ಒಂದು ಲೇಡಿ ಬರ್ತಾ ಇದ್ರೆ, ಇವರು ಜಮೀನಲ್ಲಿ ಔತ್ಕೊಳ್ತಾರೆ, ಆ ಲೇಡಿ ಬರ್ತಾ ಇರ್ಬೇಕಾದ್ರೆ ಒಬ್ಳೆ ಅವಳು ಯಾವ್ದಾರ ಒಂದು ಗಾರ್ಮೆಂಟ್ ಫ್ಯಾಕ್ಟರಿಂಗ್ ನಡ್ಕೊಂಡು ಬರ್ತಿರ್ಬೇಕಾದ್ರೆ ನಾಲ್ಕು ಜನ ಅವಳಗ್ ಬಂದು ಬಟ್ಟೆ ಅವಳ ಮೂಕಿಗೆ ಬಟ್ಟೆ ಹಾಕೊಂಡು ಸೌಂಡ್ ಇಲ್ಲಂಗ್ ಮಾಡಿ ಅವಳಗ್ ಬಂದು ಅವಳ ಅವಳ ಮೇಲೆ ಅತ್ಯಾಚಾರ ಮಾಡಿ ಅವಳಿರುವಂತ ಚೈನ್ಸು ದುಡ್ಡು ಕ್ಯಾಶ್ ಎಲ್ಲ ಪತ್ತೆ ಮಾಡಿ ಅವಳಿಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಾಕಿ ಸುತ್ತಿರುವಂತ ಅನೇಕ ಪ್ರಕರಣಗಳಿವೆ. ಅವ್ರನ್ನ ಕೊಲೆ ಮಾಡಿರುವಂತ ಪ್ರಕರಣಗಳಿದೆ, ಅವ್ರಿಗೆ ಚಾಕು ಹಾಕಿ ಇರಿದು ಕೊಲೆ ಮಾಡಿರುವಂತ ಪ್ರಕರಣಗಳು ತುಂಬಾ ಇದೆ. ಅದು ಎಷ್ಟೊಂದು ಪ್ರಕರಣಗಳು ಸಿ ರಿಪೋರ್ಟ್ ಆಗ್ಬಿಟ್ಟಿದೆ, ಪತ್ತೆ ಆಗಿಲ್ಲ. ಒಂದು ವರ್ಷ, ಎರಡು ವರ್ಷ, ಮೂರು ವರ್ಷ ಆದ್ರೂ ಪತ್ತೆ ಆಗಿಲ್ಲ ಅಂತ ಅನೇಕ ಪ್ರಕರಣಗಳು ಪತ್ತೆ ಆಗಿದೆ. ಇದೆಲ್ಲ ಬಹಳ ಇದು ನಮ್ಮ ವೀಕ್ ಮ್ಯಾಗಝೈನ್ ಅಲ್ಲೂ ಅದು ಫುಲ್ ಕವರ್ ಆಗಿದೆ. ಈಗೆಲ್ಲ ಏನಾಗಿದೆ, ಇದೆಲ್ಲ ಇದಾಗಿ ಕೋರ್ಟ್ ನಲ್ಲಿ ಟ್ರಯಲ್ ನಡೀತಾ ಇದೆ, ಆಲ್ಮೋಸ್ಟ್ ಮುಗಿಲಿಕ್ ಬಂದಿದೆ. ಹೇಳಿ ಜೈವಾಸ್ವಿ. ಮಾತಾಡ್ತೀನಿ ಒಂದೇ ಒಂದ್ ಸೆಕೆಂಡ್. ಅವ್ರಿಗೆ ಶಿಕ್ಷೆ ಆಗುತ್ತೆ ಸರ್? ಅವ್ರಿಗೆ ಆಗ್ಬಹುದು ಅಂತ ನಾವು ಹೋಪ್ ಇಟ್ಕೊಂಡಿದೀವಿ. ಮೋಸ್ಟ್ಲಿ ಈಗಾಗಲೇ ಅವರು ಕಳೆದ ಎಂಟು ಒಂಬತ್ತು ಹತ್ತು ವರ್ಷದಿಂದ ಆಗ್ಲೇ ಜೈಲಲ್ಲಿ ಇದ್ದಾರೆ. ಫೈನಲ್ ಆಗಿ ಎಷ್ಟೊಂದು ಜನಕ್ಕೆ ಶಿಕ್ಷೆ ಆಗುವಂತ ಸಾಧ್ಯತೆ ಇದೆ. ಫೈನಲ್ ಟ್ರಯಲ್ ನಡೀತಾ ಇದೆ ಸರ್. ಆಮೇಲೆ ಇನ್ನೊಂದು, ಎಲ್ಲರಿಗೂ ಈಗಲೂ ಕೂಡ ಒಂದು ಕುತೂಹಲ ಈ ಪಾವಗಡದ ತೋಳದ ಬಗ್ಗೆ. ಇನ್ನು ಬಹಳ ಜನಕ್ಕೆ ಅದು ಸರಿಯಾದಂತಹ ಮಾಹಿತಿ ಇಲ್ಲ, ಜಸ್ಟ್ ಅದೊಂದು ಸಂಕ್ಷಿಪ್ತವಾಗಿ ಪ್ಲೀಸ್. ಅದು ನಾನು ಮಧುಗಿರಿ ಡಿಎಸ್ಪಿ ಆಗಿದ್ದಾಗ, ಬಹಳ ಹಿಂದಿನ ಕತೆ ಅದು. ಮಧುಗಿರಿ ಡಿಎಸ್ಪಿ ಆಗಿದ್ದಾಗ ಪಾವಗಡ ಬಹಳ ಬ್ಯಾಕ್ವರ್ಡ್ ತಾಲೂಕು ಅದು ಪಾವಗಡ. ಅಲ್ಲಿ ನಾವಿದ್ದಾಗ ಮಕ್ಕಳನ್ನು ರಾತ್ರಿ ಬಂದು ತೋಳಗಳು ನೀರ್ಕೊಡುತ್ತವೆ, ಕೆಲವರು ಅದನ್ನ ಕಣ್ಣನ್ನು ಕಿತ್ಕೊಳ್ತಾರೆ, ಕೆಲವರು ಕಿಡ್ನಿ ಸೇಲ್ ಮಾಡ್ತಾ ಇದಾರೆ ಅಂತ ಬಹಳ ಸುಳ್ಳು ನಂಬಿ ಸುಳ್ಳು ಸೂಪರ್ಸ್ಟಿಷಿಯಸ್ ಬಿಲೀಫ್ಸ್ ಆಗಿ ಬಂತು. ಆಗ ನಾನು ಪಾವಗಡದಲ್ಲಿ ಹೋಗಿ ಹಾಲ್ಟ್ ಮಾಡಿ ನಮ್ಮ ಅಧಿಕಾರಿಗಳ ಜೊತೆ ಅದನ್ನು ಫೈಂಡ್ ಔಟ್ ಮಾಡಿದ್ವಿ, ಯಾಕೆ ಹಂಗ ಆಗಿರ್ಬಹುದು ಅಂತ. ಆಗ ನಮಗೆ ಇನ್ಫಾರ್ಮೇಶನ್ ಬಂದಿದ್ದು ಇನ್ವೆಸ್ಟಿಗೇಷನ್ ಪ್ರಕಾರ, ಈ ಕೆಲವು ನರ್ಸಿಂಗ್ ಹೋಮ್ಗಳಲ್ಲಿ ಅಬಾರ್ಟೆಡ್ ಬೇಬೀಸ್, ಅಬಾರ್ಷನ್ ಆಗಿರುವ ಬೇಬೀಸ್ನು ಸರಿಯಾಗಿ ಹೂಳಿದೆ ಅಲ್ಲೆಲ್ಲರೂ ಇಟ್ಟಿರ್ತಾರೆ. ಆ ಟೈಮಲ್ಲಿ ಈ ಹಯನಾಸ್ ಅಂತ, ಕತ್ತೆ ಕಿರುಬ ಅಂತ ಹೇಳ್ತಾರೆ, ಆ ಹಯನಾಸ್ ಬಂದು ಕೆತ್ತಿ ಅದನ್ನ ತಗೊಂಡೋಗಿ ಅದನ್ನ ತಿನ್ನುವಂತ ಒಂದು ಪರಿಸ್ಥಿತಿಗಳು. ತದನಂತರ ಅದಕ್ಕೆ ಯಾವಾಗ ಹ್ಯೂಮನ್ ಫ್ಲೆಶ್ ಇದಾಗುತ್ತೋ ಅಲ್ಲಿ ಹಳ್ಳಿಗಳಲ್ಲಿ ಹೊರಗಡೆ ಮನೆ ಹೊರಗಡೆ ಮಲ್ಕೊತಾರೆ ಸಮ್ಮರ್ ಅಲ್ಲಿ. ಚಿಕ್ಕ ಮಕ್ಕಳನ್ನ ಎಳ್ಕೊಂಡೋಗಿ ಅದು ಸ್ವಲ್ಪ ದೂರ ಹೋದ್ಮೇಲೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಸಾಯಿಸುತ್ತೆ. ಇದನ್ನು ಆ ಟೈಮಲ್ಲಿ ವಿಡಿಯೋನು ಮಾಡಿದ್ದಾರೆ ನಮ್ಮ ಪೊಲೀಸ್ನವರು. ಅದನ್ನೆಲ್ಲ ಪತ್ತೆ ಮಾಡಿ ಈ ಹೈನ ಅದು ವಿಚಾರಗಳನ್ನೆಲ್ಲ ಪತ್ತೆ ಮಾಡಿ ಬಿಬಿಸಿ ಮತ್ತೆ ಬೇರೆ ವೈಲ್ಡ್ ಲೈಫ್ ತಜ್ಞರ ನೆರವಿನೊಂದಿಗೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನೆರವಿನೊಂದಿಗೆ ಅದನ್ನ ನಾವು ಸಾಲ್ವ್ ಮಾಡಿದ್ವಿ. ಆಗ ಅದೆಲ್ಲ ಗೊತ್ತಾಯ್ತು, ಸೂಪರ್ಸ್ಟಿಷಿಯಸ್ ಬಿಲೀಫ್ ಅಲ್ಲ ಅದು, ಅದು ಬೆಟ್ಟ ಗುಡ್ಡಗಳಲ್ಲಿ ವಾಸಿಸುವಂತ ಹೈನಾಸು ಮಾಡ್ತಿರುವಂತ ಕಾರ್ಯ ಅಂತ ಗೊತ್ತಾಯ್ತು. ಇನ್ನೊಂದು ತುಂಬಾ ಧನ್ಯವಾದಗಳು ಸರ್. ಇನ್ನೊಂದು ಸ್ಮಾಲ್ ಒಂದಿದು, ಈ ಸೈಬರ್ ಕ್ರೈಮ್ ನಲ್ಲಿ ಒಂದು ಉದಾಹರಣೆ ಏನಪ್ಪ ಅಂತಂದ್ರೆ, ನಮ್ಮ ಅಕೌಂಟ್ ಇಂದ ಈ ಒಂದು ಸೈಬರ್ ಕ್ರೈಮ್ ಮಾಡ್ತಕ್ಕಂಥವ್ರು ಅವರ ಅಕೌಂಟ್ಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ಕೊಂತಾರೆ. ಸೊ ಅಲ್ಲಿ ತಾವೊಂದು ನಮ್ಮ ಮೆನ್ಷನ್ ಮಾಡಿದ್ರೆ ಇದು ಬಹಳ ಕಠಿಣವಾಗಿರ್ತಕ್ಕಂತ ಕೆಲಸ ಅಂತೇಳಿ. ಸೊ ಅಲ್ಲಿ ಅವ್ರ ಅಕೌಂಟ್ ಓಪನ್ ಮಾಡಿರ್ತಾರಲ್ಲ ಸರ್, ಅಲ್ಲಿ ಅದು ಈಸಿಯಾಗಿ ತೆಗೆದುಕೊಳ್ಳಕ್ ಆಗಲ್ಲ ಸರ್ ಅವ್ರ ಇನ್ಫಾರ್ಮೇಶನ್? ನಂದು ಲಾಸ್ಟ್ ಟೈಮ್ ಒಂದು 20,000 rupees ಆಗಿ ಆಯ್ತು ನಾನು ಸೈಬರ್ ಕ್ರೈಮ್ ಅಲ್ಲಿ. ಅದು ಏನು ಕಣ್ಣು ಮುಚ್ಕೊಂಡು ತೆಗೆಯೋಷ್ಟರಲ್ಲಿ ಮನೆಗೆ ಬಂದಿದ್ರು, ಮನೆಯಲ್ಲಿ ಸರ್ ಏನೋ ಮಾತಾಡ್ತಾ ಇರ್ಬೇಕು, ನನ್ನ ಕಣ್ಣು ಮುಂದೆನೆ ಅದು ಪಾಸ್ ಆಗೋಯ್ತು ಅಷ್ಟು. ಮತ್ತೆ ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ಅದು ಇಲ್ಲಿವರೆಗೂ ಅದು ಇತ್ಯರ್ಥ ಆಗಲಿಲ್ಲ. ನಾನು ನಮ್ಮ ಇಲ್ಲಿ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದೆ ಬಸವೇಶ್ವರನಗರಲ್ಲಿ. ಸರ್ ಒಂದು ಸಣ್ಣ ಸಲಹೆ, ನನಗೆ ಅರ್ಥ ಆಗ್ತಾ ಇಲ್ಲ, ಅಕೌಂಟ್ಗೆ ಅದು ಹೋಗಿರ್ತಕ್ಕಂಥದ್ದು ಅಕೌಂಟ್ ನಂಬರ್ ನಾನು ನಿಮಗೆ ಕೊಡ್ತಾ ಇದ್ದೀನಿ, ಇಂತಹ ಅಕೌಂಟ್ ಹೋಗಿದೆ ಅಂತ ಹೇಳಿ. ಆ ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಎಲ್ಲಾ ರೀತಿಯಾದ ದಾಖಲೆಗಳನ್ನ ಅಕೌಂಟ್ ಹೋಲ್ಡರ್ ಕೊಟ್ಟಿರ್ತಾರೆ, ಅಲ್ಲಿಂದ ಅಲ್ಲಿಗೆ ಕಂಡಿಡಿಯೋದು ಈಸಿನೇ ಅಲ್ವಾ ಸರ್ ಅಂತಂದೆ. ನಿಮ್ಗೆ ಹೇಳಿದ್ರೆ ಅದು ಅರ್ಥ ಆಗಲ್ಲ ಸರ್ ಅಂತೇಳಿ ಅದೇನು ಹೇಳಿದ್ರು ನನಗೂ ಅರ್ಥ ಆಗಲಿ, ಸುಮ್ಮನೆ ಬಂದ್ಬಿಟ್ಟೆ ನಾನು. ಸೊ ಆ ಒಂದು ವಿಷಯಕ್ಕೆ ತಮ್ಮನ್ನ ಕೇಳ್ತಾ ಇದ್ದೀನಿ ಸರ್. ಈಗ ಅಕೌಂಟ್ ನಂಬರ್ನು ಅದೆಲ್ಲ ಫಾಲ್ಸ್ ಅಕೌಂಟ್ ನಂಬರ್ಗಳು, ಅದೊಂದು ಮಾಡಿಕೊಂಡು ಅಕೌಂಟ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ಪ್ರಕಾರ, ಬ್ಯಾಕ್ ಗ್ರೌಂಡ್ ಇದರಲ್ಲಿ ಅಕೌಂಟ್ ಅನ್ನು ಟ್ರಾನ್ಸ್ಫರ್ ಮಾಡಿ ಅದು ಜಾರ್ಖಂಡ್ ಅಲ್ಲಿ ಯಾರ್ದೋ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ ಅಕೌಂಟ್. ಜಾರ್ಖಂಡ್ ಅಲ್ಲ, ಜಾರ್ಖಂಡ್, ಕರ್ನಾಟಕದಲ್ಲಿ ಎಲ್ಲೂ ಟ್ರಾನ್ಸ್ಫರ್ ಆಗಲ್ಲ ಇದು. ಜಾರ್ಖಂಡ್ ಅಲ್ಲಿ ಒಂದು ಊರಿದೆ, ಆ ಊರಿನಲ್ಲಿ ಅವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಅಕೌಂಟ್ ಟ್ರಾನ್ಸ್ಫರ್ ಆಗಿದ್ದು ಅರ್ಧ ಗಂಟೆಯಲ್ಲಿ ಅದನ್ನ ವಿತ್ಡ್ರಾ ಮಾಡ್ಕೊಂಡ್ಬಿಡ್ತಾರೆ. ಸರಿ ಸರ್, ಈಗ ಅರ್ಥ ಆಯ್ತು. ಪಾಪ ಅವ್ರೇನು ಹೇಳಿದ್ರು ನನಗೆ ಅದು ಅರ್ಥ ಆಗ್ಲಿಲ್ಲ. ಓಕೆ ಸರ್, ತುಂಬಾ ಧನ್ಯವಾದಗಳು.
ಪ್ರಸಾದ್ ಅವರೇ ಏನೋ ಕೇಳಬೇಕು ಅಂದಿದ್ರಲ್ಲ ಕೇಳಿ. ನಮಸ್ಕಾರ ನಮಸ್ಕಾರ ಸುಧೀರ್ ಅವ್ರೆ. ಯಾರು ಅಂತ ಗೊತ್ತಾಯ್ತಾ? ಥ್ಯಾಂಕ್ ಯು. ಸೊ ನೈಸ್, ತುಂಬಾ ದಿವಸ ಆಯ್ತು ನೋಡಿ. ನೈಸ್ ನಾಗಭೂಷಣ, ನಮ್ ರಿಲೇಷನ್, ನಮ್ ಫ್ಯಾಮಿಲಿನೇ. ಪಾಪ ತುಂಬಾ ಒಳ್ಳೆ ಸ್ಟ್ರೈಟ್ ಫಾರ್ವರ್ಡ್ ನಾನ್ ನೋಡ್ದ ಅವ್ರ ಆಫೀಸರ್ ಅಲ್ಲಿ, ಎಸ್ಪೆಷಲಿ ನಮ್ ಜನದಲ್ಲಿ ಆ ಸ್ಟ್ರೈಟ್ ಫಾರ್ವರ್ಡ್. 300 ಹೆಚ್ಚು ಕರ್ನಾಟಕ ರಾಜ್ಯಾದ್ಯಂತ ಫ್ರೀ ಆಗಿ ಟ್ರೈನಿಂಗ್ ಸೆಷನ್ಸ್ ಕೊಟ್ಟಿದ್ದಾರೆ ಮಕ್ಕಳಿಗೆ, ಇವರಿಗೆಲ್ಲ ತುಂಬಾ ಸಂತೋಷ ಆಯ್ತು. ಅದ್ಮೇಲೆ ವೆರಿ ಗುಡ್, ವೆರಿ ಗುಡ್, ಧನ್ಯವಾದಗಳು ಸರ್. ನಾನು ಈ ಸಲ ಗವರ್ನರ್ ಆಗಿದ್ದೀನಿ ಸರ್ ವಾಸವಿ ಕ್ಲಬ್. ಓ ಗ್ರೇಟ್, ಲಾಟ್ ಆಫ್ ಸ್ಟಿಲ್ ಯು ಕ್ಯಾನ್ ಡು ನೌ. ಪ್ರಸಾದ್ ಅವರು ಅಂಗಡಿಯಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರು, ಅವರೇ ಹೇಳ್ತಾರೆ ಕೇಳಿ. ನಾನು ನನಗೆ ವಾಸವಿ ಕ್ಲಬ್ ಬಂದ್ರೆ ಕೇಳಿರ್ಲಿಲ್ಲ. ಇವ್ರು ಬಂದ್ರು ನಾಗಭೂಷಣ್ ಒಂದ್ ದಿವಸ, ಸರ್ ನಾ ಎಲ್ಲ ವಿಚಾರಿಸಿದೀನಿ, ನೀವೇ ಬೆಸ್ಟ್ ಪರ್ಸನ್, ನಿಮ್ ನಮ್ ಕ್ಲಬ್ ಪ್ರೆಸಿಡೆಂಟ್ ಮಾಡ್ತಾ ಇದೀವಿ ಅಂದ್ರು. ಏ ಸುಮ್ನೆ ಎದ್ದವ್ರ ಮೇಲೆ, ಯಾ ನಮ್ ವಾಸವಿ ಕ್ಲಬ್ ಗೊತ್ತಿಲ್ಲ, ಅದ್ರಲ್ಲಿ ಪ್ರೆಸಿಡೆಂಟ್ ಬೇರೆ ಮಾಡ್ತೀರಂತೆ. ಇಲ್ಲ ಇಲ್ಲ ಅಂತ ಒಂದ್ ಮುಕ್ಕಾಲು ಗಂಟೆ ಕೂತ್ಕೊಂಡು ಕನ್ವಿನ್ಸ್ ಮಾಡಿ ಫಾರಂ ಸೈನ್ ಮಾಡ್ಕೊಂಡು ಬುಧವಾರ ಏನೋ ಭಾನುವಾರ 2014 ಅಲ್ಲಿ ನನ್ನ ಇನ್ಸ್ಟಾಲ್ ಮಾಡಿದ್ರು. ಸೊ ಸ್ಟೆಪ್ ಬೈ ಸ್ಟೆಪ್ ಹಂಗೆ ಮುಂದ ಅವ್ರ ನಮ್ಮ ನಾಗಭೂಷಣ್ ಅವ್ರ ಸಪೋರ್ಟ್ ಇಂದ ಟುಡೇ ಐ ಆಮ್ ಗವರ್ನರ್ ಫಾರ್ 2020. ಥ್ಯಾಂಕ್ ಯು ಸರ್, ಆಪರ್ಚುನಿಟಿ ಟು ವರ್ಕ್ ಫಾರ್ ದಿ ಪಬ್ಲಿಕ್, ಸರ್ವಿಸ್ ಮಾಡೋದಕ್ಕೆ, ಕಮ್ಯುನಿಟಿ ಸರ್ವಿಸ್ ಮಾಡೋದಕ್ಕೆ ಬಹಳ ಒಂದು ಅವಕಾಶ ಸಿಕ್ಕಿದೆ. ಹೌದು, ತುಂಬಾ ಚೆನ್ನಾಗಿ ಮಾಡ್ತಿದ್ವಿ, ಬಿಕಾಸ್ ಆಫ್ ದಿಸ್ ಕೋವಿಡ್ ಸ್ವಲ್ಪ ಸ್ಲೋ ಡೌನ್ ಆಗಿದೆ. ಡಿವಿಎಸ್ ಗುಪ್ತಾ ಸರ್, ನಮಸ್ಕಾರ. ಶುಭಾಷಿತ ಅಮೂಲ್ಯವಾದ ಮಾತನ್ನು ಕೇಳಲಿಕ್ಕೆ ಕಾರಣಕರ್ತಾಡಿ ಸರ್. ಸುಧೀರ್ ಸರ್ ನಮಸ್ತೆ. ನಮಸ್ಕಾರ ಸರ್, ನಮಸ್ಕಾರ. ಈ ದಿನ ಪೊಲೀಸರು ಮತ್ತು ಸಾರ್ವಜನಿಕರು ಇದ್ರ ಬಗ್ಗೆ ಬಹಳ ಸರಳವಾಗಿ ಉಪಯುಕ್ತವಾಗಿ ಎಲ್ಲಿಯೂ ನಮ್ಗೆ ಕನ್ಫ್ಯೂಸ್ ಆಗದಾಗೆ ಇಡೀ ಪೊಲೀಸ್ ಇಲಾಖೆ ಏನೇನ್ ಕೆಲಸ ಮಾಡುತ್ತೆ, ನಾವು ಅದರಿಂದ ಏನೇನು ಉಪಯೋಗ ಪಡಬಹುದು ಅನ್ನೋದನ್ನ ಬಹಳ ಸವಿಸ್ತಾರವಾಗಿ ಬಹಳ ಚೆನ್ನಾಗಿ ಒಳ್ಳೆಯ ಕನ್ನಡದಲ್ಲಿ ಹೇಳಿದ್ದೀರಿ ಸರ್, ಅದು ನಮ್ಗೆ ತುಂಬಾ ಸಂತೋಷ ಕೊಡುತ್ತೆ. ಪೊಲೀಸ್, ಹಲೋ ಹೇಳಿ ಹೇಳಿ. ಪೊಲೀಸರು ಮತ್ತು ಸಾರ್ವಜನಿಕರ ಸಂಪರ್ಕ ಸ್ನೇಹಪೂರ್ವವಾಗಿರುತ್ತೆ ಇರಬೇಕು ಅನ್ನೋದಕ್ಕೆ ನೀವೇ ಒಂದು ಮಾದರಿಯಾದಂತಹ ಒಬ್ಬರು ಅಧಿಕಾರಿ. ನಮ್ಮ ವೈಶ್ಯ ಜನಾಂಗದಲ್ಲಿ ಪ್ರಪ್ರಥಮ IPS ಇದು ತಗೊಂಡಿರೋರು ನೀವು, ಹಾಗೇನೆ IGP ಅಂತ ಒಂದು ದೊಡ್ಡ ಒಂದು ಅಧಿಕಾರದಲ್ಲಿಂದ ಅಧಿಕಾರವನ್ನು ನಿರ್ವಹಿಸಿ ನಿವೃತ್ತರಾಗಿರೋ ಸಹಿತ ನೀವೇ ಮರಳಿದರು ಅಂತ ನನಗೆ ಗೊತ್ತಿದೆ. ನಾನು ಈಗ ನೀವೇನೇನು ಮಾತಾಡಿದ್ರೆ ಎಲ್ಲ ಸರಳವಾಗಿ ಎಲ್ಲರಿಗೂ ಹೇಳಿರೋದ್ರಿಂದ ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಬೀಳೋದಿಲ್ಲ, ಆದ್ರೆ ಒಂದಂತೂ ಹೇಳಕ್ಕೆ ಇಷ್ಟ ಬೀಳ್ತೀನಿ. ಏನು ವಾಸವಿ ಕ್ಲಬ್ಗಳಿದೆ, ಈ KS ಪ್ರಸಾದ್ ಅವರು ನೆಕ್ಸ್ಟ್ ಗವರ್ನರ್ ಅದೆಲ್ಲ ಆಗ್ತಿದಾರಲ್ಲ, ಈ ವಾಸವಿ ಕ್ಲಬ್ಗಳಲ್ಲಿ ಇವತ್ತೇನು ನಾವು ವ್ಯವಸ್ಥೆ ಮಾಡಿದ್ವಿ ಝೂಮ್ ನಲ್ಲಿ, ಇದನ್ನ ಸುಧೀರ್ ಅವ್ರ ಕೈನಲ್ಲಿ ಒಂದು ಎಲ್ಲಾ ಕ್ಲಬ್ಗಳಲ್ಲೂ ಮಾಡಿಸಿದ್ರೆ ಬಹಳ ಒಳ್ಳೇದು ಅನ್ನೋದು ನನ್ನ ಸಲಹೆ. ಹಾಗೇನೆ ವಿಶೇಷವಾಗಿ ಮಹಿಳಾ ಸಮಾಜಗಳು ಸುಧೀರ್ ಅವ್ರನ್ನ ಕರೆಸ್ಕೊಂಡು ನಮ್ಮ ರಕ್ಷಣೆ ಬಗ್ಗೆ ಏನೇನು ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡುವಂತ ವ್ಯವಸ್ಥೆ ಮಾಡಬೇಕು ಮಹಿಳಾ ಸಂಘಗಳು, ಜೊತೆಗೆ ಆರ್ವೇಶ್ ಮಂಡಳಿ ಅವರು. ಇದರ ನಂತರ ಸುಧೀರ್ ಸಾಹೇಬ್ ಬಗ್ಗೆ ಎರಡು ವಿಷಯಗಳು ನಾನು ಹೇಳಕ್ಕೆ ಇಷ್ಟ ಬಿಡ್ತೀನಿ. ಒಂದು, ನಾನು ಈಗ ನಮ್ಮವರು ಇದಕ್ಕೆ ಅವರ ಅಂಕಣ ಬರಕ್ಕೆ ಸಂದರ್ಶನಕ್ಕೋಸ್ಕರ ಅವರ ಆಫೀಸ್ಗೆ ಹೋಗ್ಬೇಕಾಗಿತ್ತು. ಹಲಸೂರಿನಲ್ಲಿತ್ತು ಅವರ ಒಂದು ಆಫೀಸ್, ಇದು ಫೈರ್ ಎಕ್ಸ್ಟಿಂಗ್ವಿಷ್ ಇದು ಇದೆಯಲ್ಲ ದೊಡ್ಡ ಆಫೀಸ್, ಅವರು ಅವಾಗ ಅವರೇ IGP ಆಗಿದ್ರು. ಅವ್ರು ಯಾವ ಒಂದು ಟೈಮಿಂಗ್ಸ್ ಕೊಟ್ರು ನನಗೆ, 3 ಗಂಟೆಗೆ ಬಂದ್ಬಿಡಿ, ನನಗೆ ಜಾಸ್ತಿ ಸಮಯ ಇಲ್ಲ, 1 ಗಂಟೆ ಅವಕಾಶ ಕೊಡ್ತೀನಿ, ನಿಮ್ಮ ಅಷ್ಟರಲ್ಲಿ ಮುಗಿಸ್ಕೊಂಡು ಹೋಗ್ಬೇಕು. ಆಯ್ತು ಸರ್ ಅಂತಂದು ನಾನು, ನಮ್ಮ ಸ್ನೇಹಿತರೊಬ್ಬರು ಅವ್ರು ಇಲ್ಲ ಈಗ ಸ್ವಾಮಿ ಅಂತ ಅಂಜನವ್ರ ಆಫೀಸಲ್ಲಿ ಇದ್ದವ್ರನ್ನ ಕರ್ಕೊಂಡು ಹೋಗಿದ್ದೆ. ಅವಾಗ ಆಕ್ಚುಯಲ್ ಅನ್ಫಾರ್ಚುನೇಟ್ಲಿ ಅವಾಗ ಅವ್ರು ಯಾವುದೋ ಒಂದು ಕೇಸ್ನಲ್ಲಿ ತೊಡಗಿಸ್ಕೊಂಡಿದ್ರು. ಸುಮಾರು 1 ಗಂಟೆ ಮೇಲಾಯ್ತು ನನಗೆ, 4.5 ಗಂಟೆಗೆ ಅವ್ರದು ಸಂದರ್ಶನ ಮಾಡುವಂಥ ಅವಕಾಶ ಸಿಕ್ತು.
ಆವಾಗ ನಾನು ಮೊದಲು ಸ್ವಲ್ಪ ಅನ್ಕೊಂಡಿದ್ದೆ ಈ ಐಜಿಪಿ ಲೆವೆಲ್ ಇರ್ತಕ್ಕಂತ ಒಬ್ಬರು ಆಫೀಸರ್ ಹೇಗ್ ಮಾತಾಡ್ತಾರೋ ಏನೋ ಯಾವ ರೀತಿ ಸಂದರ್ಶನ ಕೊಡ್ತಾರ ನಾನು ಹೇಗ್ ತಗೊಳೋದು ಅಂತ. ಆದ್ರೂ ನನಗೊಂದು ಧೈರ್ಯ ಇತ್ತು, ಯಾಕೆಂದ್ರೆ ಬೇರೆ ಬೇರೆ ಐಜಿಪಿ ಬೇರೆ ಬೇರೆ ದೊಡ್ಡ ಪೊಲೀಸ್ ಆಫೀಸರ್ಸ್ ನನಗೆ ಬಹಳ ಜನ ಸ್ನೇಹಿತರು ಅಷ್ಟೊಂದು ಯಾವಾಗ ಇದ್ರು ಇದ್ದಾಗ ನಮ್ಗೆ ಬಹಳ ಜನ ಪರಿಚಯ ಆಗಿದ್ದಾಗ ಎಸ್ ಪಿ ತನಕ ನನಗೆ ಪರಿಚಯ ಇದ್ರು ಒಂದು ಧೈರ್ಯ ಇತ್ತು. ಆಮೇಲೆ ಸಂದರ್ಶನ ಮಾಡ್ತಾ ಮಾಡ್ತಾ ಎಷ್ಟೊಂದು ಸರಳವಾಗಿ ನನ್ನೊಡನೆ ವ್ಯವಹರಿಸಿದ್ರು ಅಂತಂದ್ರೆ ಒಬ್ಬ ಆತ್ಮೀಯ ಸ್ನೇಹಿತನ ಜೊತೆ ಅಥವಾ ಬಂಧುಗಳ ಜೊತೆ ವ್ಯವಹರಿಸಿದಾಗ ಮಾಡಿ 3 ಗಂಟೆಗಳ ಕಾಲ ಅವರು ಸಂದರ್ಶನ ಇಡೀ ಇದನ್ನ ಅವರ ಒಂದು ಪೂರ್ಣವಾದಂತ ಒಂದು ಜೀವನ ಬಾಲ್ಯದಿಂದ ಹಿಡಿದು ಐಜಿಪಿ ಆಗ ತನಕ ಎಲ್ಲಿ ಹೇಗೆ ಬೆಳಕು ಬಂದ್ರು ಅನ್ನೋದನ್ನ ಸವಿಸ್ತಾರವಾಗಿ ಹೇಳಿದ್ರು. 3 ಗಂಟೆ ನಾನು ಅವ್ರ ಸಂದರ್ಶನ ಮಾಡಿದ್ದೀನಿ, ಅದೊಂದು ನನ್ನ ಹೆಮ್ಮೆ ಇದೆ. ಇನ್ನು ಹೆಚ್ಚಿನ ಬಗ್ಗೆ ಅವ್ರ ಬಗ್ಗೆ ಮಾಹಿತಿಗಳು ನಿಮ್ಗೆ ಬೇಕು ಅಂದ್ರೆ ಇಗೋನಮೋರ್ನಲ್ಲಿ ಅವ್ರ ಸಂದರ್ಶನ ಲೇಖನ ಇದೆ, ಆಸಕ್ತಿ ಇರೋರು ಅದ್ರಲ್ಲಿ ಓದ್ಬಹುದು. ಇನ್ನೊಂದು ಹೇಗೆ ಅವರು ಎಷ್ಟು ಕ್ಷಿಪ್ರವಾಗಿ ವ್ಯವಹರಿಸ್ತಾರೆ, ಕಾರ್ಯೋನ್ಮುಖರಾಗ್ತಾರೆ ಅನ್ನೋದಕ್ಕೆ ಒಂದು ನನ್ನದೇ ಒಂದು ಸಣ್ಣ ಉದಾಹರಣೆ. ನಾನು ಚಾಮರಾಜಪೇಟೆಯಲ್ಲಿ ಯಾವುದೋ ಒಂದು ಸಮಾರಂಭಕ್ಕೆ ಹೋಗಿದ್ದೆ, ಅಲ್ಲಿ ಮುಗಿಸ್ಕೊಂಡು ಮನೆಗೆ ಬಂದೆ. ಬಸ್ನಲ್ಲೇ ಓಡಾಡೋದು ಸಾಮಾನ್ಯವಾಗಿ. ಮನೆಗೆ ಬಂದು ಫ್ರೆಶ್ ಅಪ್ ಆಗ್ಬೇಕಾದ್ರೆ ನೋಡ್ತೀನಿ ನನ್ನ ಕುತ್ತಿಗೆಯಲ್ಲಿ ಇರ್ತಕ್ಕಂತ ಗೋಲ್ಡ್ ಚೈನು ಟೆಫ್ಟ್ ಆಗೋಗ್ಬಿಟ್ಟಿದೆ. ನನಗೆ ಗೊತ್ತೇ ಇಲ್ಲ ಅದು ಹೆಂಗೆ ಟೆಫ್ಟ್ ಆಯ್ತು ಅಂತ ಅನ್ನೋದು. ಸರಿ, ಯಾವಾಗ ಹಿಂದಿನ ದಿವಸ ಏನು ಗೊತ್ತಾಗಲ್ಲ, ಬೆಳಗ್ಗೆ ಸರಿ ಬೇರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಚಾಮರಾಜಪೇಟೆ ಪೊಲೀಸ್ ಸ್ಟೇಷನ್ಗೆ ನಮ್ಮ ಗೆಳೆಯರ ಅಂಜನ್ ಅವ್ರ ಜೊತೆ ನಾನು ಹೋಗಿ ಕಂಪ್ಲೇಂಟ್ ಮಾಡಿದೆ. ಅಲ್ಲೂ ತಿರುಗಿಸಿದ್ರು, ಇಲ್ಲ ಚಾಮರಾಜಪೇಟೆ ಬರೋದಿಲ್ಲ, ಶಂಕರ್ಪುರಂಗೆ ಹೋಗಿ ಅಂದ್ರು, ಇನ್ನೊಬ್ರು ಕೆಂಪೇಗೌಡ ಸ್ಟೇಷನ್ ಹೋಗಿ ಅಂದ್ರು. ಅದು 3-4 ಕಡೆ ಹೋಗಿದ್ದಾಯ್ತು. ಅವಾಗ ಇಮ್ಮಿಡಿಯೇಟ್ ಆಗಿ ನನ್ಗೆ ಸುದೀಶ್ ಸರ್ ಜ್ಞಾಪಕ ಬಂತು. ಅರೆ ಅರೆ, ನಾವು ಇವ್ರ ಹತ್ರ ಯಾಕೆ ನಾವು ಇದನ್ನ ವಿಚಾರಿಸ್ಬಾರ್ದು ಅಂತ ಹೇಳಿ ಸುದೀಶ್ ಸರ್ ಅವ್ರಿಗೆ ಹೇಳ, ಸರ್ ಈಗ ಆಗಿದೆ ಒಂದು ಗೋಲ್ಡ್ ಚೈನು ಟೆಫ್ಟ್ ಆಗ್ಬಿಟ್ಟಿದೆ ಬಸ್ ನಲ್ಲಿ ಅಂತ. ಸರಿ, ಯಾವ ಸ್ಟೇಷನ್ ಏನು ಅನ್ನೋದು ಗೊತ್ತಾಯ್ತು. ಸರ್ ಆಯ್ತು ಸರ್, ಕೆಂಪೇಗೌಡ ನಗರ ಪೊಲೀಸ್ ಸ್ಟೇಷನ್ ಅಂತ ಹೇಳಿದೆ. ಕೂಡ್ಲೇ ಕಾರ್ಯೋನ್ಮುಖರಾಗಿ ಅಲ್ಲಿನ ಇನ್ಸ್ಪೆಕ್ಟರ್ ಹತ್ರ ಈಗ ನನ್ನ ಮೊಬೈಲ್ ಇಂದಲೇ ಅವರು ಮಾತಾಡಿದ್ರು, ನೀವು ನಂಬ್ತಿರಲಿಲ್ವೋ ಒಂದೇ ಒಂದು ವಾರದೊಳಗಡೆ ನನ್ನ ಗೋಲ್ಡ್ ಚೈನು ವಾಪಸ್ ಬರುತ್ತೆ. ಇದು ಪೊಲೀಸ್ನವ್ರ ಜೊತೆ ಒಂದು ವಿಶ್ವಾಸ ಇಟ್ಕೊಳ್ಳೋದಕ್ಕೂ ಒಂದು ದ್ಯೋತಕವಾಗಿರುತ್ತೆ. ಹಾಗೇನೆ ನಾವು ಯಾವುದೇ ಟೆಫ್ಟ್ ಆದಾಗ ಮತ್ತೊಂದಾದಾಗ ಹೆಂಗಪ್ಪ ಹೋಗೋದಲ್ವ ಅಂದ್ರೆ ಸಿಗುತ್ತೋ ಇಲ್ವ ಅನ್ನೋ ಒಂದು ಅನುಮಾನದ ಮೇಲೆ ಹೋಗ್ಲೇಬಾರ್ದು. ಹೋದ್ರೆ ಖಂಡಿತ ಬೇಕಾದಷ್ಟು ನಮ್ಮಲ್ಲಿ ಒಳ್ಳೆಯ ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ, ಅವ್ರು ಕೆಲಸ ಮಾಡಿಕೊಡ್ತಾರೆ ಅನ್ನೋದನ್ನ ಈ ಒಂದು ಇದ್ರಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗೇನೆ ಸುದೀಶ್ ಸರ್ ಅವ್ರಿಗೆ ಮತ್ತೊಮ್ಮೆ ನಾನು ಹೃತ್ಪೂರ್ವಕ ಧನ್ಯವಾದಗಳು. ಯಾಕೆಂದ್ರೆ ಮಾತನಾಡೋರು ಬಹಳಷ್ಟು ಜನ ಇದ್ದಾರೆ, ನಾನು ಎಚ್ಚೇತ್ ಮಾಡೋದಿಲ್ಲ. ನಮ್ಮ ಒಂದು ಆಹ್ವಾನವನ್ನು ಮನ್ನಿಸಿ ನಾನು ಒಂದು ಏನು ಸಲಹೆ ಕೊಟ್ಟೆ ನಾಲ್ಕು ಭೂಷಣ್ಗೆ ಕರ್ಸಿ ಅಂತ ಬಂದಿದ್ದೀರಾ. ನೀವು ಅಮೂಲ್ಯವಾದ ಸಮಯದಲ್ಲಿ ಬಹಳ ಸರಳವಾಗಿ ಬಹಳ ಉಪಯುಕ್ತವಾಗಿ ನೀವು ಪೊಲೀಸು ಮತ್ತು ಸಾರ್ವಜನಿಕರು ಹೇಗಿರ್ತಾರೆ, ಹೇಗೆ ಮಾಡಬೇಕು, ಕಾನೂನುಗಳು ಹೇಗೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಸರ್, ಅಟ್ ದ ಸೇಮ್ ಟೈಮ್ ನಿಮ್ಮಲ್ಲೊಂದು ರಿಕ್ವೆಸ್ಟ್, ಆ ಏನೇನು ಆಪ್ಗಳಿದೆ, ಏನೇನು ಫೋನ್ ನಂಬರ್ಗಳಿದೆ, ಯಾರ್ಯಾರು ಕಾಂಟ್ಯಾಕ್ಟ್ ಮಾಡೋದು ಅನ್ನೋದನ್ನ ಸಂಪೂರ್ಣವಾದಂತ ಒಂದು ಲಿಸ್ಟ್ ಅನ್ನ ಮಾಡಿ ಕಳಿಸ್ಬಿಟ್ರೆ ನಾವು ಅದನ್ನ ಯಾರ್ದೋ ಒಂದು ಸಂಘ ಸಂಸ್ಥೆಗಳಿಂದ ಪ್ರಿಂಟ್ ಮಾಡಿಸಿ ಮತ್ತೊಂದು ಮಾಡಿ ನಾವು ಒಂದು ಕಾರ್ಡ್ ಮಾಡಿಸಿ ಎಲ್ಲರಿಗೂ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋಂತ ನನ್ಗೊಂದು ಅನ್ಸಿಕೆ ಸರ್. ಏನಾಗುತ್ತಂದ್ರೆ ಮೊಬೈಲಲ್ಲೇ ಹುಡುಕಿ ಮಾಡೋಂತ ಪೇಷನ್ಸ್ ಯಾರಿಗೂ ಇರೋದಿಲ್ಲ, ಬಹುಶಃ ನನ್ನಂತ ಸೌಂದರ್ಯಗಳು ಇರ್ತಾರೆ. ಅದರಿಂದ ಇಡೀ ಅದನ್ನ ಏನೇನು ಪೊಲೀಸ್ ಯಾರೇನು ಆಗ್ತಿದೆ, ಏನೇನು ಫೋನ್ ನಂಬರ್ಗಳಿದೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಡೀಟೈಲ್ ಇಂಗ್ಲಿಷ್ ಅಲ್ಲಿ ಹಾಕ್ಬೋದು ಕನ್ನಡದಲ್ಲಿ ಆಗಿ ಅದನ್ನ ಒಂದು ನೀವು TTP ಮಾಡಿಸಿ ನಮ್ಮ ಯಾವ್ದಾದ್ರು ಒಂದು ಸಂಸ್ಥೆಗೆ ನೀವು ಕೊಟ್ರೆ ಅದನ್ನ ಬಹುಶಃ ವಾಸವಿ ಕ್ಲಬ್ ಅವರು ಇದನ್ನ ಮಾಡ್ಬೋದು, ಕಾರ್ಡ್ ಮಾಡಿಸ್ಬಿಟ್ಟು ಎಲ್ಲಾ ಮನೆಗಳಿಗೂ ಹಂಚುವಂತ ಒಂದು ಕೆಲಸ ಮಾಡ್ತೀವಿ. ಒಂದ್ ರೌಂಡ್ ಮಾಡಿದ್ದೇವೆ, ಸಾರ್ ಕೊಟ್ರೆ ಇನ್ನೊಂದು ರೌಂಡ್ ಮಾಡೋಣ. ತುಂಬಾ ಧನ್ಯವಾದಗಳು ಸರ್, ಮತ್ತೊಮ್ಮೆ ಭೇಟಿ ಮಾಡೋಣ. ನೀವು ಯಾವಾಗ್ಲೂ ನನ್ನ ಎಲ್ಲಿ ಸಿಕ್ಕಿದ್ರು ಬಹಳ ಆತ್ಮೀಯವಾಗಿ ಮಾತಾಡಿಸ್ತೀರ. ನಾನು ಎಷ್ಟೋ ಸರಿ ಎಲ್ಲ ನೋಡ್ತಾ ಇರ್ತೀನಿ, ಆದ್ರೆ ನೀವು ಹುಡ್ಕೊಂಡು ಬಂದು ನನ್ನನ್ನು ಮಾತಾಡಿಸಿರುವಂತ ಸಂದರ್ಭಗಳು ಇದೆ. ಅದು ನಿಮ್ಮ ಒಂದು ಸರಳ ವ್ಯಕ್ತಿತ್ವದ ಜೊತೆಗೆ ಅಂತ ನಾನು ಅದನ್ನ ತುಂಬಾ ಧನ್ಯವಾದಗಳು. ನಮಸ್ಕಾರ ಸರ್. ಧನ್ಯವಾದಗಳು ಸರ್. ವಿದ್ಯಾ ವಿನಯತೆ ಭೂಷಣಂ ಅಂತ ಹೇಳಿ ಹೇಳ್ತಾರೆ, ಅದಕ್ಕೆ ಒಂದು ಮಾಡಲು ಒಂದು ಮಾದರಿ ನಮ್ಮ ಸುಧೀರ್ ಕೇಲಿ ಅವರು ಅಂತ ಹೇಳ್ಬೋದು. ವಿದ್ಯಾ ದದಾತಿ ವಿನಯಂ, ವಿನಯಂ ದದಾತಿ ಪಾತ್ರತ್ವಂ ಅಂತ. ವಿದ್ಯೆ ಡೈರೆಕ್ಟ್ ಆಗಿ ನಮ್ಗೆ ಪಾತ್ರತ್ವ ಕೊಡೋದಿಲ್ಲ, ವಿದ್ಯಾ ದದಾತಿ ವಿನಯಂ, ವಿನಯಂ ದದಾತಿ ಪಾತ್ರತ್ವ ಅಂತಹ ಆ ಒಂದು ಇದಕ್ಕೆ ನಿಜವಾಗ್ಲೂ ನೋಡಿ ಆ ಮೂರ್ತಿವತ್ ಅಂತ ಇರ್ತಕ್ಕಂಥವ್ರು ನಮ್ಮ ಸಹಾಯಕರು. ನಿಜವಾಗ್ಲೂ ಏನ್ ಹೇಳ್ಬೇಕು ಅಂತ ಅರ್ಥ ಆಗಲ್ಲ. ಸೊ ಯು ಆರ್ ದ ಮಾಡೆಲ್ ಸರ್, ಮಾದರಿ. ಅದಕ್ಕೆ
ಲಕ್ಷ್ಮೀ ಭೂಪಾಳಮ್ಮ ಅವರೇ. ಅನ್ಮ್ಯೂಟ್ ಮಾಡಿದ್ದೀನಿ ನೋಡಿ. ಕೇಳಿಸಲ್ಲ ನಮ್ಮ ನಿಮ್ಮಲ್ಲಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಆರಾಮಾಗಿ ಆಗತ್ತೆ ನೋಡಿ. ಜಸ್ಟ್ ಸ್ಕ್ರೀನ್ ಟಚ್ ಮಾಡಿ ಅಲ್ಲಿ ಮೈಕ್ ಇರುತ್ತೆ ಅದನ್ನ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರಿ ಅಷ್ಟರಲ್ಲಿ ನಮ್ಮ ನಟರಾಜ್ ಅವ್ರನ್ನ ಮಾತಾಡೋ ಸರ್ ಇರ್ತೀನಿ ಅಷ್ಟರಲ್ಲಿ ನೋಡಿಮ್ಮ. ಸರ್ ಮಾತಾಡಿ ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ ನಟರಾಜ್ ಅವರು ಹೇಳಿ. ನಮಸ್ಕಾರ ಸರ್, ತುಂಬಾ ಉಪಯುಕ್ತವಾದ ಮಾಹಿತಿ ಕೊಟ್ರಿ, ಒಳ್ಳೆ ಮಾಹಿತಿ ಕೊಟ್ರಿ. ಇವತ್ತು ಒಂದು ಒಬ್ಬ ನಾಗರಿಕರಿಗೆ ಎಷ್ಟೆಲ್ಲ ವಿಚಾರಗಳು ಬೇಕು ಏನೋ ಅನ್ನೋದು ತುಂಬಾ ಹೇಳಿದ್ರಿ. ನೀವು ಹಾಗೇನೆ ತುಂಬಾ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿ ಒಂದು ಒಳ್ಳೆ ಸಮಾಜಮುಖಿ ಸೇವೆ ಮಾಡಿದ್ದೀರಾ. ಯಾವುದೇ ಒಂದು ಇಲಾಖೆಯಲ್ಲಿ ಒಂದು ಒಳ್ಳೆ ಸೇವೆ ಮಾಡಿದ್ರೆ ಅದು ಒಂದು ಒಳ್ಳೆ ಪರಿಣಾಮ ಇದ್ದೇ ಇರುತ್ತೆ. ಬಹುಶಃ ಒಂದು 15 ವರ್ಷದ ಮೊದಲು ಅನ್ಸುತ್ತೆ, ನಾನು ವಿಜಯಕುಮಾರ್ ಅವರು ಯಾವುದೋ ಒಂದು ಮದುವೆ ವಿಚಾರವಾಗಿ ಅವರಲ್ಲಿ ಏನೋ ಘರ್ಷಣೆ ಆಗಿತ್ತು. ನಾವು ನಿಮ್ಮ ಹತ್ರ ಬಂದ್ವಿ ಮೈಸೂರಿಗೆ, ಒಂದು 1 ಅವರ್ ಅಲ್ಲಿ ಆ ಸಂಬಂಧಪಟ್ಟ ವ್ಯಕ್ತಿನ ಕರೆಸಿ ಅವ್ರಿಗೆಲ್ಲ ಏನು ಬುದ್ಧಿವಾದ ಹೇಳ್ಬೇಕು ಅದೆಲ್ಲ ಮಾಡಿ ಒಂದನ್ನೆಲ್ಲ ಮಾಡಿಕೊಟ್ಟು ಇವತ್ತು ಆ ಸಂಸಾರ ಸುಗಮವಾಗಿದೆ. ಅವ್ರ ತಾಯಿ ತಂದೆಗಳು ತುಂಬಾ ಸಂತೋಷವಾಗಿದ್ದಾರೆ. ಬಹುಶಃ ಇನ್ನೊಂದು ದಿವಸ ಇಲ್ಲ, ಬಹುಶಃ ಹೈದರಾಬಾದ್ ಇಂದ ಬರ್ತಿದ್ದಾಗ ನಾವು ಟ್ರೈನ್ ಅಲ್ಲಿ ಸಿಕ್ಕಿದ್ವಿ, ಸುಮಾರು 1 ಅವರ್ ಮಾತಾಡಿದ್ವಿ ನಾವು ನೀವು. ತುಂಬಾ ಸಂತೋಷ ಆಯ್ತು ಸರ್, ಒಳ್ಳೆ ಒಳ್ಳೆ ವಿಚಾರಗಳು ಹೇಳಿದ್ರೆ. ನಿಮ್ಮಂತ ನಿಷ್ಣಾತ ಅಧಿಕಾರಿಗಳು ಇಲಾಖೆಯಲ್ಲಿ ಇದ್ದು ಪಾಪ ಈಗ ಕೂಡ ಈ ಕೋವಿಡ್ ಇದರಲ್ಲಿ ವಾರಿಯರ್ಸ್ ಆಗಿ ಪೊಲೀಸರು ತಮ್ಮ ಜೀವನೇ ಪಣ ತೊಟ್ಟು ತುಂಬಾ ಕಡೆ ಎಲ್ಲ ಮಾಡ್ತಾ ಇದ್ದಾರೆ. ಅವ್ರದಲ್ಲಿ ಕೂಡ ಒಂದ್ 2-3 ಸಾವು ನೋವಾಗಿದೆ. ಕೆಲವು ಸ್ವಲ್ಪ ಸೂಕ್ಷ್ಮ ಪ್ರದೇಶಗಳಲ್ಲಿ ಕೂಡ ಅವರು ಕೆಲಸ ಮಾಡೋ ಸಂದರ್ಭ ಇರುತ್ತೆ, ಅದು ಅನಿವಾರ್ಯ ಆಗುತ್ತೆ, ಅದು ತುಂಬಾನೇ ಕಷ್ಟ ಇರುತ್ತೆ. ಅದು ಅದು ಯಾರು ಮಾಡಿದವ್ರಿಗೆ ಅದೆಲ್ಲ ಕಷ್ಟನೇ. ಹಾಗಾಗಿ ಪೊಲೀಸ್ನವರು ನಮ್ಮ ಆರಕ್ಷಕರೇ ಹೌದು, ನಮ್ಮ ಜೀವ ರಕ್ಷಕರು ಹೌದು. ತುಂಬಾ ಧನ್ಯವಾದಗಳು ಸರ್, ಒಳ್ಳೆ ಮಾಹಿತಿ ಕೊಟ್ಟರೆ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಂಜನ್ ಸರ್. ಸುಧೀರ್ ಸರ್ ನಮಸ್ಕಾರ ಇನ್ನೊಂದು ಸಾರಿ. ಅಲ್ಲ, ನಟರಾಜು ಡಿ ವಿ ಎಸ್ ಗುಪ್ತಾ ಅವರು ಒಂದೆರಡು ಪ್ರಸಂಗಗಳನ್ನ ನೆನಪಿಸ್ಕೊಂಡ್ರು. ಹಾಗ ನಾನು ನೆನಪಿಸ್ಕೊಳ್ತಾ ಹೋದ್ರೆ ನಿಮ್ಮ ಸಂಪರ್ಕದಿಂದ ಈ ಟೈಮ್ ಸಾಕಾಗೋದಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಡಿ ವಿ ಎಸ್ ಗುಪ್ತಾ ಅವ್ರ ಚೈನ್ ಹೇಳಕ್ ಮುಂಚೆನೆ ನೆನಪಿಗೆ ಬಂತು. ನಾವು ಹೇಳಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡಿ ಅದ್ರ ಬಗ್ಗೆ ಕ್ರಮ ತಗೊಂಡ್ರಲ್ಲ, ಅದು ತುಂಬಾ ಅವರಿಗೆ ಉಪಯುಕ್ತವಾದದ್ದು, ಅದ್ಭುತವಾದದ್ದು ಅಂತ ನನಗೆ ಅನ್ನಿಸ್ತು. ನಿಮ್ಮ ಸಾಧನೆಗಳ ಮೈಲಿಗಲ್ಲುಗಳು ನೋಡ್ತಾ ಹೋದ್ರೆ ಅದ್ರ ಬಗ್ಗೆ ಎಷ್ಟು ಪ್ರಶಂಸೆ ಮಾಡಿದ್ರು ಸಾಲದು ಅಂತ ಅನ್ಸುತ್ತೆ. ಕರ್ನಾಟಕದ ಆರ್ಯವೈಶ್ಯ ಜನಾಂಗಕ್ಕೆ ತಾವು ತುಂಬಾ ಚಿರಪರಿಚಿತರಾಗಿದ್ರಿ. ಅದೇ ಡಿ ವಿ ಎಸ್ ಗುಪ್ತಾ ಅವರ ಒಂದು ಇಗೋ ನಮ್ಮವರು ಸಾಧಕರ ಪರಿಚಯ ಮಾಡಿಸ್ಕೊಡ್ತಾ ಇರ್ಬೇಕಾದ್ರೆ ಅವ್ರು ನನ್ ಕೇಳ್ತಾ ಇದ್ರು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರೋದ್ನ ಹುಡುಕಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರೋದ್ನ ಇಂಟರ್ವ್ಯೂ ಮಾಡ್ಬೇಕು, ಅವ್ರ ಬಗ್ಗೆ ಮಾಹಿತಿಗಳು ತಗೊಂಡು ಜನಕ್ಕೆ ಪರಿಚಯ ಮಾಡಿಸ್ಕೊಡ್ಬೇಕು. ಆದ್ರೆ ನಿಮ್ ಪರಿಚಯ ನನಗೆ ಇದ್ದಿದ್ರು ಕೂಡ ಅವರ ಒಂದು ಲೇಖನ ಬಂದ ಮೇಲೆ ನಿಮ್ ಬಗ್ಗೆ ಎಷ್ಟೊಂದು ಮಾಹಿತಿ ಇಡೀ ಕರ್ನಾಟಕದ ವೈಶ್ಯ ಜನಕ್ಕೆ ಸಿಕ್ತು ಅಂತಂದ್ರೆ ತುಂಬಾ ಅದು ಅಭೂತಪೂರ್ವಾದಕ್ಕೆಲ್ಲ ಅನ್ನಿಸ್ತು. ನಿಮ್ಮ ಪತ್ರ ಮುಖೇನ ಇಗೋ ನಮ್ಮ ಗುಪ್ತ ಅವ್ರು ಏನು ಪರಿಚಯ ಮಾಡಿಕೊಟ್ಟಿದ್ದಾರೆ. ನಿಮ್ಮ ಪತ್ರಿಕೆ ಬಹಳ ಬಹಳ ವಿಶಿಷ್ಟ ಪಾತ್ರವನ್ನು ಅಲ್ಲ ವೈಶ್ಯಪ್ರಭ ಪತ್ರಿಕೆ 100 ಜನ ನಮ್ಮ ವೈಶ್ಯ ಕಮ್ಯುನಿಟಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಯಾವಾಗಲೂ ಪ್ರೋ ಪಬ್ಲಿಕ್ ಸಮಾಜಮುಖಿ ಪತ್ರಿಕೆ ಆಗಿದೆ ನಿಮ್ದು, ಅದೇ ರೀತಿ ನಿಮ್ ಪತ್ರಿಕೆ ಮುಂದುವರಿಲಿ, ಚೆನ್ನಾಗಾಗ್ಲಿ. 100 ಜನ ಸಾಧಕರನ್ನು ಪರಿಚಯ ಮಾಡಿಕೊಡ್ತಕ್ಕಂತ ಒಂದು ಗೌರವ ಡಿ ವಿ ಎಸ್ ಗುಪ್ತಾ ಅವ್ರಿಗೆ ಸಲ್ಲಬೇಕು ಅಂತ ನನ್ಗೆ ಅನಿಸ್ತಾ ಇದೆ. ಖಂಡಿತ ಖಂಡಿತ. ಹೇಳಿ ಸರ್. 101 ಹೇಳಿ ಹೇಳಿ. ಬಹಳ ಮಹತ್ವದ ಒಂದು ಮಾಹಿತಿಯನ್ನು ಸಂಗ್ರಹಿಸಿ ಅದನ್ನು ಇಗೋ ನಮ್ಮವರು ಇದರಲ್ಲಿ ಬುಕ್ ಫಾರ್ಮೇಶನ್ ಮಾಡೋದು ಅಂದ್ರೆ ಸಾಹಿತ್ಯ ಅಲ್ಲ, ಇಟ್ಸ್ ಎ ಗ್ರೇಟ್ ವರ್ಕ್. ಹೇಳಿ ನಾಗಭೂಷಣ್ ಅವರು. ನಿಮ್ ಸಾಧನೆಯ ಮೈಲಿಗಲ್ಲುಗಳನ್ನ ನೆನಪಿಸ್ಕೊಳ್ತಾ ಇರ್ಬೇಕಾರೆ, ಅಂಡರ್ ವರ್ಲ್ಡ್ ಘಟನೆಗಳನ್ನ ನೆನಪಿಸ್ಕೊಳ್ತಾ ಇರ್ಬೇಕಾರೆ ಬೆಂಗಳೂರು ಅಂಡರ್ ವರ್ಲ್ಡ್ ಬಗ್ಗೆ ಹೆಚ್ಚು ಮಾತಾಡೋ ಅವಶ್ಯಕತೆ ಇಲ್ಲ. ಭೀಮಾ ನದಿ ತೀರದಲ್ಲಿ ವೀರಪ್ಪನ್ ಹಾಗೆ ದಂಡುಪಾಳ್ಯ ಇವು ಒಂದು ಮೈಲ್ ಸ್ಟೋನ್ಗಳು ಅಂತ ಅನ್ಸುತ್ತೆ. ಅಂತ ಒಂದು ದಂಡುಪಾಳ್ಯವನ್ನ ತಾವು
ಸದೆ ಬೆಳೆದು ಅದಕ್ಕೊಂದು ಗತಿ ಕಾಣಿಸ್ತಕ್ಕಂತ ಒಂದು ವ್ಯವಸ್ಥೆಯನ್ನು ರೂಪಿಸಿದ್ದು ನಿಜಕ್ಕೂ ಹ್ಯಾಟ್ಸ್ ಆಫ್. ನಿಮ್ಮ ಸಾಧನೆ ಬಗ್ಗೆ ಅದು ಒಂದು ಮೈಲ್ ಸ್ಟೋನ್ ಅಂತಾನೆ ಹೇಳ್ಬೋದು. ನಮ್ಮ ಜನಾಂಗದಲ್ಲಿ ಈ ಸುಧೀರ್ ಅವರು ಪ್ರಪ್ರಥಮವಾದಂತ ಐ ಪಿ ಎಸ್ ಆಫೀಸರು, ನಿಮ್ಮ ನಂತರ ಬಂದಂತ ಪದ್ಮನಯ್ಯ ಅವರು, ಇವತ್ತು ಸುಧೀರ್ ಮತ್ತು ಪದ್ಮನಯ್ಯ ಇಬ್ಬರೂ ನಿವೃತ್ತರಾಗಿರ್ತಕ್ಕಂಥವ್ರು, ಐ ಎ ಎಸ್ ಕೆ ಎ ಎಸ್ ಹುಡುಕಿದ್ರೆ ಸಾಕಷ್ಟು ಜನ ಸಿಗ್ತಾರೆ, ಸಾಕಷ್ಟು ಇಲ್ದಿದ್ರು ಒಂದಷ್ಟು ಜನ ಸಿಗ್ತಾರೆ, ಆದರೆ ಐ ಪಿ ಎಸ್ ಆಗಿರ್ತಕ್ಕಂಥವ್ರು ಇವತ್ತು ಯಾರೂ ಇಲ್ಲ. ಈ ಐ ಪಿ ಎಸ್ ಆಗಲಿಕ್ಕೆ ನಿಮ್ಮ ಮಾರ್ಗದರ್ಶನ ಅಥವಾ ನೀವು ಕೊಡ್ತಕ್ಕಂಥ ಒಂದು ಮಾಹಿತಿಗಳು ಹೇಗೆ ಜನಕ್ಕಾಗಲಿ, ಈಗಾಗಲೇ ಅವ್ರು ಹೇಳ್ತಾ ಇದ್ರಲ್ಲ ವಾಸಿ ಕ್ಲಬ್ಗಳು ಪೊಲೀಸ್ ಅಂದ ತಕ್ಷಣ ಭಯ ಪಟ್ಕೊಂಡು ಜನ ಮುಂದೆ ಬರಲ್ಲ ಅಂತಕ್ಕಂಥ ಒಂದು ವಾತಾವರಣ ಇದೆ ನಮ್ಮಲ್ಲಿ, ಆದರೆ ತುಂಬಾ ಅದು ಜನಪರವಾದಂಥ ಸ್ನೇಹಪರವಾದಂಥ ವಾತಾವರಣವನ್ನ ನಿರ್ವಹಿಸ್ತಕ್ಕಂಥ ಒಂದು ವ್ಯವಸ್ಥೆ ಅನ್ನೋದು ಬಹಳ ಜನಕ್ಕೆ ಗೊತ್ತಿಲ್ಲ. ಯಾಕಂದ್ರೆ ಎಷ್ಟೋ ಜನ ಪಾಸ್ಪೋರ್ಟ್ ವೆರಿಫಿಕೇಶನ್ಗೆ ಪೊಲೀಸ್ನವ್ರು ಮನೆಗೆ ಬಂದ್ರೆ ಅಯ್ಯೋ ಪೊಲೀಸ್ನವ್ರು ಬಂದ್ರು ಅಂತ, ನಮ್ಮ ಮನೆಯವರಲ್ಲ ಪಕ್ಕದ ಮನೆಯವರು ಆ ಕಡೆ ಗೇಡ ಮನೆಯವರೆಲ್ಲ ಓಡ್ ಬರ್ತಾರೆ ನೋಡ್ಲಿಕ್ಕೆ, ಅಂತ ಒಂದು ವ್ಯವಸ್ಥೆ ಇವತ್ತು ನಮ್ಮ ಸಮಾಜದಲ್ಲಿದೆ. ಆದ್ರೆ ಇವತ್ತು ತುಂಬಾ ಕಮ್ಮಿ ಆಗಿದೆ. ಆದ್ರೆ ನಮ್ಮ ಯುವ ಜನಾಂಗ ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ತೆಗೆದುಕೊಳ್ಬೇಕಾದಂತ ಸಂದರ್ಭದಲ್ಲಿ ಐ ಪಿ ಎಸ್ ಅನ್ನ ಯಾಕೋ ತುಂಬಾ ಸೀರಿಯಸ್ ಆಗಿ ತಗೋತಾ ಇಲ್ಲ. ತಾವು ಕೂಡ ವಾಸವಿ ಅಕಾಡೆಮಿಗೋ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಒಂದು ವ್ಯವಸ್ಥೆಗೋ ತಾವು ಕೂಡ ಸಲಹೆಗಾರರಾಗಿದ್ದೀರಿ ಅಂತ ಕೇಳಿದ್ದೀರಿ. ಈ ದಿಸೆಯಲ್ಲಿ ಯುವಜನಾಂಗಕ್ಕೆ ನಿಮ್ಮಿಂದ ಯಾವ ರೀತಿ ಮಾರ್ಗದರ್ಶನ ಸಿಗಬಹುದು ಅಂತಕ್ಕಂಥದ್ದನ್ನ ನಾನು ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದೇನೆ. ಹಾಗೆ ತಾವು ಇವತ್ತಿಗೂ ಕೂಡ ರಿಟೈರ್ಡ್ ಆಗಿದ್ದೀರಂತ ಇಲ್ಲ, ಯು ನೆವರ್ ರಿಟೈರ್ಸ್, ತಾವು ಇವತ್ತಿಗೂ ಸಕ್ರಿಯರಾಗಿ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮ ಹಸನ್ಮುಖಿ ಸೇವೆ ಸಮಾಜಕ್ಕೆ ಸಿಕ್ಕಿದೆ, ಬಹುಮುಖಿ ಪ್ರತಿಭೆಯನ್ನು ಉಳ್ಳಂತ ತಮ್ಮ ಮಾರ್ಗದರ್ಶನ ಇವತ್ತು ಸಮಾಜಕ್ಕೆ ಬೇಕಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಈ ಬಗ್ಗೆ ಏನ್ ಮಾಡಬಹುದು ಅಂತ ಮಾಹಿತಿ ಕೊಟ್ರೆ ತುಂಬಾ ಸಂತೋಷ. ಈಗ ತುಂಬಾ ಜನ ನಮ್ಮ ವೈಶ್ಯ ಯುವ ಜನಾಂಗದವರು ಈಗ ಮೇಲ್ಪಂಕ್ತಿಯಲ್ಲಿ ಐ ಎ ಎಸ್ ಆಫೀಸರ್ಸ್ ಆಗಿದ್ದಾರೆ, ಬೇರೆ ಬೇರೆ ಸೆಂಟ್ರಲ್ ಗವರ್ಮೆಂಟ್ ಆಫೀಸರ್ಸ್ ಆಗಿದ್ದಾರೆ, ಟಾಪ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ, ಆಮೇಲೆ ಈವನ್ ಆರ್ಮಿ ಏರ್ ಫೋರ್ಸ್ ನೇವಿಗೂ ಸೇರ್ತಾ ಇದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ಸ್ ತುಂಬಾ ಜನ ಇದ್ದಾರೆ, ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಎ ಎಸ್ ಐ ಸು ಮತ್ತೆ ಇನ್ಸ್ಪೆಕ್ಟರ್ ಡಿ ಎಸ್ ಪಿ ಸಹ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವೈಶ್ಯ ಕಮ್ಯುನಿಟಿಗೆ ಸೇರಿದವರು. ಐ ಪಿ ಎಸ್ ಸೇರ್ಲಿಕ್ಕೆ ಈಗ ಬಹಳ ಕಾಂಪಿಟೇಷನ್ ಜಾಸ್ತಿ ಆಗಿದೆ, ಇನ್ ಮುಂದೆನೂ ಸಹ ತುಂಬಾ ಜನ ಅದಕ್ಕೆ ಒಲವನ್ನು ತೋರ್ತಾ ಇದ್ದಾರೆ. ಮುಂದೆ ದಿನಗಳಲ್ಲಿ ತುಂಬಾ ಜನ ಐ ಎ ಎಸ್ ಅಥವಾ ಐ ಪಿ ಎಸ್ ಸೇವೆಗೆ ಸೇರುವಂತ ಒಂದು ಅವಕಾಶಗಳು ಸಿಗುತ್ತೆ. ನಮ್ಮ ವಾಸವಿ ಅಕಾಡೆಮಿ ಇರ್ಬೋದು, ಇನ್ನಿತರ ಟ್ರೈನಿಂಗ್ ಸೆಂಟರ್ಸ್ ಇರ್ಬೋದು, ಇದ್ರ ಬಗ್ಗೆ ಬಹಳ ಮಹತ್ತರವಾದ ಕೆಲಸಗಳನ್ನು ಮಾಡ್ತಾ ಇದೆ. ಮುಂದೆ ಅದಕ್ಕೆ ಬಹಳ ಉತ್ತಮವಾದ ಉಜ್ವಲವಾದ ಭವಿಷ್ಯ ಇದೆ. ಖಂಡಿತ. ಸೊ ಮೊನ್ನೆ ರೀಸೆಂಟ್ ಆಗಿ ನಮ್ಮ ಕರ್ನಲ್ ಅವರು ಚೈನಾ ಒಂದು ಬಾರ್ಡರ್ ಅಲ್ಲಿ ಅವರು ಯುದ್ಧದಲ್ಲಿ ಹೋರಾಟ ಮಾಡಿ, ಯುದ್ಧ ಅಲ್ಲ ಸಾರಿ, ಆ ಒಂದು ಹೊಡೆದಾಟದಲ್ಲಿ ಸ್ವರ್ಗಸ್ಥರಾಗಿರ್ತಕ್ಕಂಥದ್ದು. ಆ ದಿನ ನಾವು ಝೂಮ್ ಮೀಟಿಂಗ್ ನಲ್ಲಿ ಅವ್ರಿಗೆ ಒಂದು ನಿಮಿಷ ಎದ್ದು ನಿಂತು ಗೌರವವನ್ನು ಕೂಡ ಅರ್ಪಣೆ ಮಾಡಿದ್ವಿ. ಅಂದ್ರೆ ಏನಕ್ಕೆ ಈ ವಿಷಯ ತಗೊಂಬಂದೆ ಅಂತಂದ್ರೆ, ತಾವು ಹೇಳಿದಾಗೇನೆ ಈ ಒಂದು ಮಿಲಿಟರಿಯಲ್ಲಿ ಕೂಡ ನಮ್ಮವರು ಬಹಳ ಜನ, ಅದು ನಾರ್ತ್ ಕರ್ನಾಟಕದವರು ತುಂಬಾ ಜನ ಇದ್ದಾರೆ. ನಾ ಬಿಜಾಪುರ ಮತ್ತೆ ಗಂಗಾವತಿ ರಾಯಚೂರು ಆ ಕಡೆ ಬಹಳ ಜನ ನಮ್ಮವರು. ನಾವಲ್ಲಿ ರಾಯಚೂರು ಕ್ಲಬ್ ಓಪನ್ ಮಾಡಿದಾಗ ಅಲ್ಲಿ ಸುಮಾರು ಒಂದು 18 ಜನಕ್ಕೆ ನಾವು ಸನ್ಮಾನ ಮಾಡಿದ್ವಿ. ಅಲ್ಲಿ ಸೈನಿಕರಾಗಿ ಹೋಗಿರ್ತಕ್ಕಂಥವ್ರು ಅವರ ಫ್ಯಾಮಿಲಿಗೆ ಒಂದು 3-4 ಜನ ಅವ್ರು ಬಂದಿದ್ರು, ಇನ್ನು ಮಿಕ್ಕಿದವರು ಡ್ಯೂಟಿಯಲ್ಲಿ ಇದ್ದಿದ್ರಿಂದ ಅವರ ಕುಟುಂಬದವ್ರನ್ನ ಕರೆಸಿ ಅವ್ರಿಗೆ ಒಂದು ಹಾನರ್ ಮಾಡಿದ್ವಿ ಸರ್. 18 ಜನ ಬರೀ ರಾಯಚೂರಲ್ಲಿ ನಮ್ಗೆ ಸಿಕ್ಕುದು, ಜಸ್ಟ್ ಏನು ವಿಚಾರ ಮಾಡಿದ್ದಕ್ಕಷ್ಟೇ ಆ ತರ ಆಯ್ತು. ನಿಜವಾಗ್ಲೂ ಬಹಳ ಜನ ಹೋಗ್ತಾ ಇದಾರೆ. ಧನ್ಯವಾದಗಳು ಸರ್. ಮತ್ತೆ ಲಕ್ಷ್ಮೀ ಗೋಪಮ್ಮ ಅವರು ಅನ್ಮಿಟ್ ಮಾಡ್ಕೊಳ್ಳಿ ಅಂತಂದೆ ಮಾಡ್ಕೊಂಡ್ಲಿಲ್ಲ. ಮೇಡಮ್ ನಿಮಗ್ ಕೇಳಿಸ್ತಾ ಇದೆಯಾ? ತಾವೊಬ್ಬರೇ ಕೈ ಎತ್ತಿರೋದು, ಈಗ ಬ್ಯಾಲೆನ್ಸ್ ಉಳಿದಿರೋದು. ಅಥವಾ ಒಂದು ಚಾಟ್ ಮಾಡಿ, ನಿಮ್ಗೆ ಅದು ಓಪನ್ ಆಗ್ಲಿಲ್ಲ ಅಂತಂದ್ರೆ ತಮ್ಮ ಒಂದು ವಿಷಯ ಆಗಿರ್ಬೋದು, ಅಭಿಪ್ರಾಯ ಆಗಿರ್ಬೋದು, ಇಲ್ಲ ಪ್ರಶ್ನೆ ಆಗಿರ್ಬೋದು, ದಯವಿಟ್ಟು ಚಾಟ್ ಮಾಡಿ. ಕಾಸಲು ವೆಂಕಟಯ್ಯನವರು ಇವಾಗ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮಾತಾಡಿ ಸರ್. ಆಯ್ತು ಸರ್, ಮಾತಾಡ್ತೇನೆ. ನಮಸ್ತೆ ಸುಧೀರ್ ಸರ್. ನಮಸ್ತೆ ಸರ್. ಕಾಸಲು ವೆಂಕಟಯ್ಯನವರೇ ನಮಸ್ಕಾರ. ನಮಸ್ತೆ ಸರ್. ಪೊಲೀಸರು ಸೈನಿಕರು ಗಡಿಯಲ್ಲಿ ಕಾವಲು ಕಾಯ್ತಾರೆ, ಪೊಲೀಸರು ನಮ್ಮನ್ನು ಕಾಯ್ತಾರೆ. ಈ ವಿಷಯನ್ನ ಪ್ರತಿಯೊಬ್ಬ ನಾಗರಿಕ ತನ್ನ ಮನಸ್ಸಿನಲ್ಲಿ ಇಟ್ಕೋಬೇಕು. ಇಟ್ಕೊಂಡ್ರೆ ತಾನಾಗಿ ಗೌರವ ಮೂಡ್ತದ ಪೊಲೀಸರ ಬಗ್ಗೆ. ಪೊಲೀಸರು ಅಂತಂದ್ರೆ ನಮ್ಮ ರಕ್ಷಕರು,
ನಮ್ಮ ರಕ್ಷಕರು ಪೊಲೀಸ್ ವ್ಯವಸ್ಥೆ ಇರದಿದ್ದರೆ ಇವತ್ತು ನಮ್ಮನ್ನ ನಮ್ಮನ್ನ ಬದುಕಲಿಕ್ಕೆ ಬಿಡ್ತಿರ್ಲಿಲ್ಲ ಸರ್ ಈ ಗೂಂಡಾ ವ್ಯವಸ್ಥೆ. ಒಬ್ಬರಿಬ್ಬರು ಅಧಿಕಾರಿಗಳು ಏನೇ ಇರಲಿ, ಬಟ್ ಒಟ್ಟಾರೆ ಪೊಲೀಸರಿಂದ ನಾಗರಿಕ ಸಮಾಜಕ್ಕೆ ಅದು ಪದಗಳಲ್ಲಿ ಹೇಳುವಂತಹದ್ದಲ್ಲ, ಅಷ್ಟು ಉಪಕಾರ ಇದೆ. ಇದನ್ನ ನಾನು ಪ್ರತಿ ಕ್ಷಣ ಮನನ ಮಾಡ್ತೀನಿ. ನಾನು ಐ ಸೆಲ್ಯೂಟ್ ಎವ್ರಿ ಪೊಲೀಸ್ ಅಂತ ನಾನು ಹೇಳ್ತೀನಿ. ಆಮೇಲೆ ಈ ಪೊಲೀಸರ ಬಗ್ಗೆ ಅಂಜನ್ ಸರ್ ಹೇಳಿದಂಗ ಪೊಲೀಸರ ಬಗ್ಗೆ ಒಂದು ಹೆದರಿಕೆ ಅದು ಇದೆ. ಅವರು ಮನುಷ್ಯರೇ, ಅವ್ರ ಹತ್ರನು ದಯಾ ದಕ್ಷಿಣ ಎಲ್ಲ ಇರುತ್ತೆ. ಆದ್ರೆ ತುಂಬಾ ಕಳ್ಳ ಕಾಕರೊಂದಿಗೆ ಅವರು ವ್ಯವಹರಿಸಬೇಕಾದ್ರೆ ಸ್ವಲ್ಪ ಬಿರುಸಾಗಿರ್ತಾರೆ. ಸ್ವಲ್ಪ ಅವ್ರದ್ದು ಆ ತರ ಬೇಕೇ ಬೇಕು. ಪೊಲೀಸರು ಸಾಫ್ಟ್ ಆಗಿಬಿಟ್ರೆ ಯಾರು ಹೆದರಲ್ಲ. ಪೊಲೀಸರು ಬೇಕೇ ಬೇಕು, ಅವರಲ್ಲಿ ಗಡಸ್ತನ ಬೇಕೇ ಬೇಕು, ನಮ್ಮ ಸಲುವಾಗಿ ಬೇಕು. ನಮ್ಮನ್ನು ರಕ್ಷಣೆಗೇನೆ ಅದು ಉಪಯೋಗಿಸ್ತಾರೆ. ಈ ಭಾವನೆ ಎಲ್ಲರಲ್ಲಿದ್ರೆ ನಾವು ಪೊಲೀಸರಿಗೆ ಗೌರವವನ್ನ ಸಲ್ಲಿಸಲೇಬೇಕು ನಾವು ಅಂತೇಳಿ ತಮ್ಮ ಒಂದು ಅತ್ಯುತ್ತಮ ಸಲಹೆಗಳು. ತಾವು ಅಷ್ಟು ಉನ್ನತ ಅಧಿಕಾರಿಯಾಗಿ IGP ಆಗಿ ನಿವೃತ್ತರಾದ್ರು ತಮ್ಮ ಸರಳತೆ, ತಮ್ಮ ಕನ್ನಡ ಒಂದು ವಿವರಿಸುವ ಪರಿ ಅನನ್ಯವಾದದ್ದು. ತಮಗೆ ತುಂಬ ಹೃದಯದ ಧನ್ಯವಾದ ಸರ್, ವಂದನೆಗಳು. ಥ್ಯಾಂಕ್ ಯು ಕಾಸಲ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಸರ್, ಮತ್ತೊಂದು ಕಾಸಲ ವೆಂಕಟಯ್ಯನ ಅವರು ಎಷ್ಟೊಂದು ವಿಶಾಲ ಹೃದಯದವರು ಅಂತಂದ್ರೆ ಈ ಒಂದು ಮಾತಾಡ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಚಾಟ್ ಮಾಡ್ತಾರೆ ಸರ್, ಸೂಪರ್ ಆಗಿ ಚಾಟ್ ಮಾಡ್ತಾರೆ. ಅವನ ಅಭಿಪ್ರಾಯಗಳನ್ನ ಚಾಟ್ ಅಲ್ಲಿ ತಿಳಿಸ್ತಾ ಇರ್ತಾರೆ. ಇಲ್ಲೇ ಅಲ್ಲ, ನಮ್ಮ ಪರಿವಾರದ ಗ್ರೂಪ್ ಅಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಅವರು ಅಭಿವ್ಯಕ್ತ ಮಾಡ್ತಾ ಇರ್ತಾರೆ. ಈಸ್ ದ ಪರ್ಸನ್ ಹೂ ಈಸ್ ಗಿವಿಂಗ್ ದ ಎಕ್ಸಲೆಂಟ್ ಮೋಟಿವೇಶನ್ ಟು ಆಲ್. ಧನ್ಯವಾದಗಳು. ಇನ್ನೊಂದು ವಿಚಾರ ತಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ನಾನು. ಟೈಮ್ ಅಂಡ್ ಸೆನ್ಸ್ ಆಫ್ ಪರ್ಸನ್ ಅಂತ ಈ ಪ್ರಪೋರ್ಷನ್ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿ ಇರಬೇಕಾಗುತ್ತೆ. ಫಾರ್ ಇನ್ಸ್ಟೆನ್ಸ್ ಕಳ್ಳರನ್ನು ನಾವು ಡೀಲ್ ಮಾಡಬೇಕಾದ್ರೆ ಯಾವ ರೀತಿ ರಫ್ ಅಂಡ್ ಟಫ್ ಟ್ರೀಟ್ಮೆಂಟ್ ಇರಬೇಕು, ಅದೇ ರೀತಿ ಸಾರ್ವಜನಿಕರು ಪೊಲೀಸ್ ಠಾಣೆಗೆ ಬಂದಂತ ಕಂಪ್ಲೇಂಟ್ಸ್ ಆಗ್ಲಿ, ಪೆಟಿಷನರ್ಸ್ ಆಗ್ಲಿ ಟ್ರೀಟ್ ಮಾಡಬೇಕಾದ್ರೆ, ವಿಟ್ನೆಸಸ್ ಟ್ರೀಟ್ ಮಾಡಬೇಕಾದ್ರೆ ಯಾವ ರೀತಿ ನಾವು ಅವ್ರ ಜೊತೆ ವ್ಯವಹರಿಸಬೇಕು. ಸೆನ್ಸ್ ಆಫ್ ಟೈಮ್ ಅಂಡ್ ಸೆನ್ಸ್ ಆಫ್ ಪರ್ಸನ್ ಇವೆರಡೂ ನಮ್ಗೆ ಗೊತ್ತಿರ್ಬೇಕು. ಈಗ ಅದೇ ರಫ್ನೆಸ್, ಅದೇ ರಫ್ ಶಾಟ್ನು ನಾವು ಪೆಟಿಷನರ್ಸ್ ಆಗ್ಲಿ ಕಂಪ್ಲೇಂಟ್ ಆಗ್ಲಿ ನಾವು ತೋರಿಸ್ಲಿಕ್ಕೆ ಆಗಲ್ಲ. ಕಂಪ್ಲೇಂಟ್ಸ್ ಬಂದ್ರೆ ಅವ್ರಿಗೆ ನಾವು ಭರವಸೆಯನ್ನು ಕೊಡ್ಬೇಕು. ನಾವು ಅವ್ರಿಗೆ ಯಾವ ರೀತಿ ಸಹಾಯ ಮಾಡ್ಬೋದು, ಯಾವ ರೀತಿ ಅವ್ರ ಕಟ್ಟ ನಷ್ಟಗಳನ್ನು ಬಹಳ ಚೆನ್ನಾಗಿ ಮಾತಾಡೋದ್ರಿಂದ ಅವ್ರಿಗೆ ಒಂದು ಧೈರ್ಯ ಬರುತ್ತೆ. ಯಾಕೆಂದ್ರೆ ಅವ್ರು ಯಾವಾಗ್ಲೂ ಪೊಲೀಸ್ ಸ್ಟೇಷನ್ ಯಾರು ಬರೋರು, ಕಷ್ಟ ನಷ್ಟಗಳು ಇರೋರು, ತುಂಬಾ ತೊಂದರೆಗಳು ಇರೋರು, ಅಸಹಾಯಕತೆಯಿಂದ ಬರ್ತಾರೆ. ಅವ್ರಿಗೆ ನಾವು ಫಸ್ಟ್ ಮಾತಾಡಿ ಅವ್ರಿಗೆ ನಾವು ಸಹಾಯಸ್ತವನ್ನು ಕೊಡ್ಬೇಕು. ಸೊ ಸೆನ್ಸ್ ಆಫ್ ಟೈಮ್ ಅಂಡ್ ಸೆನ್ಸ್ ಆಫ್ ಪರ್ಸನ್. ಇದೇನಾಗುತ್ತೆ, ಬರ್ತಾ 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 ಬರ್ತಾ, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಟ್ರಾಫಿಕ್ ಕಾನ್ಸ್ಟೇಬಲ್ ಇರ್ತಾನೆ ಅಂತ ಹೇಳಿ, ಅವರು ಈ ಟ್ರಾಫಿಕ್ ವೈಲೇಷನ್ ಮಾಡೋರಿಗೆ ಸರ್ ಆ ಕಡೆ ಹೋಗಿ ಸರ್, ನೀವು ಈ ಕಡೆ ಹೋಗಿ ಸರ್ ಅಂತಾರೆ. ಆ ರೀತಿ 100 ಜನಕ್ಕೆ ಹೇಳ್ತಾರೆ, 100ನೇ ಒಂದು ಭಾಗದಿಂದ ಏ ಆ ಕಡೆ ಹೋಗಪ್ಪ ನೀನು, ಈ ಕಡೆ ಹೋಗಪ್ಪ ಅಂತಾರೆ. ಇಂದ 500ನೇ ಒಂದು ಅದೇ ರೀತಿ ಏ ಆ ಕಡೆ ಹೋಗಲ್ಲ ಅಂತಾರೆ. ಇದು ಮನುಷ್ಯ ವರ್ಕ್ ಲೋಡ್ ಜಾಸ್ತಿ ಆಗಿರೋದ್ರಿಂದ ಎಷ್ಟೊಂದ್ ಸತಿ ಅವರು ಸಮಯ ಸಹನೆ ಇದನ್ನು ಸತಿ ಆಗುತ್ತೆ. ಆದ್ರೆ ಅದು ಸಹನೆ ಕಳ್ಕೋಬಾರದು. ಸೆನ್ಸ್ ಆಫ್ ಟೈಮ್ ಅಂಡ್ ಸೆನ್ಸ್ ಆಫ್ ಪರ್ಸನ್ ಯಾವಾಗಲೂ ಇರಬೇಕು ಅಂತ ನಾನು ಎಷ್ಟೊಂದ್ ಜನ ಪೊಲೀಸ್ನವರಿಗೆ ತಿಳಿಸಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅವರಿಗೂ ತರಬೇಕಾದ ನಮಸ್ತೆ ಇದೆ ಸರ್, ತುಂಬಾ ಸುಧಾರಣೆ ಆಗಿದೆ. ಹ್ಯಾಟ್ಸ್ ಆಫ್ ಸರ್, ಧನ್ಯವಾದ. ಎಷ್ಟೋ ಜನಕ್ಕೆ ಇಲ್ಲಿ ಗೊತ್ತಿಲ್ಲ ಅಂತ ಕಾಣುತ್ತೆ. ಹಿ ವಾಸ್ ಕಮಿಷನರ್ ಆಫ್ ಪೊಲೀಸ್ ಮೈಸೂರ್. ಗೊತ್ತಿದೆ, ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದೆ, ನೀವ್ ಇರ್ಲಿಲ್ಲ ಆಗ. ಹೇಳಿದ್ರು ಸರ್ ನಮ್ಗೆ, ನಮ್ ಯಾರ್ಡಲ್ಲಿ ಏನೋ ನಮ್ಮ ಅಸೋಸಿಯೇಷನ್ ಇಲ್ಲಿ ಅವಾಗಿಂದ 95 ಇಂದ. ಆಮೇಲೆ ಅವ್ರ ಅಣ್ಣನ ಮಗಳನ್ನ ನಮ್ಮ ಭಾವನ ಮಗನಿಗೆ ಕೊಟ್ಟಿರೋದು. ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಳ್ಳಿ ನೀವು, ನಿಮ್ಮಲ್ಲಿ ಇಲ್ಲಿ ಮ್ಯೂಟ್ ಆಗ್ತಾ, ಇದು ಅನ್ಮ್ಯೂಟ್ ಆಗ್ತಾ ಇಲ್ಲ ನಿಮ್ದು. ಇಲ್ಲ, ಆಗಿಲ್ಲ. ಸೊ ಮತ್ತೆ ಯಾರಾದ್ರೂ ಮಾತಾಡೋದಿದ್ಯಾ ಅಥವಾ ಅಭಿಪ್ರಾಯ ಹೇಳೋದಿದ್ಯಾ, ಪ್ರಶ್ನೆ ಏನಾದ್ರೂ ಇದೆಯಾ, ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಇಲ್ಲ ಅಂತಂದ್ರೆ ಈ ದಿನದ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಾಹೇಬರಿಗೆ ವಂದನೆಗಳನ್ನು ತಿಳಿಸುತ್ತಾ, ಆ ಒಂದು ನಮ್ಮೆಲ್ಲರ ಪರವಾಗಿ ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ರೆ ನೀವು ವಿವೋ ಅವರು, ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾ, ಅಲ್ಲಿ ನಾನು ಹೇಳಿದ್ದೀನಿ, ನಿಮ್ಮಲ್ಲಿ ಅನ್ಮ್ಯೂಟ್ ಮಾಡ್ಕೊಳ್ಳಿ.
ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್, ನಾನ್ ದೀಪ ಅಂತ ಹಾಸನಿಂದ ಮಾತಾಡ್ತಾ ಇರೋದು. ನಮಸ್ತೆ ಮೇಡಮ್, ಹೇಳಿ ಮೇಡಮ್. ಸರ್, ನಮ್ಮ ಒಂದು ಲೇಡೀಸ್ ಕೂಡ ತುಂಬಾ ಒಳ್ಳೆ ಉಪಯುಕ್ತವಾದ ಮಾಹಿತಿ ಕೊಟ್ಟಿದ್ದೀರಾ, ತುಂಬಾ ಥ್ಯಾಂಕ್ಸ್ ಸರ್. ತುಂಬಾ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ನಮ್ಗೆ ಅರ್ಥ ಆಯ್ತು. ನಾವ್ ಮನೆಯವರೆಲ್ಲ ಕೂತ್ಕೊಂಡು ನೋಡಿದ್ವಿ ನಿಮ್ಮ ಒಂದು ಪ್ರೋಗ್ರಾಮ್, ತುಂಬಾ ಚೆನ್ನಾಗಿ ಮಾಹಿತಿ ಎಲ್ಲ ಅರ್ಥ ಆಯ್ತು. ನಾವು ಇಷ್ಟು ಡೆಪ್ತ್ ಆಗಿ ಗೊತ್ತಿರ್ಲಿಲ್ಲ ಇದ್ರ ಬಗ್ಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬಾ ಸಂತೋಷ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ಸ್ಪೋರ್ಟ್ಸ್ ಅಂಗಡಿ ಇದೆಯಲ್ಲ ಹಾಸನ, ಶ್ರೀನಿವಾಸ ಹಾಲ್ ಅಂತ, ಅವ್ರ ಮನೆ. ಅವ್ರಿಗೇನಾಗ್ಬೇಕು ನೀವು? ಸೊಸೆ, ಅವ್ರ ಸೊಸೆ. ಓಕೆ, ಥ್ಯಾಂಕ್ ಯು ಮೇಡಮ್, ತುಂಬಾ ಸಂತೋಷ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಕ್ಸಲೆಂಟ್. ಎಬಿಸಿ 1 2 3. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ ಸರ್, ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು? ಕೇಳಿಸ್ತಾ ಇದೆಯಮ್ಮ. ಸರ್, ಅದೇ ನನ್ನ ಪ್ರೋಗ್ರಾಮ್ ಫಸ್ಟ್ ಇಂದ ಮಿಸ್ ಮಾಡ್ಕೊಂಡೆ ಸರ್. ಲಿಂಕ್ ಏನಾದ್ರೂ ಕಳ್ಸಕ್ ಆಗತ್ತಾ ಸರ್? ಲಿಂಕ್ ಇಲ್ಲ, ಸಾಹೇಬ್ರು ಅದು ಇದ್ ಮಾಡ್ಕೊಂಡಿದ್ದಾರೆ, ರೆಕಾರ್ಡ್ ಮಾಡಿದ್ದಾರೆ. ನನಗೆ ಅದೇನಾದ್ರೂ ಕಳಿಸ್ಕೊಟ್ರೆ ನಾನು ನಮ್ಮ ಪರಿವಾರಕ್ಕೆ ಅದನ್ನ ಒಂದು ಶಾರ್ಟ್ ಆಗಿ ಒಂದು ಇದು ಮಾಡಿ ಕಳಿಸ್ಕೊಳ್ಳಿ. ಇದು ನಾನು ಪರಿವಾರಕ್ಕೆ ಹಾಕ್ತೀನಿ ಸರ್, ಈಸಿಯಾಗಿ ನೋಡ್ಬೋದು. ಸರ್, ನನ್ನ ಪರಿವಾರದಿಂದ ಲಿಂಕ್ ಕೊಡ್ತೇನೆ. ನಾನು ಪರಿವಾರಲ್ಲಿ ಇಲ್ಲ ಸರ್, ನನ್ನ ನಂಬರ್ ಕಳಿಸ್ತೀನಿ, ಇದ್ರಲ್ಲೇನೆ ನನ್ನ ಪರಿವಾರಲ್ಲಿ ಆಡ್ ಮಾಡ್ಕೊಂಡ್ಬಿಟ್ಟು ನೀವು ಕಳಿಸಿ ಸರ್. ಆಯ್ತಮ್ಮ, ಆಯ್ತು. ನಂಬರ್ ಹೇಳಿ. 92417 92417 553 553 74 74. ದೀಪ ಅಲ್ವೇನಮ್ಮ? ಅಲ್ಲ ಸರ್, ವಾಣಿ ಅಂತ, ತುರುವೇಕೆರೆ ತುಮಕೂರು ಡಿಸ್ಟ್ರಿಕ್ಟ್ ಇಂದ ಮಾತಾಡ್ತಾ ಇರೋದು ಸರ್. ವಾಣಿ, ತುರುವೇಕೆರೆ. ಓಕೆ. ಇವರು ಸುಭಾಷ್ ಸರ್ ಹೇಳಿದ್ರು ಸರ್ ನನ್ಗೆ ಇದೆಲ್ಲ. ಇದು ನಿಮ್ಮ ಸರ್? ಹಾ ಹಾ. ಓಕೆ ಓಕೆ ಓಕೆ, ಸರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅಮ್ಮ. ಹಾ, ಸೊ ಧನ್ಯವಾದಗಳು. ಆಲ್ಮೋಸ್ಟ್ ಆಲ್ ಎಲ್ಲರದು ಪ್ರಶ್ನೆಗಳು ಮತ್ತು ಅಭಿಪ್ರಾಯಗಳು ಕಂಪ್ಲೀಟ್ ಆಗಿದೆ, ಯಾರ್ದು ಕೈ ಮೇಲೆ ರೈಸ್ ಇಲ್ಲ. ಸೊ ಎಲ್ಲರಿಗೂ ಕೂಡ ಎಲ್ಲರ ಪರವಾಗಿ ಇಷ್ಟೊಂದು ತಾಳ್ಮೆಯಿಂದ ಇಷ್ಟೊಂದು ಪೇಷನ್ಸ್ ಆಗಿ, ಇದು ಕೂಡ ಒಂದು ರೀತಿ ಒಂದು ಜಾಗೃತಿಯ ಒಂದು ವೇದಿಕೆ ಆಗಿರೋದ್ರಿಂದ ತುಂಬಾ ಧನ್ಯವಾದಗಳು ಸರ್, ನಿಮ್ಮ ಒಂದು ಈ ಒಂದು ಜ್ಞಾನದ ಒಂದು ಪರಿಚಯಕ್ಕೆ. ಮತ್ತೆಲ್ಲರ ಪರವಾಗಿ ನಿಮಗೆ ಮತ್ತೊಮ್ಮೆ ವಂದಿಸುತ್ತಾ ಒಂದು ಶಾಂತಿ ಮಂತ್ರದೊಂದಿಗೆ ಈ ದಿನದ ಒಂದು ಕಾರ್ಯಕ್ರಮಕ್ಕೆ ಸ್ವಸ್ತಿಯನ್ನು ಹಾಡೋಣ. ಮತ್ತೆ ನಾಳೆ ಒಂದು ನಿಮಿಷ, ನಾಳೆ ಪ್ರೋಗ್ರಾಮ್ ಹೇಳ್ಬಿಡ್ತೇನೆ. ಆಮೇಲೆ ಸ್ವಸ್ತಿ ವಾಚನ ಹೇಳಿದ ತಕ್ಷಣ ಎಲ್ಲರೂ ಒಂದೇ ಸರ್. ನಾಳೆ ಮಂಗಳವಾರ, ಸಾರಿ ನಾಳೆ ಬುಧವಾರ ಗೌರಿ ರೊಕ್ಕಮ್ಮ ಅವರು ನಮ್ಮ ಮುಂದೆ ಅವರ ಒಂದು ಅಭಿಪ್ರಾಯ ಮತ್ತು ವಿಷಯವನ್ನು ಮಂಡಿಸಲಿಕ್ಕೆ ಬರ್ತಾ ಇದ್ದಾರೆ. ನಾಡಿದ್ದು ಅಂಜನ್ ಶೆಟ್ರು ನಾನು ಮತ್ತು ಪತ್ರಿಕೋದ್ಯಮ ಅನ್ನೋದ್ರ ಬಗ್ಗೆ ಅವರು ಬಂದು ಹೇಳ್ತಾ ಇದ್ದಾರೆ. ಅದಕ್ಕೆ ನೆಕ್ಸ್ಟ್ 26th ಫ್ರೈಡೇ ಬಂದು ನಳಿನಿ ಅವರು ಹಸಿರು ದಳದವರು. ಸೊ ಅವರು ಒಂದು ಪ್ರಕೃತಿಯ ಬಗ್ಗೆ ಮತ್ತು ನಮ್ಮ ಹೇಗಿರ್ಬೇಕು ಅಂತ ಹೇಳಲಿಕ್ಕೆ ಬರ್ತಾ ಇದ್ದಾರೆ. ಮತ್ತು ಶನಿವಾರ ಡಾಕ್ಟರ್ ಚೈತನ್ಯ ವರ್ಧನ್ ಅವರು ಬರ್ತಾ ಇದ್ದಾರೆ. ಸೊ ಈ ವಾರ ಅದು ಆಗುತ್ತೆ. ಮತ್ತೆ ಭಾನುವಾರ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೇನೆ ಭಾವಗೀತೆ 2 ಅಂತಕ್ಕಂಥದ್ದು ಎಲ್ಲರಿದ್ರೆ ಭಾವಗೀತೆಗಳನ್ನೆಲ್ಲ ಏನ್ ಕೊಟ್ಟಿದ್ದಾರೆ ನಟರಾಜ್ ಅವರು ಲಿಸ್ಟ್ ಮಾಡಿದ್ದಾರೆ. ಸೊ ಅದನ್ನ ನಾಳೆ ನಿಮ್ಗೆ ಏನು ಅದರ ಕಂಡೀಷನ್ಸ್ ಎಲ್ಲ ತಿಳಿಸ್ಕೊಡ್ತೇವೆ. ಸೊ ಈಗ ಡಿ ವಿ ಎಸ್ ಗುಪ್ತಾ ಮತ್ತೊಮ್ಮೆ ಹ್ಯಾಂಡ್ ರೈಸ್ ಮಾಡ್ತಾ ಇದ್ದಾರೆ. ಇಮ್ಯುನಿಟಿ ಬಗ್ಗೆ ಅಂತ ಗೊತ್ತು ನನಗೆ, ಅದನ್ನ ಹೇಳ್ಬೇಕಾಯ್ತು ಗೌರಿ ರೊಕ್ಕಮ್ಮ ಅವರು. ಓಕೆ ಓಕೆ. ಇಮ್ಯುನಿಟಿ ಈ ಟೈಮಲ್ಲಿ ಕೊರೋನಾ ಇದಕ್ಕೋಸ್ಕರ ವಿಶೇಷವಾದಂತ ಒಂದು ಸಬ್ಜೆಕ್ಟ್ ಅದು, ಎಲ್ಲರಿಗೂ ಬೇಕಾಗಿರೋದು. ದಯವಿಟ್ಟು ಅದನ್ನ ಅನೌನ್ಸ್ ಮಾಡಿ ಸರ್ ಈಗಲೇನೆ. ಓಕೆ ಓಕೆ. ಗೌರಿ ರೊಕ್ಕಮ್ಮ ಅವರು ಈಗ ಬೇಕಾಗಿರ್ತಕ್ಕಂತಹ ಜೀರ್ಣ, ಅವರು ಡಾಕ್ಟರ್ ಇಂದಿ ಬಹಳಷ್ಟು ವಿಷಯಗಳು ತಿಳ್ಕೊಂಡಿದ್ದಾರೆ ಮತ್ತು ಹಲವಾರು ಕಡೆ ಉಪನ್ಯಾಸಗಳನ್ನು ಕೊಟ್ಟಿದ್ದಾರೆ ಗೌರಿ ರೊಕ್ಕಮ್ಮ ಅವರು. ಸೊ ಅವರು ನಾಳೆ ನಮಗೆ ಇಮ್ಯುನಿಟಿಯ ಬಗ್ಗೆ, ಜೀರ್ಣಕ್ರಿಯೆಗಳ ಬಗ್ಗೆ ಮತ್ತು ಈಗ ಕೊರೋನಾದಲ್ಲಿ ಯಾವ ರೀತಿ ಇರಬೇಕು, ಯಾವ ರೀತಿ ನಾವು ನಮ್ಮ ದೇಹವನ್ನು ಚೆನ್ನಾಗಿ ಇಟ್ಕೊಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ದಯವಿಟ್ಟು ನಾಳೆ ಎಲ್ಲರೂ ಸಕುಟುಂಬ ಸಪರಿವಾರ ಸರಿಯಾಗಿ ಬನ್ನಿ 5:30 ಮಾಮೂಲು 5:15. ಧನ್ಯವಾದ. ಥ್ಯಾಂಕ್ ಯು ಫಾರ್ ರಿಮೈಂಡರ್ ಡಿ ವಿ ಎಸ್ ಗುಪ್ತಾ ಸರ್. ಥ್ಯಾಂಕ್ ಯು ಡಿ ವಿ ಎಸ್ ಗುಪ್ತಾ ಅವರೇ, ಮತ್ತೆಲ್ಲ ವೀಕ್ಷಿಸಿದ ಕಾರ್ಯಕ್ರಮ ವೀಕ್ಷಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಸರ್, ಇನ್ನೊಂದು ನಿಮ್ಗೆ ಇನ್ನೊಂದ್ ಚೂರು ತೊಂದರೆ ಕೊಡ್ತಾ ಇದೀವಿ. ಗೀತಾ ಜಿ ಎಸ್ ಅಂತ ಹೇಳಿ ಹ್ಯಾಂಡ್ ರೈಸ್ ಮಾಡ್ತಾ ಇದಾರೆ. ಅಮ್ಮ ಮಾತಾಡಿ. ಹಲೋ, ಗೀತಾ ಜಿ ಎಸ್ ಅಂತ ಹೇಳಿ ಮಾತಾಡಿ. ಹಲೋ, ನಾನು ಕೇಳಿಸ್ತದೆ, ಮಾತಾಡಿ. ಮತ್ತೆ ನೀವು ಅನ್ಮ್ಯೂಟ್ ಮಾಡ್ಕೊಂಡ್ರಿ, ನೀವು ಹಾಗೆ ಇರಿ, ನಾನು ಅನ್ಮ್ಯೂಟ್ ಮಾಡ್ತೇನೆ.
ಹಲೋ ಹಲೋ ಹೇಳಿ ಸರ್, ಕೇಳಿಸ್ತಾ ಇದೆ. ನಮಸ್ಕಾರ ಸರ್. ನಮಸ್ಕಾರ ಹೇಳಿ ಸರ್. ನಾನು ಶ್ರೀನಿವಾಸ ಮೂರ್ತಿ ಸೀನಿಯರ್ ಸಿಟಿಜನ್ ಕತ್ರಿಕುಪ್ಪೆಯಿಂದ. ಓ ನಮಸ್ಕಾರ ಸರ್, ಹೇಳಿ ಸರ್. ಓ ನಮಸ್ಕಾರ, ನಿಮ್ದು ಗೊತ್ತಾಗ್ಲಿಲ್ಲ. ಬಹಳ ಸುಧೀರ್ ಅವ್ರಿಗೆ ಪಬ್ಲಿಕ್ ಇನ್ಫಾರ್ಮೇಶನ್ ನಿಜವಾಗ್ಲು ಎಷ್ಟೋ ಜನಕ್ಕೆ ಒಂದು ಉಪಯುಕ್ತವಾದಂತ ಒಂದು ಸಜೆಷನ್ ಬಹಳ ಚೆನ್ನಾಗಿ ಒಂದು ಇದು ಕೊಡ್ರಿ ಸರ್. ನಿಮ್ಗೆ ಮೊದಲೇದಾಗಿ ಬಹಳ ಧನ್ಯವಾದಗಳು ಅಂತ ಹೇಳಿ ಆರ್ಯ ವಿಶ್ವ ಮಂಡಳಿ ಅವ್ರಿಗೂ ಇದ ಅರೇಂಜ್ ಮಾಡಿದವರ್ಗು ಧನ್ಯವಾದಗಳು ಸರ್. ನಾನು ಒಂದು ಸಜೆಷನ್ ಇದೆ ಸರ್. ಹಲೋ ಹೇಳಿ ಸರ್. ನೀವು ಸಂಕ್ಷಿಪ್ತವಾಗಿ ಎಲ್ಲ ಹೇಳಿದ್ರಿ. ಇವಾಗ ನಾವು ಎಷ್ಟೋ ಜನ ಮಾತಾಡ್ಬೇಕಾದ್ರೆ ಹೊರಗಡೆ ಬಾಗಿಲು ಹಾಕೊಂಡು ನಾನು ನಿಂತ ಜಾಗ ಹೋಗ್ಬರ್ತೀನಿ, 12 ಗಂಟೆಗೆ ಬರ್ತೀನಿ ಅಂತ ಕೆಲವೆಲ್ಲ ಹೇಳ್ತಾ ಇರ್ತಾರೆ ಇನ್ಫಾರ್ಮೇಶನ್. ಅದನ್ನ ನಾವು ಆದಷ್ಟು ಜನಗಳಿಗೆ ಅವಾಯ್ಡ್ ಮಾಡ್ಬೇಕು, ಮಾಡಬೇಡಿ. ಏನ್ ಮಾತಾಡಿದ್ರು ಹೊರಗಡೆನೆ ಮಾತಾಡ್ಬೇಕು, ಆಮೇಲೆ ಹೋಗ್ಬೇಕಾದ್ರೆ ನಾವ್ ಇಂಥ ಟೈಮ್ಗೆ ಬರ್ತೀವಿ ಅಂತ ಎಲ್ಲ ಹೇಳ್ತಾರೆ. ಅದನ್ನ ಕೆಲವು ಮಾತುಗಳು ನಮ್ಮಲ್ಲಿ ಜಾಸ್ತಿ ಇದೆ ಸರ್, ಅದನ್ನ ಕೆಲವು ತಿಳುವಳಿಕೆ ನೀವು ಒಂದು ಹೇಳ್ಬೇಕು ಅಂತ ನನ್ನ ಒಂದು ಸಜೆಷನ್. ಆಮೇಲೆ ಎರಡನೇದಾಗಿ ನಾವು ನೀವು ಗೇಟ್ ಬಾಗಿಲಿಗೆ ಒಂದು ಮೆಶ್ ಮಾಡಿ ಅಂತ ಹೇಳಿದ್ರಿ ಸರ್, ಅದು ಕೂಡ ಬಹಳ ಒಳ್ಳೆ ಸಜೆಷನ್. ಇನ್ನೊಂದು ಸಜೆಷನ್ ಏನಂದ್ರೆ ಆ ಗೇಟ್ ನಾವ್ ಮೆಶ್ ಹಾಕಿದ್ರು ಕೂಡ ನಾವ್ ಇವಾಗ ಕೊರಿಯರ್ನವ್ರು ಬರ್ಬೋದು, ಇನ್ನೊಬ್ರು ಬರ್ಬೋದು, ಆ ಬಂದ್ರು ಕೂಡ ನಾವು ಏಕದಮ್ ಬಾಗಿಲು ತೆಗೆದು ಅದು ಇಸ್ಕೊಳಕ್ ಹೋಗ್ತಿವಿ, ಅದು ತಪ್ಪಾಗುತ್ತೆ. ಅದನ್ನು ಮೊಬೈಲ್ ಇರೋರ್ ಪರವಾಗಿಲ್ಲ, ಇವಾಗ ಸೀನಿಯರ್ ಸಿಟಿಜನ್ ಅಷ್ಟೊಂದು ಗೊತ್ತಾಗಲ್ಲ. ಆ ಸಣ್ಣದಾಗಿ ಗೇಟ್ ಪಕ್ಕದಲ್ಲೇ ಒಂದು ಹಾಲು ಹೋಗೋಂಥದ್ದು, ಮೊಬೈಲ್ ಹೋಗೋ ಅಂಥದ್ದು, ಆಮೇಲೆ ಕಾರ್ಟೂನ್ ಸಣ್ಣದ್ ಹೋಗೋ ಅಂತ ಜಾಗದಲ್ಲಿ ಅದನ್ನ ನಾವು ಇಟ್ಕೊಂಡ್ರೆ ಆ ಟೈಪ್ ಅಲ್ಲಿ ನಾವು ಇಸ್ಕೊಂಡ್ ಮಾಡಬಹುದು ಅಂತ ಒಂದು ಇನ್ನೊಂದು ಸಜೆಷನ್ ಸರ್. ಹೌದು ಹೌದು ಶ್ರೀನಿವಾಸ್ ಅವ್ರೆ, ಅದೇ ಅದಕ್ಕೆ ಒಂದು ವಿಂಡೋ ಹಾಕ್ಬಿಟ್ಟು ಒಳಗಡೆನೆ ಫಸ್ಟ್ ನಾವು ಹಾಲಿಂದು ಪ್ಯಾಕೆಟ್ ಮತ್ತೆ ಕೊರಿಯರ್ ಪ್ಯಾಕೆಟ್ ಇಂಥ ಅಮೆಝಾನ್ ಇಸ್ಕೊಳೋದು ಅಬ್ಸರ್ವ್ ಮಾಡೋದೆಲ್ಲ ಒಂಟಿ ಅವ್ರ ಇರ್ತಾರ, ವಾಕಿ ಅವ್ರ ಇರ್ತಾರ, ಅವೆಲ್ಲ ಮಾತಾಡ್ತಾ ಇರ್ತಾರ ಸರ್. ಇನ್ನೊಂದು ಸರ್, ಇನ್ನೊಂದು ಮುಖ್ಯವಾದ ಒಂದು ಸಜೆಷನ್ ಸರ್. ಇವಾಗ ನಾವು ಸೀನಿಯರ್ ಸಿಟಿಸನ್ ಆಗ್ಲಿ, ಬೇರೆ ಮಕ್ಳು ಮರಿ ಆಗ್ಲಿ, ಪಾರ್ಕು ಆ ಕಡೆ ಎಲ್ಲ ವಾಕಿಂಗ್ ಹೋಗಿರ್ತೀವಿ. ವಾಕಿಂಗ್ ಹೋದಾಗ ಕೆಲವು ವಿಷಯಗಳು ಮಾತಾಡ್ತಾ ಇರ್ತೀವಿ, ಅನ್ನೋನ್ ಪರ್ಸನ್ಸ್ ಯಾರೋ ಮಾತಾಡ್ಕೊಂಡು ಕೇಳಿಸ್ಕೊಂತಾ ಇರ್ತಾರೆ. ಅವ್ರು ನಿಮ್ ಮನೇಲಿ ಅದಾಯ್ತಾ, ಹಿಂಗಾಯ್ತಾ, ಏನ್ ಮಾಡ್ಬೇಕಾಗಿತ್ತು, 12 ಗಂಟೆಗೆ ನಾ ಬಾಲ್ ಹಾಕೊಂಡು ಮತ್ತೆ ನಾಳೆ ಇದೇ ಟೈಮ್ಗೆ ಬರ್ತೀನಿ, ನೀವು ಬರ್ತೀರಾ, ಅವೆಲ್ಲ ಮಾತಾಡ್ತಾರೆ. ದಯವಿಟ್ಟು ಅದನ್ನ ಒಂದು ಯಾರೇ ಆಗ್ಲಿ ಮನೇಲಿ ಅವಾಯ್ಡ್ ಮಾಡ್ಬೇಕು ಅಂತ ನಾನು ಬಹಳ ಒಂದು ಕಳಕಳಿಯಾಗಿ ಮಾತಾಡಕ್ಕೆ ಇಷ್ಟಪಡ್ತೀನಿ ಸರ್. ಈಗ COVID-19 ಇರೋದ್ರಿಂದ ಇವನ್ ಸೀನಿಯರ್ ಸಿಟಿಜನ್ಸ್ ವಾಕಿಂಗ್ ಹೋಗೋದನ್ನು ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಇಲ್ಲಿ ಮನೆ ಮುಂದೆನೆ ವಾಕಿಂಗ್, ಅಲ್ಲಿಂದ ಇಲ್ಲಿಗೆ ಹೋಗ್ತಿರ್ತಾರಲ್ಲ, ಆ ಟೈಮಲ್ಲಿ ಯಾರೋ ಸ್ಕೂಟರ್ ಹೋಗ್ತಾರೆ, ಮಾತಾಡ್ತಿರ್ತಾರೆ, ನಮ್ಮ ಎಚ್ಚರಿಕೆ ನಾವ್ ಇರ್ಬೇಕು ಅಂತ ನಾವು ಅವ್ರಿಗೆ ಹೇಳೋದೊಂದು ಸರ್. ಸರ್ ಆರೋಗ್ಯವಾಗಿ ಚೆನ್ನಾಗಿದ್ದೀನಿ ಸರ್. ಇನ್ನೊಂದು ಮುಖ್ಯವಾದ ಸರ್, ಸಣ್ಣದಾಗಿ ನಾನು ಹೇಳ್ತೇನೆ, ಹೇಳಕ್ಕಾಗಲ್ಲ ಅಷ್ಟೊಂದು ಕವಿತೆಗಳು ಬರ್ದಿದ್ದಾರೆ. ತುಂಬಾ ಸಂತೋಷ ಮಾತಾಡ, ಬಹಳ ಧನ್ಯವಾದಗಳು ನಿಮ್ ಟೀಮ್ಗೂ ನಿಮ್ಗೂ. ದೇವ್ರು ಇನ್ನು ಆರೋಗ್ಯವಾಗ್ಲಿ ಎಲ್ಲರಿಗೂ ಕೊಟ್ಟು, ನಮ್ಮ ಆರ್ವೇಶ ಕನಿಕಾ ಪರಮೇಶ್ವರ್ ಎಲ್ರಿಗೂ ಕೃಪಾ ಕಟಾಕ್ಷ ಇರ್ಲಿ ಅಂತ ನಾನು ಬೇಡ್ಕೋತೀನಿ ಸರ್. ಧನ್ಯವಾದಗಳು ಸರ್, ಧನ್ಯವಾದಗಳು. ಹಿರಿಯರ ಆಶೀರ್ವಾದನೂ ಸಿಗ್ದಂಗಾಯ್ತು. ಹೀಗೆ ನಗ್ತಾ ಇರ್ಬೇಕು ಸರ್ ಎಲ್ಲಾರು ನಮಗೆ ತರ. ನಾನು ಫಸ್ಟ್ ಹೇಳೋದಷ್ಟೇ, ನಗೋದಲ್ಲ, ಇನ್ನೊಬ್ರು ನಗಿಸ್ಬೇಕು ಅನ್ನೋದೇ ನನ್ನ ಒಂದು ಧ್ಯೇಯ ಸರ್. ಧನ್ಯವಾದಗಳು ಸರ್, ಧನ್ಯವಾದ, ಒಳ್ಳೆ ಉತ್ತಮ. ಸೊ ಕೊನೆಯಲ್ಲಿ ಒಂದು ನಗುವಿನ ಒಂದು ಸಂಚಲನ ನಮ್ಮ ಶ್ರೀನಿವಾಸ್ ಅವರು ಹರಿಸಿದ್ರು, ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈ ದಿನದ ಒಂದು ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಮತ್ತೊಮ್ಮೆ ಸುಧೀರ್ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಒಂದು ಶಾಂತಿ ಮಂತ್ರದ ಮೂಲಕವಾಗಿ ಸ್ವಸ್ತಿಯನ್ನು ಹಾಡೋಣ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿಃ. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾಂ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿಃ. ಆ ಭಗವಂತನು ಎಲ್ಲರಲ್ಲೂ ಕೂಡ ಆರೋಗ್ಯವನ್ನಿತ್ತು, ಯಾರಿಗೂ ಕೂಡ ಯಾವುದೇ ರೀತಿ ತೊಂದರೆಯನ್ನು ಮಾಡದೆ ಉತ್ತಮವಾದ ಆರೋಗ್ಯವಿತ್ತು, ಮತ್ತು ಎಲ್ಲರೂ ಕೂಡ ಒಂದಾಗಿ ಬಾಳುವಂತೆ ಹರಿಸಲಿ, ಮತ್ತು ಅಜ್ಞಾನವೆಂಬ ಕತ್ತಲಿನಿಂದ ಸುಜ್ಞಾನವೆಂಬ ಬೆಳಗ್ಗೆಗೆ ಕರೆಯುತ್ತರಲಿ, ಮೃತ್ಯು ತತ್ವದಿಂದ ಅಮೃತತ್ವದ ಕರೆಗೆ ಬರಲಿ ಅಂತೇಳಿ ಹಾರೈಸಲಿ, ಆಶೀರ್ವದಿಸಲಿ ಅಂತೇಳಿ ಭಗವಂತನನ್ನು ಕೋರಿಕೊಳ್ಳುತ್ತಾ ಈ ದಿನ ನಮ್ಮೆಲ್ಲರಿಗೂ ಕೂಡ
ಪೊಲೀಸ್ ಇಲಾಖೆ ಬಗ್ಗೆ ಉತ್ತಮ ಜ್ಞಾನವನ್ನು ನೀಡಿದಂತಹ ಕೆ ಎಲ್ ಸುಧೀರ್ ಅವರಿಗೆ ಅವರಿಗೆ ಉತ್ಪೂರ್ವಕವಾಗಿ ವಂದಿಸುತ್ತಾ ಈ ಒಂದು ದಿನಕ್ಕೆ ಸ್ವಸ್ತಿಯನ್ನು ಹಾಡೋಣ. ನಾಳೆ ಮತ್ತೆ 5:15 ಎಲ್ಲರೂ ಸೇರೋಣ. ಜೈ ಹಿಂದ್, ಜೈ ವಾಸವಿ. ಜೈ ಹಿಂದ್, ನಮಸ್ಕಾರ.